ಯಾವುದು ಹೊಸ ಮೆಕಾನಿಕ್ ಕಾಣಿಸ್ತಿಲ್ವಲ್ಲ ಹೌದಲ್ವಾ ಬರ್ತಾ ಇದೆ ನೋಡ ಅಲ್ಲಿ ರೋಲ್ಡ್ ಗೋಲ್ಡ್ ನಮ್ಮ ಗುರು ಇದ್ದಿದ್ರೆ ಮಾಡ್ಬೋದಾಗಿತ್ತು ಕ್ಲೀನ್ ಬೋಲ್ಡ್ ಗೊತ್ತಿಲ್ಲ ಅಂತ ಕಾಣುತ್ತೆ ನೀನ್ ಯಾವಾಗ ನನಗೇನಾಗ್ಬೇಕಾಗಿದೆ ರೋಪ್ ಹಾಕದ ತಕ್ಷಣ ಹೆದರ್ಕೋತೀನಿ ಅನ್ಕೊಂಡಿ ಅಲ್ಲಿ ಲೋಫರ್ ಇದು ಸ್ಯಾಂಪಲ್ ನನ್ ಸುದ್ದಿ ಬಂದ್ರೆ ನೆಕ್ಸ್ಟ್ ಏನು ಅಂತ ಗೊತ್ತಲ್ಲ ಇವತ್ತಿನ ಪ್ರೋಗ್ರಾಮ್ ಏನ್ರ ಒಂದು ಹೊಸ ಅಡ್ಮಿಷನ್ ಕೇಸ್ ಇದೆ ಗುರು ಅಡ್ಮಿಟ್ ಮಾಡ್ಲ ಗುರು ಓಕೆ ಡನ್ ಏನ್ ಮರಿ ನಿನ್ನ ಹೆಸರು ಕೃಷ್ಣ ಮುದ್ದಾಗಿದ್ದಾನೆ ನಂದ ಕುಮಾರ ಯಾವ್ರ ಮರಿ ನಂದು ಏ ಯಾಕ್ರಿ ಮರಿ ಮರಿ ಅಂತೀರಾ ನಾನೇನು ಮಗುನಾ ಏಯ್ ಮಗು ಅನ್ಬೇಡ್ರ ಮಗನೇ ಏನ್ರ ಮಗನೇ ಹೊಸಬರು ಈ ಕಾಲೇಜ್ ಮೆಟ್ಲು ಹತ್ತಬೇಕಾದ್ರೆ ಒಂದೊಂದು ಮೆಟ್ಲಿಗೂ ನಮ್ಮ ಗುರುಗಳಿಗೆ ಕಾಣಿಕೆ ಅರ್ಪಿಸ್ಬೇಕು ನನ್ನ ಹತ್ರ ಹಣ ಇಲ್ಲ ಬಿಡಿ ನಾನು ಹೋಗ್ಬೇಕು ಏಯ್ ನಾವೇನ್ ದುಡ್ಡು ಕೇಳಿದ್ರು ಅಲ್ಲ ಮರಿ ನಾವು ಕೇಳಿದ್ದು ಬರೀ ಗುರು ಕಾಣಿಕೆ ಅಷ್ಟೇ ಬಿಚ್ಚ ಮೇಲೆ ಹೇಳ್ತ ನೀನೇ ಬಿಚ್ಚಿಟ್ಟಿಯ ಇಲ್ಲ ನಾನೇ ಬಿಚ್ಚಲ ಹತ್ತಮ್ಮ ಮೆಟ್ಲು ಒಂದ್ ಮೆಟ್ಲು ಹತ್ತಾಯ್ತಲ್ಲ ಬಿಚ್ಚು ಬನ್ನಿನ ಬನ್ನಿನ ಬಿಚ್ಚಬೇಕು ನಾವಾಗ್ಲೇನೆ ಹೇಳಿಲ್ವಾ ಒಂದೊಂದು ಮೆಟ್ಲಿಗೂ ಗುರು ಕಾಣಿಕೆ ಕೊಡ್ಬೇಕು ಅಂತ ಮತ್ತೆ ಬಿಚ್ಚ ಬನ್ನಿನ ಬಿಚ್ಚಿಲ್ಲ ನಾವೇ ಬಿಚ್ಚಬೇಕು ನಾನು ಬಿಚ್ಚಿ ಮತ್ತೆ ಬಿಚ್ಚು ಹೊಸ ಹುಡುಗರು ಕಾಲೇಜ್ ಬರೋ ಹಾಗೆ ಇಲ್ಲ ಹ್ಯಾಗ ಮಾಡಕ್ ಶುರು ಮಾಡ್ಕೊಂಡ್ಬಿಡ್ತಾವ್ ಈ ಮಂದಿ ಏನಾದ್ರೂ ಮಾಡಿಕೊಳ್ಳಲಿ ಇವರ ಸಹವಾಸ ನಮಗೇಕೆ ಮಾರಾರೆ ಸುಮ್ಮನೆ ಬಂಡೆ ಬಿಸಿ ಅಲ್ಲ ರೀ ಕಣ್ಣು ಮುಂದಿನ ರ್ಯಾಗಿಂಗ್ ನಡೀತಾ ಇರ್ಬೇಕಾದ್ರೆ ಕಂಡು ಕಂಡು ಅದು ಹ್ಯಾಂಗ್ರಿ ಸುಮ್ಮನೆ ಇರ್ತೀರಿ ನೀವು ಅವರಿಗೆ ಬುದ್ಧಿ ಹೇಳಲು ಅಲ್ಲಿಗೆ ಹೋದರೆ ಆ ಲಂಕೇಶ ನಿಮಗೂ ಪ್ಯಾಂಟ್ ಬಿಚ್ಚಿಸುವುದುಂಟು ಗೊತ್ತುಂಟ ಹೌದು ಮರೇ ಈ ಲಂಕೇಶನು ಸೋಬರಿ ನಮಗೆ ಹಾಕ್ಬೇಕು ಪಾಟಿಲ್ಲ ಎಲ್ಲಿ ಹೋದ ಮರಯ್ಯ ಛೇ ಎಂತ ಬಿರಿ ಬಿರಿ ನಾನು ಇಲ್ಲೇ ಇದ್ದರೆ ಈ ಲಂಕೇಶ ನನ್ನ ಪ್ಯಾಂಟು ಬಿಚ್ಚಿಸುವುದುಂಟು ತಗೋ ಗುರು ಗುರು ಕಾಣಿಕೆ ಕೃಷ್ಣ ಕೃಷ್ಣ ಕಳ್ಚೋ ಚಡ್ಡಿ
ಶೇಮಾನಿ ಅವರ್ಪಾರ್ಟ್ ಈ ರೀತಿ ಇನ್ನೋಸೆಂಟ್ ಗಳನ್ನ ರ್ಯಾಕ್ ಮಾಡೋದಕ್ ನಾಚಿಕೆ ಆಗೋದಿಲ್ಲ? ನೀನೇನ್ ಕಾಲೇಜ್ ಓದಕ್ ಬರ್ತಾ ಇದೀಯೋ ಇಲ್ಲ ಹುಡುಗರನ್ನ ರ್ಯಾಕ್ ಮಾಡೋದಕ್ ಬರ್ತಾ ಇದೀಯೋ? ಓದಿ ವಿದ್ಯಾವಂತರಾಗಿ ಸಮಾಜದಲ್ಲಿ ಗೌರವದಿಂದ ಬಾಳ್ತಾರೆ ಅಂತ ನಿನ್ನನ್ನು ಹೆತ್ತವರು ಹತ್ತಾರು ಕನಸು ಕಟ್ಟಿರ್ತಾರೆ. ಆದ್ರೆ ನೀನಿಲ್ಲಿ ಮಾಡೋದು ಇಂತಹ ಲುಚ್ಚ ಕೆಲಸ. ಲುಕ್, ನಿಮ್ ಡ್ಯೂಟಿ ಏನಿದ್ರು ಕಾಲೇಜ್ ನಡೆಸೋದು. ನನ್ ಸುದ್ದಿ ನಿಮಗ್ ಬೇಡ. ಪ್ರಿನ್ಸಿಪಾಲ್ರು ಅಂತ ಮರ್ಯಾದೆ ಕೊಟ್ಟಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಕಚೇರಿ
ಇದೇನ್ರಿ ಸರ್, ಸುಮ್ಮನೆ ಕುತ್ಕೊಂಡ್ಬಿಟ್ರಲ್ಲ. ಬರ್ತಾ ಬರ್ತಾ ನಮ್ಮ ಕಾಲೇಜು ದಲು ದೊಡ್ಡಾಗ ಕಟ್ಟೈತಿ. ಆ ಲಂಕೇಶನ್ ಗ್ಯಾಂಗು ಸರಿಯಾಗಿ ಕ್ಲಾಸ್ಗೆ ಬರೋದಿಲ್ಲ ಸರ್, ಅಟೆಂಡೆನ್ಸ್ ಮಾತ್ರ ಕರೆಕ್ಟ್ ಆಗಿ ಕೊಡಿ ಅಂತಾರೆ. ಹೇಗ್ ಸರ್ ಕೊಡೋದು? ಕೊಡಕ್ಕಾಗಲ್ಲ ಅಂತಂದ್ರೆ ನಿನ್ನ ಮಗ್ಲ ಮುರಿತೀವಿ, ನಿನ್ನ ಮೂಳೆ ಅನಿಸ್ತೀವಿ ಅಂತ ಗದ್ದಲ ಎಬ್ಬಿಸ್ತಾರೆ ಸರ್. ಇದೆಂತದು ಮಾರೇ, ಸುಮ್ಮನೆ ಮಂಡಿ ಬಿಸಿ ಉಂಟು. ಆ ಲಂಕೇಶನ ತಂದೆ ದೊಡ್ಡ ಇಂಡಸ್ಟ್ರಿಯಲಿಸ್ಟ್, ಜೊತೆಗೆ ಪೊಲಿಟಿಷಿಯನ್. ಅವನಿಗೆ ನಾವು ಏನು ಹೇಳುವ ಹಾಗೆ ಇಲ್ಲ. ಇಲ್ಲಿ ಕೆಲಸ ಮಾಡುವುದು ತುಂಬಾ ಕಷ್ಟ ಉಂಟು ಮಾರೇ. ಈಗಾಗಲೇ ಒಬ್ಬ ಲೆಕ್ಚರರ್ ರಾಜೀನಾಮೆ ಕೊಟ್ಟು ಹೋದ. ಆ ಲೇಡಿ ಲೆಕ್ಚರರ್ ನನಗೆ ಕೆಲಸನೇ ಬೇಡ ಅಂತ ಅಡ್ರೆಸ್ ಇಲ್ಲಂಗ್ ಹೋದ್ಲು. ಈ ಕಾಲೇಜಿನ ಪರಿಸ್ಥಿತಿ ಹದಗೆಟ್ಟಿದೆ ನಿಜ. ಹಾಗಂತ ನಾವು ಹೊರಗಡೆ ಹೇಳ್ಕೊಂಡು ತಿರುಗಾಡಕ್ಕಾಗತ್ತಾ? ಇದು ಪೇರೆಂಟ್ಸ್ಗೆ ಏನಾದ್ರೂ ಗೊತ್ತಾದ್ರೆ ತಮ್ಮ ಮಕ್ಕಳನ್ನ ಈ ಕಾಲೇಜ್ ಕಳಿಸ್ಕೊಡ್ತಾರಾ? ಮೊದಲು ಈಗಿರೋ ಪರಿಸ್ಥಿತಿನ ನಾವೆಲ್ಲರೂ ಸುಧಾರಿಸಬೇಕು, ಇಲ್ಲದೆ ಹೋದ್ರೆ ಕಾಲೇಜ್ ಮುಚ್ಚಬೇಕಾಗತ್ತೆ. ಸರ್ ನನ್ನೊಂದು ಐಡಿಯಾ. ಏನಪ್ಪ ಅದು? ಇವನ್ನೇ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಕನ್ವರ್ಟ್ ಮಾಡ್ಬಿಟ್ಟು ಬಾಂಬೆಯಿಂದ ಚಮಕ್ ಚಮಕ್ ಅಂತ ನಾಲ್ಕು ಹುಡುಗಿರನ್ನ ಕರೆಸ್ಬಿಟ್ಟು ಅಂತ ಡ್ಯಾನ್ಸ್ ಇರಿಸ್ಬಿಡಿ ಸರ್, ಆಗ ಬಿಸ್ನೆಸ್ ಬೊಂಬಾಟ್ ಆಗಿರುತ್ತೆ. ಹೋಗ್ ಕೆಲ್ಸ ನೋಡಯ್ಯ. ಒಳ್ಳೆ ಐಡಿಗೆ ಬೆಲೆ ಇರಲ್ಲ. ಯಾವುದು ಬರ್ತಾ ಬರ್ತಾ ಈ ಕಾಲೇಜ್ನಲ್ಲಿ ಎಲ್ರಿಗೂ ಸದರ ಆಗ್ಬಿಟ್ಟಿದ್ದೀವಿ. ಇಂಥ ಕಾಲೇಜ್ಗೆ ನನ್ನ ಮಗಳು ಲೆಕ್ಚರರ್ ಆಗಿ ಬರ್ಬೇಕಾಗಿತ್ತು. ಆದ್ರೆ ಏನ್ ಮಾಡೋದು, ಅವಳು ಫಾರಿನ್ ನಲ್ಲಿ ಸ್ಟಡಿ ಮಾಡ್ತಿದ್ದಾಳಲ್ಲ. ಹುಲಿ ಹುಲಿ ರೀ ಅವಳು. ಅಂತವಳೊಬ್ಳು ಈ ಕಾಲೇಜ್ನಲ್ಲಿ ಇದ್ದಿದ್ರೆ ಎಂದದು ನೀವು ಮಾತನಾಡುವುದು? ಹಾಗಿದ್ರೆ ನಾವೆಲ್ಲ ಇಲಿಗಳು. ಕಳೆದ ತಿಂಗಳು ಖಾಲಿ ಇರುವ ಪೋಸ್ಟ್ಗೆ ಇಂಟರ್ವ್ಯೂ ಮಾಡಿ ಆಯಿತು. ಬಂದವರು 10 ಮಂದಿ, ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಆರ್ಡರ್ ಕಳಿಸಿದ್ದುಂಟು. ಏನ್ ಪ್ರಯೋಜನ? ಒಬ್ರು ಬಂದು ಜಾಯಿನ್ ಆಗ್ಲಿಲ್ವಲ್ಲ. ಅವನ್ ಯಾವನಾದ್ರೂ ಬರ್ಲಿ, ಈ ಕಾಲೇಜ್ನಲ್ಲಿ ಒಂದು ವಾರ ಇರಕ್ ಬಿಡಲ್ಲ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ಕಾರ. ನಮಸ್ಕಾರ. ಯಾಕೆಂದ್ರೆ ಹಾಗೆ ನೋಡ್ತಿದ್ದೀರಾ? ನಾನು ಇಂಗ್ಲಿಷ್ ಪ್ರೊಫೆಸರ್, ಹೊಸ್ದಾಗಿ ಅಪಾರ್ಟ್ಮೆಂಟ್ಗೆ ಆರ್ಡರ್ ಬಂದಿದೆ. ಗಾಡಿ ಬಾಡಿ ಎರಡು ಚೆನ್ನಾಗಿದೆ. ಸ್ಮೋಕಿಂಗ್ ಈಸ್ ಇಂಜೀರಿಯಸ್ ಟು ಹೆಲ್ತ್. ಬರ್ತೀನಿ. ಇವನು ಇಂಗ್ಲಿಷ್ ಪ್ರೊಫೆಸರಾ? ಒಳ್ಳೆ ಗುಳ್ಳು ತರ ಇದ್ದಾನೆ. ಎಲ್ಲೋ ದಾರಿ ತಪ್ಪಿ ಕಾಲೇಜಿಗೆ ಬಂದಿರ್ಬೇಕು. ವಿಶ್ವ ಆಯ್ತು ಗುರು, ಈ ಬಕ್ರಾನ ಬುಗ್ರಿ ಬುಗ್ರಿ ಆಡಿಸ್ತಂಗ ಆಡಿಸ್ತೀವಿ ನೋಡ್ತೀರು. ಚಂಚಲ ಆತ್ಮಾನಂದಕ್ಕೆ ಅಂಬಾಳ್ ನಶ್ಯ ಟಂಟಡ. ಮಿಸ್ಟರ್ ಲವ್, ಏನು? ನಮಸ್ಕಾರ. ನಿಮ್ಗೆ ಒಳ್ಳೆ ಕಾಟ ಆಯ್ತಲ್ರಿ, ನಿದ್ದೆ ಮಾಡೋಕ್ಕೂ ಬಿಡೋದಲ್ವಲ್ರಿ. ಮನೆಗೆ ಹೋದ್ರೆ ಮಕ್ಳ ಕಾಟ, ಇಲ್ಲಿ ಬಂದ್ರೆ ನಿಮ್ಗಳ ಕಾಟ. ಏನ್ ಸಮಾಚಾರ? ಪ್ರಿನ್ಸಿಪಲ್ ನೋಡ್ಬೇಕಾಗಿತ್ತು. ಸಾಹೇಬ್ರು ಬಿಸಿ ಆದವ್ರೆ, ನಾಳೆ ಬನ್ನಿ. ಹೇಳಿ ಅರ್ಥ ಆಗ್ಲಿಲ್ವೇನ್ರಿ? ನಾನು ಇವತ್ತ ಕೆಲ್ಸಕ್ಕೆ ಸೇರ್ಕೋಬೇಕು. ನಾಳೆ ಆಗ್ರಿ, ಇವತ್ತು ಒಳ್ಳೆ ದಿನ. ಅಪಾಯಿಂಟ್ಮೆಂಟ್ ಆರ್ಡರ್ ತಂದ್ಬಿಟ್ಟಿದ್ದೀನಿ. ಯಾವ ಪೋಸ್ಟ್ಗ? ಇಂಗ್ಲಿಷ್ ಪ್ರೊಫೆಸರ್. ನೀವು ಇಂಗ್ಲಿಷ್ ಪ್ರೊಫೆಸರ್? ಆ ದೇವರೇ ಕಾಪಾಡ್ಬೇಕು. ಹೋಗಿ ಹೋಗಿ ಕರ್ಮ ಕರ್ಮ ಹೋಗಿ ಹೋಗಿ. ಮೇ ಕಮ್ ಸರ್, ಪ್ಲೀಸ್ ಕಮ್ ಇನ್. ನಮಸ್ಕಾರ ಸರ್, ನಾನು ರವಿ ಅಂತ. ಇದು ನಿಮ್ಮ ಕಾಲೇಜಿಂದ ನನಗೆ ಬಂದಿರೋ ಅಪಾಯಿಂಟ್ಮೆಂಟ್ ಆರ್ಡರ್. ನಮಸ್ಕಾರ, ನನ್ನ ಹೆಸರು ರವಿ ಅಂತ. ಮಿಸ್ಟರ್ ರವಿ, ನೀವು ಬಂದದ್ದು ಬಹಳ ಸಂತೋಷ. ಮೊದಲು ನೀವು ಸೆಕೆಂಡ್ ಇಯರ್ ಡಿಗ್ರಿಗೆ ಕ್ಲಾಸ್ ತಗೊಳ್ಳಿ. ನಮ್ಮ ಸ್ಟೂಡೆಂಟ್ಸು ಇಂಗ್ಲಿಷ್ ಲಿಟ್ರೇಚರ್ನಲ್ಲಿ ಸ್ವಲ್ಪ ವೀಕ್. ಸ್ಟ್ರಾಂಗ್ ಮಾಡಿಬಿಡೋಣ ಬಿಡಿ ಸರ್. ಬೆಸ್ಟ್ ಆಫ್ ಲಕ್, ಹೋಗಿ ಕ್ಲಾಸ್ ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವನೇ ವೀಕು, ಇನ್ನು ಇವನು ಹುಡುಗರನ್ನ ಸ್ಟ್ರಾಂಗ್ ಮಾಡುವುದಲ್ಲಿ ಬಂತು ಮರಾಯ. ಇವನ್ ಯಾಕೆ ಇಲ್ಲಿಗೆ ಬರಕ್ ಹೋದಾರೆ?
ಹುಲಿ ಬೋನಿಗೆ ಇಲಿ ಹೊಕ್ಕಂಗ ಆತಲ್ರಿ. ಮುಂದೆ ಇವನಿಗೆ ಭಯಂಕರ ಗ್ರಹಚಾರ ಉಂಟು ಮರಯ. ನಮಸ್ಕಾರ. ಥ್ಯಾಂಕ್ ಯು. ಪ್ಲೀಸ್ ಡೌನ್. ನನ್ನ ಹೆಸರು ರವಿ ಅಂತ, ಹೊಸದಾಗ ಅಪಾಯಿಂಟ್ ಆಗಿರೋ ಇಂಗ್ಲಿಷ್ ಪ್ರೊಫೆಸರ್. ನಮ್ಮ ಸ್ಟೂಡೆಂಟ್ಸ್ ಪರವಾಗಿ ತಮಗೆ ಈ ಗುಲಾಬಿ ಹೂ ಕಾಣಿಕೆ ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಸರ್ 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 ಸರ್, ಸ್ಟೇರ್ ಕೇಸ್ ಹತ್ತು ದಣಿದ್ ಬಂದಿದ್ರಾ? ಕೂತ್ಕೊಂಡು ಸುಧಾರಿಸ್ಕೊಳ್ಳಿ ಸರ್ ಪ್ಲೀಸ್. ಥ್ಯಾಂಕ್ ಯು. ಇದು ಗುಲ್ಮೋಹರ್ ಗುಲಾಬಿ, ಸ್ಮೆಲ್ ನೋಡಿ ಸರ್. ದೂರದಿಂದ ನೋಡಿದ್ರೇನೆ ಗೊತ್ತಾಗುತ್ತೆ. ಕೂತ್ಕೊಂಡು ಸ್ಮೆಲ್ ನೋಡಿ ಸರ್. ಗುರುಗಳು ಅಂದ್ರೆ ಏನು ಪ್ರೀತಿ, ಏನು ಮರ್ಯಾದೆ ಅಲ್ಲ. ಗುಲ್ಮೋಹರ್ ಗುಲಾಬಿ, ಎಲ್ಲಿ ಸ್ವಲ್ಪ ಸ್ಮೆಲ್ ನೋಡಿ. ಮೈ ಡಿಯರ್ ಸ್ಟೂಡೆಂಟ್ಸ್, ನೀವೆಲ್ಲ ಇದೊಂದೇ ಕಾಲೇಜ್ ನೋಡ್ತಾ ಇದ್ದೀರಾ. ನಾನು ನಾಲ್ಕಾರು ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿ, ಲೆಕ್ಚರರ್ ಆಗಿ, ರೀಡರ್ ಆಗಿ ಈಗ ಈ ಕಾಲೇಜ್ಗೆ ಪ್ರೊಫೆಸರ್ ಆಗಿ ಬಂದಿದ್ದೀನಿ. ನನ್ನ ಕೆರಿಯರ್ ಅಲ್ಲಿ ನಿಮ್ಮಂತ ಸ್ಟೂಡೆಂಟ್ಸ್ ನ ಎಷ್ಟೋ ಜನ ನೋಡಿದ್ದೀನಿ. ಏ ಪ್ರೊಫೆಸರ್, ನೀನಿನ್ನು ನಮ್ಮ ಗುರು ನೋಡಿಲ್ಲ. ನಮ್ಮ ಗುರು ಎದ್ ನಿಂತ್ರೆ ನೀನು ಉಳಿಯಲ್ಲ, ನಿನ್ನ ದೇಹದಲ್ಲಿರೋ ಮೂಳೆ ಉಳಿಯಲ್ಲ. ಹುಷಾರ್ ಅಂತ ಗಂಡ್ಸು ಇಲ್ಲಿ ಯಾರು ಇದ್ದ ಹಾಗಿಲ್ವಲ್ಲ. ಓಯ್ ಪಾಟೀಲ, ಈಗ ಪ್ರೊಫೆಸರ್ಗೆ ಭಯಂಕರ ಪೆಟ್ಟುಂಟು ಮರಯ. ಈ ಜವರ ಹೋಗೋ, ಆಂಬುಲೆನ್ಸ್ ಪೊಲೀಸ್ ಹೋಗಲಿ, ಪ್ರೊಫೆಸರ್ ಸತ್ಯತ್ ಹೋದನು. ತಾವ್ಯಾರು? ಈ ಕಾಲೇಜ್ನಲ್ಲಿರೋ ಕಂಬಗಳಿಗೂ ಗೊತ್ತು ನಾನ್ ಯಾರು ಅಂತ. ನಾನು ಕಂಬ ಅಲ್ವಲ್ಲ. ಈ ಲಂಕೇಶ ಕೈ ಹತ್ತಿದ್ರೆ ಲಂಗಡ ಆಗ್ತೀಯ. ತಾವು ತಮ್ಮ ಸ್ಥಳದಲ್ಲಿ ಹೋಗಿ ಕೂತ್ಕೋತೀರಾ? ನಾನು ಎದ್ ಬಂದಿರೋದು ಕೂತ್ಕೊಳ್ಳೋದಕ್ಕಲ್ಲ, ನಿನ್ ಮೈ ಬೆಚ್ಚು ಮಾಡಕ್ಕೆ. ಮಿಸ್ಟರ್ ಲಂಕೇಶ್, ನಾನು ಹೂ ಆದವ್ರಿಗೆ ಹೂ, ಹಾವಾದವ್ರಿಗೆ ಹಾವು, ಮರ್ತೋಗ್ಬೇಡಿ. ಏ ಪ್ರೊಫೆಸರ್, ಈ ಜಾಕು ಎಷ್ಟು ಹರ್ತಾ ಇದೆ ಗೊತ್ತಾ? ಈ ತಗಡನ್ ಚಾಕೋಗಿಂತ ನನ್ನ ಕೈ ಅರ್ಥವಾಗಿದೆ. ಮಿಸ್ಟರ್, ಇದನ್ನ ತಗೊಂಡೋಗಿ ನಿಮ್ಮ ಮನೆ ಅಡಿಗೆ ಮನೆ ಬಿಡು, ಉಪಯೋಗಕ್ಕೆ ಬರುತ್ತೆ. ಸ್ಟೂಡೆಂಟ್ಸ್, ಆಲ್ ಆಫ್ ಯು ಸಿಟ್ ಡೌನ್ ಪ್ಲೀಸ್. ಡಿಯರ್ ಸ್ಟೂಡೆಂಟ್ಸ್, ನೀವು ಮಾಡೋ ರ್ಯಾಗಿಂಗ್ಗೆ ಒಂದು ಲಿಮಿಟ್ ಇರಬೇಕು, ಅದನ್ನು ಮೀರಿದ್ರೆ ನಿಮ್ಮನ್ನ ವಿನಾಶದತ್ತ ಕರ್ಕೊಂಡು ಹೋಗುತ್ತೆ. ನೀವಿಲ್ಲಿಗೆ ಬಂದಿರೋದು ವಿದ್ಯೆ ಕಲಿಯೋದಕ್ಕೆ. ಇದು ದೇವ ಮಂದಿರ. ಶ್ರದ್ಧೆ, ಭಕ್ತಿ, ಚಿಂತನ ಮನನವೇ ವಿದ್ಯಾರ್ಥಿಯ ಜೀವನದ ಮುಖ್ಯ ಗುರಿಯಾಗಿರಬೇಕು. ಯುವ ಜನತೆಯೇ ನಮ್ಮ ದೇಶದ ಆಸ್ತಿ. ಈ ದೇಶ ಉಜ್ವಲ ಪ್ರಗತಿ ಪಥದಲ್ಲಿ ಸಾಗಬೇಕು ಅಂದ್ರೆ ನಿಮಗೆ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಇರಬೇಕು. ಯಾವ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಕಳಿಸಿರ್ತಾರೋ ಅದನ್ನ ನನಸು ಮಾಡೋದು ನಿಮ್ಮ ಕರ್ತವ್ಯ. ಆವಾಗಲೇ ನಿಮ್ಮ ಬದುಕು ಸಾರ್ಥಕ. ನೀವೇನು ಚಿಕ್ಕ ಮಕ್ಕಳಲ್ಲ, ನಾನು ಹೇಳಿದ್ದನ್ನೆಲ್ಲ ನೀವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಅನ್ಕೊಂಡಿದ್ದೀನಿ. ನಾವು ಲೆಟ್ಸ್ ಕಮ್ ಟು ದ ಸಬ್ಜೆಕ್ಟ್. ಕ್ಷಮಿಸಿ ಸರ್. ಸರ್, ನಿಮ್ಮನ್ನು ಏನು ಅನ್ಕೊಂಬಿಟ್ಟಿದ್ದೆ? ಯಾಕೋ ಕಾಲಿಗೆ ಬಿಡ್ತಾ ಇದೆಯಾ? ಹೇಳ ಮೇಲೆ. ಸರ್, ನಿಮ್ಮಂತ ಪ್ರೊಫೆಸರು ನಮ್ಮ ಕಾಲೇಜಿಗೆ ಬೇಕಾಗಿತ್ತು ಸರ್. ಈ ಕಾಲೇಜ್ ಅವರಿಗೆ ಕೋಪ ಬಿಡಿಸಕ್ಕೆ ನಿಮ್ಮಂತವ್ರ ಫಿಟ್. ನೀವೇನೇ ಹೇಳಿ, ಗಂಡ್ಸು ಅಂದ್ರೆ ನೀವೇ. ಯಾಕೆ, ನೀನ್ ಗಂಡ್ಸಲ್ವಾ? ಯಾಕೆ ಸರ್ ಅನುಮಾನ? ಐ ಹ್ಯಾವ್ ಸಿಕ್ಸ್ ಚಿಲ್ಡ್ರನ್ಸ್. ಆರು ಮಕ್ಕಳು ತಂದೆ ಅಂತ್ಯ? ಜವಾಬ್ದಾರಿ ಇಲ್ಲದೆ ಬೆಳಗ್ಗೆ ಬೆಳಗ್ಗೆ ನಿದ್ದೆ ಮಾಡ್ತೀಯ? ಸರ್, ಇದೇ ಮೊದಲು, ಇದೇ ಕೊನೆ. ನೀವು ಈ ಕಾಲೇಜ್ ನಲ್ಲಿ ಇರೋ ತನಕ ನಾನು ನಿದ್ದೆನೇ ಮಾಡಲ್ಲ ಸರ್. ನೋಡು ಮತ್ತೆ. ಸಾರಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ. ನೀವು ಕೈ ಎತ್ತಿದರೆ ನಮಗೆ ಭಯವಾಗುವುದುಂಟು ಮಾಡ್ರಿ. ಕನ್ಗ್ರಾಚ್ಯುಲೇಷನ್ ರೀ ಸರ್.
ನೀವು ಬಂದದ್ದು ನಮ್ಮ ಕಾಲೇಜ್ಗೆ ಕಳೆ ಬಂದಂಗಾತ್ರಿ. ನಿಮಗೆ ಬುದ್ಧಿಶಕ್ತಿ ಒಟ್ಟಿಗೆ ದೇಹಶಕ್ತಿಯೂ ಉಂಟು ಮರೇರೆ. ಏನೇ ಹೇಳಿ, ನೀವು ಈ ಕಾಲೇಜಿಗೆ ಬಂದದ್ದು ನಮ್ಮ ಅದೃಷ್ಟ. ಮಂಜುನಾಥನ ಕೃಪೆ, ಮಂಡ್ಯ ಬಿಸಿ ಹೋಯ್ತು ಮರೇರೆ. ರವಿ ಪ್ಲೀಸ್, ಥ್ಯಾಂಕ್ ಯು ಸರ್. ನಿಮ್ಮಂತವ್ರು ಯಾರಾದರೂ ಈ ಕಾಲೇಜಿಗೆ ಬರ್ತಾರೇನೋ ಅಂತ ಕಾಯ್ತಾ ಇದ್ವಿ. ಟುಡೇ ಐ ಆಮ್ ರಿಯಲಿ ಹ್ಯಾಪಿ. ಈ ಕಾಲೇಜಿನ ಬಗ್ಗೆ ಇವತ್ತು ನಡೆದಿರೋ ಘಟನೆಯಿಂದಲೇ ನಿಮಗೆಲ್ಲ ಅರ್ಥವಾಗಿದೆ. ನೀವು ಈ ಕಾಲೇಜಿನ ಪ್ರತಿಷ್ಠೆ ಗೌರವವನ್ನು ಎತ್ತಿ ಹಿಡಿದು ಈ ವಿದ್ಯಾಸಂಸ್ಥೆಗೆ ಒಳ್ಳೆ ಹೆಸರು ತಂದು ಕೊಡಬೇಕು ಅಂತ ಇದೇ ನನ್ನ ಕೋರಿಕೆ. ನಿಮ್ಮ ವಿಶ್ವಾಸನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಸರ್. 3 ವರ್ಷ ಚೆನ್ನಾಗಿ ಬಾಳಪ್ಪ. ಎಲ್ಲ ನಿನ್ನ ಆಶೀರ್ವಾದ ನಮ್ಮ. ಸರಿ, ಬೆಳಿಗ್ಗೆ ಡ್ಯೂಟಿ ಜಾಯಿನ್ ಆಗ್ತೀನಿ ಅಂತ ನಮಸ್ಕಾರ ಮಾಡಿ ಹೋದೆ, ಈಗ ಸಂಜೆ ಮತ್ತೆ ಕಾಲಿಗೆ ಬರ್ತಿದೆಯಲ್ಲೋ. ಅಮ್ಮ, ನಮ್ಮ ಪಾಲಿನ ದೇವರು ನೀನೇ ತಾನೆ. ನೋಡು, ಚಿಕ್ಕ ವಯಸ್ಸಿನಲ್ಲೇ ನಾವು ತಂದೆನ ಕಳ್ಕೊಂಡ್ರು, ನಿನ್ನ ಸುಖ ಸಂತೋಷನೆಲ್ಲ ತ್ಯಾಗ ಮಾಡಿ ನಮ್ಮನ್ನ ಸಾಕಿ ವಿದ್ಯಾವಂತನಾಗಿ ಮಾಡಿದ್ಯಾ. ನಿನ್ನ ಆಶೀರ್ವಾದದಿಂದ ತಾನೆ ಇವತ್ತು ನಾನು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದು. ಈಗ ಅವ್ರು ಬದುಕಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು ಏನೋ. ಅಮ್ಮ, ಅಣ್ಣ ಈಗ ಪ್ರೊಫೆಸರ್ ಆಗಿದ್ದಾನೆ, ಇನ್ಮೇಲೆ ನಾವೇನ್ ಕೇಳಿದ್ರು ತಂದ್ಕೊಡ್ತಾನೆ. ಓಹೋ, ಆಗ್ಲಿ ಪೀಠಕೇನಾ? ಏನ್ ನಿನ್ ಬೇಡಿಕೆ? ನಮ್ಮ ಮಿಡಿ ಮಾಧುರಿ ದೀಕ್ಷಿತ್ ಆಗ್ತಾಳಲ್ಲ, ಅಂತದ್ 2 ಮಾಡ್ರೆಸ್ ಬೇಕು, ರೋಸ್ ಕಲರ್ ಲಿಪ್ಸ್ಟಿಕ್, ಲಾಂಗ್ ಬಾರ್ ಇರೋ ವ್ಯಾನಿಟಿ ಬ್ಯಾಗ್, ಹೈ ಹೀಲ್ ಸ್ಲಿಪ್ಪರ್ಸ್. ಸಾಕಾ? ಇನ್ನು ಏನಾದ್ರು ಬೇಕಾ? ಯಾಕಣ್ಣ ಹಾಗಂತೀಯ? ನನ್ ಫ್ರೆಂಡ್ಸ್ ಎಲ್ಲ ಎಷ್ಟು ಮಾಡೋ ಡ್ರೆಸ್ ಮಾಡ್ತಾರೆ ಗೊತ್ತಾ? ಲಾವಣ್ಯ, ಬೇರೆಯವರು ಮಾಡ್ತಾರೆ ಅಂತ ನಾವು ಹಾಗೆಲ್ಲ ಮಾಡೋಕ್ಕಾಗುತ್ತಾ? ಅದು ಅಲ್ಲದೆ ಹೆಣ್ಣು ಮಕ್ಕಳು ಅಂದ್ಮೇಲೆ ಮೈ ತುಂಬಾ ಬಟ್ಟೆ ಹಾಕೊಂಡ್ರೆ ಲಕ್ಷ್ಮಿವಾಗಿ ಕಾಣೋದು, ಸಿಕ್ ಸಿಕ್ಕಿದ್ರಲ್ಲ ಹಾಕೊಂಡ್ರೆ ನಿನ್ ಮುಖದ ಒರಿಜಿನಾಲಿಟಿನೇ ಹೊರಟೋಗುತ್ತೆ. ನಿನ್ಗೇನ್ ಹೇಳಿದ್ರು ಲೆಕ್ಚರ್ ಕೊಡ್ತೀಯ? ಬೇಡಪ್ಪ, ತಂದ್ ಕೊಡ್ಲೇ ಬೇಡ. ಈಗ ನಿನ್ನೆ ನೋಡು, ಪ್ರೊಫೆಸರ್ ಕೊನೆ ಪಕ್ಷ ಆ ಪೋಸ್ಟ್ ತಕ್ಕ ಹಾಗಾದ್ರೆ ಇದೆಯಾ? ಯಾವಾಗ ನೋಡಿದ್ರೆ ಆ ಗುಜ್ಜಿ ಕಾರನೇ ಓಡಾಡ್ತೀಯ. ಮೊದ್ಲು ಆ ಡಕೋಟಾ ಕಾರ್ ಕೊಟ್ಟು ಒಂದು ಮಾರುತಿ ಕಾರ್ ತಗೋ, ನಿನ್ ಪ್ರೊಫೆಷನ್ಗೆ ಡಿಗ್ನಿಫೈಡ್ ಆಗಿರುತ್ತೆ. ನೋಡು ಲಾವಣ್ಯ, ಅಪ್ಪ ಕಷ್ಟದಲ್ಲೂ ತುಂಬಾ ಇಷ್ಟಪಟ್ಟು ಆ ಕಾರ್ ತಗೊಂಡಿದ್ರು. ಅವ್ರಿಗೆ ಮಕ್ಕಳಷ್ಟ ಪ್ರೀತಿ ಆ ಕಾರ್ ಮೇಲೂ ಇತ್ತು. ಅವ್ರು ಯಾವಾಗ ಹೊರಗಡೆ ಹೋಗ್ಬೇಕಾದ್ರೂ ನನ್ನನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಅವ್ರ ನೆನಪಾಗಿ ಆ ಕಾರ್ ನನ್ನ ಹತ್ರ ಇದೆ, ಅದನ್ನ ಬದಲಾಯಿಸೋದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ. ಆಹಾ, ಏನ್ ಸೆಂಟಿಮೆಂಟೋ ಏನೋ. ಆಯ್ತು ಪ್ರೊಫೆಸರ್ ಸಾಹೇಬ್ರೆ, ನೀವ್ ಆ ಡಕೋಟಾ ಕಾರನ್ನ ತಿರ್ಗಾಡಿ, ನಾನು ಗೌರವ ಅಂತಾರೇ ಇರ್ತೀನಿ, ಸರಿನಾ? ರವಿ, ಈಗಲಾದ್ರೂ ನನ್ನ ಮಾತು ಕೇಳ್ತೀಯಪ್ಪ? ಅದೇನ್ ಹೇಳಮ್ಮ? ಕಾಲೇಜ್ ಮುಗಿದು ಲೆಕ್ಚರರ್ ಆದ್ಮೇಲೆ ಮದ್ವೆ ಆಗ್ತೀನಿ ಅಂದ್ರೆ ಆಗ್ಲಿಲ್ಲ. ರೀಡರ್ ಆದ್ಮೇಲೆ ಆಗ್ತೀನಿ ಅಂದ್ರೆ ಆಗ್ಲಿಲ್ಲ. ಪ್ರೊಫೆಸರ್ ಆದ್ಮೇಲೆ ಮದ್ವೆ ಆಗ್ತೀನಿ ಅಂದೆ. ಈಗ್ಲಾದ್ರೂ ಮದ್ವೆ ಆಗ್ಬಾರ್ದ? ನಾನು ಮದ್ವೆ ಆಗಲ್ಲ ಅಂತ ಹೇಳಿದ್ನೇನೆ. ಲಾವಣ್ಯ ಡಿಗ್ರಿ ಮುಗಿಸಿ ಮನೇಲಿ ಕೂತಿದ್ದಾಳೆ, ವಯಸ್ಸಿಗೆ ಬಂದಿರೋ ತಂಗಿನ ಮನೇಲಿ ಇಟ್ಕೊಂಡು ನಾನೇ ಮದ್ವೆ ಆಗ್ಬಿಟ್ರೆ ನೋಡಿದವ್ರು ಏನಮ್ಮ ಅಂತಾರೆ? ಏನು ಅನ್ನಲ್ಲ. ಲಾವಣ್ಯಂಗೆ ಇನ್ನೊಂದ್ 2-3 ವರ್ಷ ಮದ್ವೆ ಆಗದಿದ್ರು ಏನು ತೊಂದರೆ ಇಲ್ಲ, ಆದ್ರೆ ನೀನ್ ಮಾತ್ರ ಇನ್ನೊಂದ್ 2-3 ವರ್ಷ ಮದ್ವೆ ಆಗದೆ ಹೀಗೆ ಇದ್ರೆ ನಿನ್ ತಲೆ ಕೂದ್ಲೆಲ್ಲ ಬೆಳಗಾಗ್ಬಿಡತ್ತಪ್ಪ. ಅದಕ್ಕೇನಂತೆ, ಯಾವ್ದಾದ್ರು ತಲೆ ಬೆಳಗಾಗಿರೋ ಹುಡುಗಿನೇ ತಂದು ಮದ್ವೆ ಮಾಡಿದ್ರಾಯ್ತು, ಈಡು ಜೋಡು ಒಂಬತ್ತಾಗಿರುತ್ತೆ. ನನಗೇನ ವಯಸ್ಸಾಗಿರೋದು, ಒಳ್ಳೆ ಭೀಮನ್ ತರ ಗುಂಡ್ ಕಲ್ಲಿದ್ದಾಗಿದ್ದೀನಿ. ನಿನ್ನ ಮಾತ್ನಲ್ಲಿ ಗೆಲ್ಲೋಕ್ ಆಗಲ್ಲಪ್ಪ. ನಿನ್ ಕೈ ಹಿಡಿಯೋ ಆ ಪುಣ್ಯಾತ್ಕಿತಿ ಅದೆಲ್ಲಿದ್ದಾಳೋ ಯಾವಾಗ ಬರ್ತಾಳೋ ಆ ದೇವ್ರಿಗೇ ಗೊತ್ತು. ಸರ್, ಈ ಅಡ್ರೆಸ್ಗೆ ಯಾವ ಬಸ್ಸಲ್ಲಿ ಹೋಗ್ಬೇಕು? ಯಾವ್ದಪ್ಪ ಹೊಸ ಪೀಸು? ಈ ಪೀಸ್ ಏನಾದ್ರೂ ನನ್ ಕೈ ಸಿಕ್ಕಾಕೊಂಡ್ಬಿಟ್ರೆ ರಾತ್ರಿ ಎಲ್ಲ ಶಿವರಾತ್ರಿ ಶಿವರಾತ್ರಿ. ನಿಮ್ಮನೇ ರೀ, ಯಾವ ಬಸ್ ಹೋಗುತ್ತೆ? ಬೇಕಾದಷ್ಟು ಬಸ್ ಹೋಗುತ್ತೆ, ಬಂದ್ಬಿಡು, ಕರ್ಕೊಂಡು ಹೊಂಟಾ ಇದ್ದೀರಿ. ಎಲ್ಲಿಗೆ? ಇನ್ನೆಲ್ಲಿಗೆ? ನಿನ್ನ ಯಾಕ್ರಿ ನಾಯಿ ಅಂದ್ರೆ ಅಷ್ಟೊಂದ್ ಭಯನ? ಅಯ್ಯೋ, ಇದಕ್ ಮೊದ್ಲು ನೂತನ ಆಯ್ಕೆ ಕಡಿದ್ಬಿಟ್ಟು ಹೊಕ್ಕಳು ಸುತ್ತ 14 ಇಂಚನ್ ತಗೊಂಡಿದ್ದೆ, ಮತ್ತೆ ಇದ್ ಕಡಿದ್ರೆ ಇನ್ನೂ 14. ಅಯ್ಯೋ, ಇವಳಿಗೆ ತಂಟನೆ ಬಿಡ ಶಿವನೇ. ಅರೆ ಎಲ್ಲಿಗ್ರಿ? ಒಂದ್ ಮೈಸೂರು ಬ್ಯಾಂಕ್ ಕೊಡಿ, ಬೇಗ ಕೊಡಿ. ನೀವೆಲ್ಲಿಗ್ರಿ? ಒಂದ್ ಕಾರ್ಪೊರೇಷನ್. ಒಂದು ಕಾಲ್ ಕೊಡಿ. ನೀವೆಲ್ಲಿಗ್ರಿ? ಕೊಡಿ ಇಲ್ಲಿ.
ಜಯನಗರ ಕೊಡಿ, ಜಯನಗರ ಫೋರ್ತ್ ಬ್ಲಾಕ್ ಒಂದು ಟಿಕೆಟ್ ಕೊಡಿ. ನಾಯಿ, ಇದು BTS ಬಸ್ ರೀ, ಕಾರ್ಪೊರೇಷನ್ ಡಾಗ್ ವ್ಯಾನ್ ಅಲ್ಲ ಸರ್. ಇದು ಬೀದಿ ನಾಯಿ ಅಲ್ಲ ಸರ್, ನಮ್ ಸಾಕಿರೋದು. BTS ಬಸ್ ನಲ್ಲಿ ಜನಗಳು ನಿಂತ್ಕೊಳ್ಳಕ್ಕೆ ಜಾಗ ಇಲ್ಲ ಅಂತವ್ರು ನಾಯಿ ಬೇರೆ ಕರ್ಕೊಂಡ್ ಬಂದಿದ್ದೀರಲ್ಲಿ. ಡಾಗ್ಸ್ ಆರ್ ನಾಟ್ ಅಲೌಡ್ ಈ ಕೆಳಗಡೆ. ಸರ್ ಇದು ಬಸ್ ನಲ್ಲಿ ಇರೋದಿಲ್ಲ, ನನ್ ಬ್ಯಾಗ್ ನಲ್ಲಿ ಇರುತ್ತೆ. ನಾನೇನ್ ಕಿವಿ ಹೂವ ಇಟ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ರಾ? ನಾನು ಬೆಳಿಗ್ಗೆಯಿಂದ ಎಷ್ಟು ಜನ ಪ್ಯಾಸೆಂಜರ್ ನೋಡಿದ್ದೀನಿ ಗೊತ್ತಾ? ಏನೀರಿ ಕೆಳಗಡೆ ಇರೀರಿ, ನಾ ಸ್ವಲ್ಪ ಅರ್ಜೆಂಟ್ ಆಗಿ ಹೋಗ್ಬೇಕ್ರಿ ಪ್ಲೀಸ್. ಅದೆಲ್ಲ ಆಗೋದಿಲ್ಲಮ್ಮ, ಕೊಡಮ್ಮ ಇಲ್ಲಿ ಬ್ಯಾಗ್ನ ಇಳಿಯಮ್ಮ ಅಂದ್ರೆ ಇಳಿಯಮ್ಮ. ಸುದ್ಯ ಏನು ಆಗ್ಲಿಲ್ವಲ್ಲ, ಏನ್ರಿ ಅನ್ಯಾಯವಾಗಿ ನನ್ನ ನಾಯಿ ಮೇಲೆ ಕಾರ್ ಹತ್ಸಿ ಸಾಯಿಸ್ ಬಿಡ್ತಿದ್ದಲ್ರಿ? ನಿಮ್ ನಾಯಿ ಸಿಕ್ಕಾಕೊಂಡು ಸತ್ತೋಗಿದ್ರೆ ಈ ತರ ಹತ್ನಾಯಿ ತರಿಸ್ಬೋದು, ನೀವ್ ಸತ್ತೋಗಿದ್ರೆ ಇನ್ನು ಕೋರ್ಟು ಆಸ್ಪತ್ರೆ ಪೊಲೀಸ್ ಸ್ಟೇಷನ್ ಅಲಿಬೇಕಾಗಿತ್ತಲ್ಲ ನಾನು. ಏನ್ರಿ ನನ್ನ ನಾಯಿ ಸತ್ರ ಪರವಾಗಿಲ್ಲ ಅಂತೀರಾ? ಚಿಕ್ಕ ಮರಿಯಿಂದ ಬಾಟ್ಲ್ ಹಾಲು ಕೊಡಿಸಿ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದೀನಿ ಗೊತ್ತಾ? ಬೆಳಗ್ಗೆ ಒಳ್ಳೆ ಬಾಟ್ಲ್ ಹಾಲು ಗಿರಾಕಿ ಸಿಕ್ತಲ್ಲಪ್ಪ. ಏನ್ರಿ ಅದು ಗೊಣಗ್ತಾ ಇದ್ದೀರಾ? ನನ್ನೇನು ಹಳ್ಳಿ ಗಮಾನ ಅಂತ ತಿಳ್ಕೊಂಡಿದ್ದೀರಾ? ನಾನು MA ಓದಿದ್ದೀನಿ, ನನ್ನ ಜೀವಕ್ಕಿಂತ ನನಗೆ ನನ್ನ ತಮ್ಮ ಜೀವನೇ ಮುಖ್ಯ ರೀ. ನಾನು ಇದನ್ನ ಮಗು ಥರ ಸಾಕಿದ್ದೀನಿ, ಪ್ರಾಣಿಗಳ ಬಗ್ಗೆ ನಿಮಗೆ ಏನ್ರಿ ಗೊತ್ತು? ಸ್ವಲ್ಪ ನಿಲ್ಲಿಸ್ರಿ, ಒಳ್ಳೆ ಹಾಫ್ ಮೆಂಟಲ್ ತರ ಮಾತಾಡ್ತಿರಲ್ಲ. ಏನ್ರಿ ನಾನು ಹಾಫ್ ಮೆಂಟಲ್ಲ, ನೋಡು ಪೊಮ್ಮೆ ಇವ್ರು ನನ್ನ ಹುಚ್ಚಿ ಅಂತಿದ್ದಾರೆ. ಒಳ್ಳೆ ಜೋಡಿ ಇಬ್ರಿಗೂ ಹೇಳಿ ಮಾಡಿಸ್ದಂಗಿದೆ, ಕಂತೆಗೆ ತಕ್ಕ ಬಂತೆ ಅಂದಾಗೆ. ನೋಡಿ ಮಹದಾಯಿ ಅಮ್ಮ, ಸ್ವಲ್ಪ ಜಾಗ ಬಿಡಿ, ಹಿಂದ್ಗಡೆ ಟ್ರಾಫಿಕ್ ಜಾಮ್ ಆಗಿದೆ, ಹಾರನ್ ಕೇಳ್ಸಲ್ವಾ? ನಾನೇನು ರೋಡ್ ತುಂಬಾ ರೋಡ್ ರೋಲರ್ ತರ ನಿಂತಿಲ್ಲ, ಸೈಡ್ಗೆ ನಿಂತಿರೋದು. ಹೋಗ್ರಿ. ನೀವು ನಿಂತಿಲ್ಲ, ನಿಮ್ಮ ಪೆಟ್ಟಿಗೆ ನಿಂತಿದೆ. ಬರ್ತೀನಿ ತ್ರಿಪುರ ಸುಂದರಿ. ಮನ್ಮಠ ಹೋಗ್ರಿ. ಟ್ರೈ ಮಾಡಿದ್ರೆ ಗೇರ್ ಹಾಕ್ಬಹುದು. ಅಯ್ಯೋ ಎಲ್ರು ಇದ್ರೆ ಗೇರ್ ಹಾಕೋದು ಕಸ ಕಣೋ, ನಿಮ್ಗೆ ಇರಿ, ಪಿಕಪ್ ಮಾಡ್ಕೊಂಡು ಬರ್ತೀನಿ. ಓಕೆ ಓಕೆ. ಎಕ್ಸ್ಕ್ಯೂಸ್ ಮೀ, ಆಟೋ ವೇಟ್ ಮಾಡ್ತಾ ಇದ್ದೀರಾ? ಹೌದು. ಇವತ್ತು ಆಟೋ ಸ್ಟ್ರೈಕ್ ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ. ಅಯ್ಯಯ್ಯೋ ಈಗೇನ್ ಮಾಡೋದು? ನೀವೆಲ್ಲಿಗೆ ಹೋಗ್ಬೇಕಾಗಿತ್ತು? ಜಯನಗರ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ಗೆ. ಓ ಐ ಸಿ, ನಾನು ಆ ಕಡೆ ಹೋಗ್ತಾ ಇದ್ದೀನಿ. ಇಫ್ ಯು ಡೋಂಟ್ ಮೈಂಡ್, ನೀವು ಬರೋದಾದ್ರೆ ಐ ವಿಲ್ ಡ್ರಾಪ್ ಯು. ಅದು ನಿಮ್ಮ ನೋಡಿದ್ರೆ ಒಳ್ಳೆ ತರ ಕಾಣ್ತಾ ಇದ್ದೀರಾ, ಅದಕ್ಕೆ ಕೇಳಿದೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ. ಇರಿ ಸ್ವಲ್ಪ ಇರಿ, ನನ್ನನ್ನು ಹಾಸ್ಟೆಲ್ಗೆ ಬಿಡ್ತೀರಾ? ಶೋರ್ ಶೋರ್, ಎಲ್ಲಿ ಬೇಕಾದ್ರೂ ಬಿಡ್ತೀನಿ. ಪ್ಲೀಸ್ ಬನ್ನಿ ಬನ್ನಿ. ನಾವು ಕೈ ಇಟ್ಮೇಲೆ ಮುಗಿತು ಚಿನ್ನ, ತೆಗೆಯೋ ಬಾಪ್ತೇ ಇಲ್ಲ. ನೀವೆಲ್ಲ ಮನುಷ್ಯ ಅಲ್ಲ ರಾಕ್ಷಸರು. ಕತ್ತನ್ನ ಅಕ್ಕ ಚಕ್ಕಿಸ್ಬಿಡ್ತೀನಿ, ಜೊತೆಗೆ ನಾಯಿ ಬೋಟಿಗೂ ತೆಗೆದ್ಬಿಡ್ತೀನಿ. ಹುಷಾರ್, ನಮ್ ಜಾಗಕ್ಕೆ ಹೋಗೋವರೆಗೂ ಸತ್ ಮಾಡ್ದೆ ಬಾಯಿ ಮುಚ್ಚ. ಪೊಮ್ಮಿ ಎಲ್ಲಿ ನೀನ್ ಅಮ್ಮಿ? ಹಾ
ಒಂದ್ ಹೆಣ್ಣು ಗೊತ್ತಿಲ್ದ ಊರ್ ಬರ್ಬೇಕಾದ್ರೆ ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡ್ ಬರ್ಬೇಕು ತಾನೆ? ಹೀಗ್ ಒಂಟಿಯಾಗಿ ಬಂದ್ರೆ ಇದೇ ತರಾನೇ ಆಗೋದು. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಕರ್ಕೊಂಡ್ ಬರ್ತೀನಿ. ನನ್ ತಮ್ಮಿ ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ಲಿಲ್ವಲ್ಲ. ನಿಮ್ ಮಾನ ಪ್ರಾಣ ಉಳಿತಲ್ಲ, ಅದಕ್ಕೆ ಸಂತೋಷ ಪಡದೆ ಪಮ್ಮಿ ಅದ ಪಮ್ಮಿ ಪಮ್ಮಿನೇ ನನ್ ಪ್ರಾಣ, ಅದಿಲ್ಲಾಂದ್ರೆ ನಾನು ಊಟ ತಿಂದಿನೂ ಮಾಡಲ್ಲ. ಓಹೋ, ಉಪವಾಸ ಸಾಯ್ತೀನಿ ಅಂತೀರಾ? ನಾನು ಯಾವ್ದಕ್ಕೂ ಬೇಡ ಅನ್ನಲ್ಲ. ಶುಭಂ ನನ್ನ ತಾಯಿ ಅಂತೀರಾ? ನೋಡಿ ರಶ್ಮಿ, ನಾಯಿಗಳಿಗೆ ಮನುಷ್ಯನಿಗಿಂತ ಜಾಸ್ತಿ ನಿಯತ್ತು. ಆ ನಾಯಿಗೆ ನಿಮ್ ಮೇಲೆ ಪ್ರೀತಿ ಇದ್ರೆ ನೀವ್ ಎಲ್ಲೇ ಇದ್ರು ಹುಡ್ಕೊಂಡ್ ಬರುತ್ತೆ. ಈಗ ನಿಮಗೆ ಊರಂತೂ ಗೊತ್ತಿಲ್ಲ, ನೀವ್ ಎಲ್ಲಿಗೆ ಹೋಗ್ಬೇಕು ಅನ್ನೋ ಅಡ್ರೆಸ್ ಆದ್ರೂ ಗೊತ್ತಾ? ಬನ್ನಿ, ಬಿದ್ದು ಹೋಗ್ತೀನಿ. ತುಂಬಾ ಥ್ಯಾಂಕ್ಸ್ ರೀ, ನಿಮ್ ಉಪಕಾರ ನನ್ ಯಾವತ್ತೂ ಮರೆಯಲ್ಲ. ಬರ್ತೀನ್ರಿ. ಏನ್ರಿ? ಬನ್ರಿ. ನಿಮ್ ಲಗೇಜ್ ಕೊಟ್ಟೋಗೋದಕ್ಕೆ ನಾನು ಇನ್ನೊಂದು ಸತಿ ಬರ್ಲ ರೀ. ಸಾರಿ ರೀ, ಪಮ್ಮಿ ಜ್ಞಾನದಲ್ಲಿ ಲಗೇಜ್ ಅನ್ನ ಮರ್ತ್ಬಿಟ್ಟೆ. ಸಾರಿ ರೀ. ಆಯ್ತು ರೀ. ಏನ್ರಿ ನಿಮ್ ಹೆಸರು ಹೇಳಿಲ್ವಲ್ರಿ? ರವಿ ರೀ. ಇನ್ನೇನಾದ್ರೂ ಕೇಳೋದು ಮರ್ತಿದ್ದೀರಿ? ಇಲ್ಲ ರೀ. ಬರ್ಲ ರೀ. ಎಲ್ಲ ಪಮ್ಮಿ, ಅಲ್ಲಿ ನಿನ್ನ ಅಮ್ಮಿ ಪಮ್ಮಿ ಪಮ್ಮಿ ಅಂತ ಕನ್ವರ್ಸ್ತಾ ಇದ್ದಾಳೆ, ನೀ ಇಲ್ಲಿದ್ಯಾ? ಓಹೋ, ನೀನ್ ಅಮ್ಮಿ ಹತ್ರ ಹೋಗ್ಬೇಕಾ? ಇವತ್ ನನಗ್ ಟೈಮ್ ಇಲ್ಲ, ನಾಳೆ ಕರ್ಕೊಂಡು ಹೋಗ್ತೀನಿ. ಇವತ್ತು ನೀನು ನಮ್ಮನ ಗೆಸ್ಟ್ ಆಗಿದ್ಬಿಡು. ಓಕೆ, ಕಮ್ ಆನ್. ಅಮ್ಮ ಅಮ್ಮ, ಅಣ್ಣ ಯಾರನ್ನ ಕರ್ಕೊಂಡ್ ಬಂದಿದ್ದಾನೆ? ಯಾರನ್ನೇ? ನೀನ್ ಯಾವಾಗ್ಲೂ ಈ ಮನೆಗೆ ಸೊಸೆ ಬೇಕು ಸೊಸೆ ಬೇಕು ಅಂತಿದ್ಯಲ್ಲ, ಅಣ್ಣ ಅವನ ಕರ್ಕೊಂಡ್ ಬಂದಿದ್ದಾನೆ. ಹೌದೇ? ನೋಡಕ್ ಚೆನ್ನಾಗಿದ್ದಾಳ? ಏ ಒನ್, ಬಾ ನೀನೆ ನೋಡುವಂತೆ. ಬೇಗ ಬಾ ಅಮ್ಮ. ಎಲ್ಲೇ? ಯಾರು ಕಾಣ್ತಾನೆ ಇಲ್ವಲ್ಲೇ? ಇಲ್ಲೇ ಇದಾರಲ್ಲಮ್ಮ. ಎಲ್ಲೇ? ಪಮ್ಮಿ, ನಾಯಿ ಮುಂದೆದು ನಿಮ್ಮ ಈ ಮನೆಯಲ್ಲಿ ಇದೊಂದು ಕಡಿಮೆ ಆಗಿತ್ತು. ನಿಮ್ಮಿಬ್ರಿಗೆ ಬೇಯಿಸಿ ಹಾಕೋದು ಕಷ್ಟ ಆಗಿದೆ, ಇದ್ರ ಮಧ್ಯೆ ಇದು ಬೇರೆ. ಇದು ನಿನ್ ಏನು ಕಷ್ಟ ಕೊಡಲ್ಲಮ್ಮ, ಪ್ರಾಣಿಗಳಲ್ಲೇ ಅತ್ಯಂತ ಬುದ್ಧಿ ಇರೋ ಪ್ರಾಣಿ ಇದೇನೆ. ಮನುಷ್ಯನಿಗೆ ನಿಷ್ಠೆಯಾಗಿದ್ದು ಅವನ ಅರ್ಥ ಮಾಡ್ಕೊಳ್ಳೋ ಪ್ರಾಣಿ ಇದೇ ಕಣಮ್ಮ. ಅಯ್ಯ ಪ್ರೊಫೆಸರ್ ಮಗನೇ, ನಾಯಿನ ಹೊಗಳಿದ್ ಸಾಕು, ನಿಮ್ ಮದುವೆ ಬಗ್ಗೆ ಮಾತಾಡೋ. ಅಮ್ಮ, ನಾ ತುಂಬಾ ಟೆನ್ಷನ್ ಇದ್ದೀನಿ. ಕಾಲೇಜಲ್ಲಿ ಪ್ರೊಫೆಸರ್ ಇಲ್ಲ ಅಂತ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಮಾಡದೆ ಪೆಂಡಿಂಗ್ ಅಲ್ಲಿ ಇಟ್ಬಿಟ್ಟಿದ್ದಾರೆ. ನಾನು ಆ ಸಬ್ಜೆಕ್ಟ್ ಬಗ್ಗೆ ನೋಟ್ಸ್ ಪ್ರಿಪೇರ್ ಮಾಡ್ಬೇಕು. ಏ ಲವಣ್ಯ, ನನ್ ರೂಮ್ಗೆ ಒಂದು ಲೋಟ ಕಾಫಿ ತಂದು ಕೊಟ್ಬಿಡಿ. ಆಯ್ತಣ್ಣ. ನೋಡಿದ್ಯಾ ನೋಡಿದ್ಯಾ, ಮದುವೆ ಸುದ್ದಿ ಎತ್ತಿದ್ರೆ ಸಾಕು, ಮಾತೇ ಬದಲಾಯಿಸ್ಬಿಡ್ತಾನೆ. ಅದು ಎಷ್ಟು ದಿನ ಹೀಗೆ ಇರ್ತಾನೋ ನಾನು ನೋಡ್ತೀನಿ.
ಏನೋ ಬರಿತಾ ಇದ್ದೀನಿ ನೋಡು, ನಾಳೆ ಬೆಳಗ್ಗೆನೆ ನಿನ್ನ ಅಮ್ಮಿ ಹತ್ರ ಕರ್ಕೊಂಡೋಗಿ ಬಿಡ್ತೀನಿ. ಈಗ ಸುಮ್ಮನೆ ಕೂತ್ಕೋ. ಹಾಯ್ ಆನಂದ್. ಹಾಯ್ ರವಿ. ಹಲೋ, ಹೌ ನೈಸ್ ಟು ಸಿ ಯು ಐ ಸೇ ಸೇಮ್ ಹಿಯರ್. ವಾಟ್ ಎ ಸರ್ಪ್ರೈಸ್. ನೀನ್ ನೋಡಿ ಎಷ್ಟು ದಿನ ಆಗಿತ್ತು, ನೀ ಅಮೆರಿಕಾ ಹೋಗಿದ್ ಗೊತ್ತಾಯ್ತು, ಅಲ್ಲೇ ಸೆಟ್ಲ್ ಆಗ್ಬಿಟ್ಟೇನೋ ಅನ್ಕೊಂಡಿದ್ದೆ. ನೆವರ್. ಅಮೆರಿಕಾದಲ್ಲಿ ಇಂಡಿಯನ್ ಡಾಕ್ಟರ್ಸ್ ಬೇಕಾದಷ್ಟು ಚೆನ್ನಾಗಿ ಇದ್ದಾರೆ. ಹೈಯರ್ ಸ್ಟಡೀಸ್ ಮುಗಿತು, ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸರ್ಜನ್ ಆಗಿದ್ದೀನಿ. ವೆರಿ ಗುಡ್. ಎಷ್ಟೋ ಇಂಡಿಯನ್ಸ್ ಅಮೆರಿಕಾಗ ಹೋದವರು ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಅದು ಸಾಲದು ಅಂತ ಬಿಳಿ ಹೆಂಡತಿನೂ ಕಟ್ಕೊಂಡ್ಬಿಡ್ತಾರೆ. ನೀನು ಏನಾದ್ರೂ ಚಚೆ? ಹಾಗೇನಿಲ್ಲ, ಸ್ಟಿಲ್ ಅ ಬ್ಯಾಚುಲರ್. ಅದ್ ಸರಿ, ಮನೇಲಿ ಮಾಡಿದ್ಯಾ? ಇಲ್ಲೇ ಫೋರ್ತ್ ಕ್ಲಾಸ್ ಅಲ್ಲಿ. ಏಯ್, ನಾನು ಫಸ್ಟ್ ಕ್ಲಾಸ್ ಅಲ್ಲೇ ಇದ್ದೀರಪ್ಪ. ಇದೆ ಪರವಾಗಿಲ್ಲ, ಹತ್ರದಲ್ಲೇ ಇದೀವಿ, ಹಾಗಾದ್ರೆ ಮೀಟ್ ಮಾಡ್ತಾ ಇರ್ಬೋದು. ಓಕೆ ಶೋರ್. ಏನ್ ಮಾಡ್ತಿದ್ಯಾ? ನಾನು ಅನ್ಪೂರ್ಣ ಕಾಲೇಜಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದೆ. ನನಗೆ ಈಗ ಟೈಮ್ ಆಯ್ತು, ಐ ಕಮ್ ಸಿ ಯು ಲೇಟರ್. ಓಕೆ ಓಕೆ, ನೈಸ್ ಸೀಯಿಂಗ್ ಯು, ಬೈ. ಸಾರಿ. ನೀವ್ ಯಾಕ್ರಿ ಇಲ್ಲಿ ಬಂದಿದ್ದೀರಾ? ನೀವ್ ಯಾಕ್ರಿ ಇಲ್ಲಿಗ್ ಬಂದಿದ್ದೀರಾ? ನಾನು ಈ ಕಾಲೇಜ್ ಅಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ರೀ. ನಾನು ಇಲ್ಲಿ ಕನ್ನಡ ಲೆಕ್ಚರರ್ ಆಗಿ ಬಂದಿದ್ದೀನಿ. ನೀವು ಈ ಕಾಲೇಜ್ ಅಲ್ಲಿ ಲೆಕ್ಚರರ್ ಆಗಿ ಸೆಲೆಕ್ಟ್ ಆಗಿದ್ದೀರಾ ಅಂದ್ರೆ ಸ್ವಲ್ಪ ನಂಬದ್ ಕಷ್ಟ. ಯಾಕೆ ಸರ್? ಗಾಬರಿ ಆಗ್ಬೇಡಿ, ನಿಮ್ ಕ್ಯಾರೆಕ್ಟರ್ಗೂ ಈ ಕಾಲೇಜ್ಗೂ. ಯಾಕೆ ಸರ್ ಹಾಗಂತೀರಾ? ಏನಾಗಿದೆ? ಏನು ಆಗಿಲ್ಲ, ಮುಂದೆ ಏನು ಆಗದಿದ್ರೆ ಒಳ್ಳೇದು. ನೀವ್ ಇಲ್ಲಿರ್ಬೇಕಾದ್ರೆ ನನಗೇನ್ ಸರ್ ಭಯ? ಸರಿ, ನಿಮ್ದೇನ್ ಸಬ್ಜೆಕ್ಟ್ ಅಂದ್ರೆ? ಕನ್ನಡ. ಸೆಕೆಂಡ್ ಇಯರ್ ಡಿಗ್ರಿ ಕ್ಲಾಸ್ ತಗೊಳ್ತಾ ಇದ್ದೀನಿ. ಓಹೋ, ಒಳ್ಳೆ ಕ್ಲಾಸ್, ತುಂಬಾ ಒಳ್ಳೆ ಹುಡುಗರು, ನೀಟಾಗಿ ಬಿಹೇವ್ ಮಾಡ್ತಾರೆ. ಹೌದು, ಸ್ವಲ್ಪ ಹೊತ್ತೋದ್ರೆ ನಿಮಗೆ ಗೊತ್ತಾಗುತ್ತಲ್ಲ. ಆಮೇಲೆ ನಿಮ್ ಪಮ್ಮಿ ನಮ್ಮಲ್ಲಿದೆ. ನನ್ ಪಮ್ಮಿ ನಿಮ್ಮನೇಲಿದ್ಯಾ? ಏನ್ರಿ ನೀವು, ಯಾವ ಸ್ಥಳದಲ್ಲಿ ನಿಂತಿದ್ದೀರಾ ಅಂತ ಪರಿಜ್ಞಾನವೇ ಇಲ್ವಲ್ಲ. ಸಾರಿ ಸರ್, ಪಮ್ಮಿ ಸಿಕ್ತಲ್ಲ ಅನ್ನೋ ಸಂತೋಷಕ್ಕೆ. ಇದು ಕಾಲೇಜ್ ಸಿನಿಮಾ ಥಿಯೇಟರ್ ಅಲ್ಲ. ನಾನು ಈಗ್ಲೂ ಪಮ್ಮಿ ಒಂದ್ಸಾರಿ ನೋಡ್ಬೇಕು, ಪಮ್ಮಿ ಜೊತೆಲಿ ಮಾತಾಡ್ಬೇಕು. ಏನ್ರಿ ಮಕ್ಳ ತರ ಆಡ್ತಿದ್ರಲ್ಲ, ಈಗ ತಾನೆ ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡಿದ್ರ, ಮೊದಲು ಕ್ಲಾಸ್ ತಗೊಳ್ರಿ. ಸರಿ, ಬರ್ಲ? ಬರಬೇಡಿ, ಹೋಗಿ. ಒಳ್ಳೆ ಹುಡುಗಿ, ಏನ್ ಕ್ಲಾಸ್ ತಗೊಳ್ತಾಳೋ ಏನು. ಅಧಿಭಾಗ 18, ಕಣ್ವ ಋಷಿಯ ಸಾಕ್ಷಿ. ಬಡ ಕಣ್ವ ಮಹರ್ಷಿಯು ಸಾಕು ಮಗಳಾದ ಶಕುಂತಲೆಯನ್ನು ತನ್ನ ಆಶ್ರಮದಲ್ಲಿ ಸಾಕಿ ಸಲಹಿ. ಶಕುಂತಲೆಯು ಯಾರ್ಯಾದು? ನಿಮ್ ಯಜಮಾನ್ರು. ಸೈಲೆನ್ಸ್. ದುಷ್ಯಂತ ಶಕುಂತಲೆಯರ ಕಥೆ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಬೇಟೆಗಾಗಿ ಬಂದ ದುಷ್ಯಂತ ಶಕುಂತಲೆಯನ್ನು ದುಂಬಿಯ ಆಕ್ರಮಣದಿಂದ ಕಾಪಾಡಿ ಆಕೆಯ ಸೌಂದರ್ಯಕ್ಕೆ ಮಾರು ಹೋಗಿ ಅವಳಲ್ಲಿ ಅನುರಕ್ತನಾದ. ಶಕುಂತಲೆ ದುಷ್ಯಂತನ ಬಾಹುಗಳಲ್ಲಿ ಬಂಧಿಯಾದಾಗ ಆತನ ಸ್ಪರ್ಶ ಸುಖದಿಂದ ಪುಳಕಿತಳಾದಳು. ಎಕ್ಸ್ಕ್ಯೂಸ್ ಮೀ, ನನಗೊಂದು ಡೌಟ್ ಮೇಡಮ್. ಏನು? ಸ್ಪರ್ಶ ಸುಖ ಅಂದ್ರೇನು? ಲೊಕೇಶನ್ಗೆ ರಸಿಕತೆ ಉಂಟು ಮಾಡಯ್ಯ, ಎಂತ ಪಾಯಿಂಟ್ ಕೇಳಿದ ನೋಡು. ಆ ಹುಡುಗಿ ಹೆದರ್ಕೊಂಡಿದೀಯೋ, ಮುಂದದಕ್ಕೆ ಏನು ಕಾದಿದೆಯೋ ಗ್ರಹಚಾರ. ಯಾಕೆ ಮೇಡಮ್ ಸುಮ್ಮನೆ ನಿಂತ್ಬಿಟ್ರೆ ಹೇಳಿ, ಸ್ಪರ್ಶ ಸುಖ ಅಂದ್ರೇನು? ಅಂದರೆ ಒಂದು ಹೆಣ್ಣೆ ಆಗಲಿ ಗಂಡೆ ಆಗಲಿ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಸ್ಪರ್ಶಿಸಿದಾಗ ಉಂಟಾಗುವ ಅತೀತವಾದ ಅನುಭವ. ಓ, ಆ ಅನುಭವ ನಿಮಗಾಗಿದ್ಯಾ? ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ವಿತ್ ಸೆನ್ಸೆ ಮಾತಾಡ್ತಾ ಇದ್ದೀನಿ ಮೇಡಮ್. ಒಂದು ಗಂಡನ್ನ ಹೆಣ್ಣು ಮೆಚ್ಕೋಬೇಕಾದ್ರೆ ಅವಳ ದೇಹವನ್ನ ಹೇಗ್ ಸ್ಪರ್ಶಿಸ್ಬೇಕು? ನೋಡಿ ಸ್ಟೂಡೆಂಟ್ಸ್, ಈ ರೀತಿ ಕೆಟ್ಟ ಯೋಚನೆಗಳನ್ನೆಲ್ಲ ಇಟ್ಕೋಬಾರ್ದು, ತಪ್ಪು ದಾರಿ ಹೆದ್ದಾಗುತ್ತೆ. ಹೆಣ್ಣೆ ಆಗ್ಲಿ ಗಂಡೆ ಆಗ್ಲಿ ಗುರು ಸ್ಥಾನದಲ್ಲಿರೋರ್ನ ಪೂಜ್ಯ ಭಾವನೆಯಿಂದ ನೋಡ್ಬೇಕು. ಆಹಾ, ನನಗಂತೂ ನಿಮ್ಮ ಮೇಲೆ ಭಯಂಕರ ಭಕ್ತಿ ಬಂದಿದೆ. ನಿಮ್ ಕಾಲಿಡ್ದು ನಮಸ್ಕಾರ ಮಾಡ್ಬೇಕು ಅನ್ನೋ ಮನಸ್ಸಾಗಿದೆ. ಅವಕಾಶ ಮಾಡ್ಕೊಡಿ ಮೇಡಮ್. ನಿಮ್ಮ ಭಕ್ತಿನ ದೇವರಿಗೆ ನಿಮ್ ತಂದೆ ತಾಯಿಗಳಿಗೆ ಇಟ್ಕೊಡಿ. ಗುರುವೇ ಪರದೈವ, ನೀವೇ ನಮ್ಮ ಪಾಲಿನ ದೇವರು. ಗುರುರ್ ಬ್ರಹ್ಮ ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಪಾಟೀಲ, ಸೀನು ಬಹಳ ಮಜ ಉಂಟು ಮರಯ್ಯ. ಎಷ್ಟು ನಯಸ್ಸಾಗಿದೆ, ಎಷ್ಟು ಈ ಕ
ಕೈ ಇರೋದು ಹೊಡೆಯೋದಕ್ಕಲ್ಲ. ಈ ಕೈ ಇರೋದು ಯಾತಕ್ಕೆ ಗೊತ್ತಾ? ಸ್ಪರ್ಶ ಸುಖ ಏನು ಅಂತ ಈಗ ನಿನಗೆ ಅರ್ಥ ಆಯ್ತಲ್ಲ. ಓ, ವಿದ್ಯಾರ್ಥಿಗಳು ಪಾಠ ಕಲಿಯುವ ಸ್ಥಳ, ಕಾಡು ಮೃಗಗಳಿಗೆ ಇಲ್ಲಿ ಜಾಗ ಇಲ್ಲ. ಸಮಯಕ್ಕೆ ಸರಿಯಾಗಿ ಬಂದು ಇವತ್ತು ನನ್ನ ಕಾಪಾಡಿದ್ರಿ. ಈ ರೀತಿ ಕೆಟ್ಟ ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ ಅಂತ ಗೊತ್ತಿದ್ರೆ ನಾನು ಈ ಕಾಲೇಜ್ಗೆ ಬರ್ತಾ ಇರ್ಲಿಲ್ಲ. ಹಾಗನ್ಬೇಡಿ ಮೇಡಮ್, ಇಲ್ಲಿರೋ ಎಲ್ಲ ಸ್ಟೂಡೆಂಟ್ಸು ಅವ್ರ ರೀತಿನೇ ಇಲ್ಲ, ನಾವೆಲ್ಲ ನಿಮ್ ಸಪೋರ್ಟ್ಗೆ ಇರ್ತೀವಿ. ಸರ್, ನೀವು ನಮ್ಮ ಕಾಲೇಜಿಗೆ ಬಂದ್ಮೇಲೆ ಇಲ್ಲಿನ ಅಟ್ಮಾಸ್ಫಿಯರ್ ತುಂಬಾ ಚೇಂಜ್ ಆಗಿದೆ ಸರ್. ಈ ಲಂಕೇಶ್ ಅಂತವರಿಂದ ಈ ಕಾಲೇಜಿನ ವಾತಾವರಣನೇ ಕೆಟ್ಟಿದೆ. ಕಾಲೇಜ್ನಲ್ಲಿ ನಿಮ್ಮಂತ ಒಬ್ಬರು ಪ್ರೊಫೆಸರ್ ಇದ್ರೆ ಸಾಕು, ಆ ಕಾಲೇಜ್ಗೆ ಒಳ್ಳೆ ಹೆಸರು ಬರುತ್ತೆ. ರಿಯಲಿ ವಿ ಆರ್ ಪ್ರೌಡ್ ಆಫ್ ಯು ಸರ್. ಹೌದು ಸರ್. ಹೋಗ್ಲಿ ಸಾಕು, ಯು ಆರ್ ಗುಡ್ ಯುವರ್ ಸೀಟ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೇಡಮ್, ಕ್ಲಾಸ್ ತಗೊಳ್ಳಿ. ಸರ್, ಸರ್, ಏನ್ರಿ ಇಂಥ ಸಮಯದಲ್ಲಿ ನಿನ್ನ ಇದೆ ಯೋಚನೆನ? ಅಡ್ರೆಸ್ ಕೊಟ್ರೆ ಸಂಜೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಅಡ್ರೆಸ್ ಏನು ಬೇಡ, ನಾನೇ ನಿಮ್ಮ ಹಾಸ್ಟೆಲ್ ತಂದು ಬಿಡ್ತೀನಿ. ಎಷ್ಟು ಗಂಟೆಗೆ? ಸಾಯಂಕಾಲ 6 ಗಂಟೆಗೆ. ಇಷ್ಟೊಂದು ಪ್ರೀತಿಸ್ತಾ ಇದ್ರಲ್ಲ, ಅದೇ ನಿಮ್ ತಂದೆ ತಾಯಿನೋ ಅಣ್ಣ ತಮ್ಮನೋ ಅಕ್ಕ ತಂಗಿನೋ ಬಂದಿದ್ರೆ ಇನ್ ಎಷ್ಟು ಪ್ರೀತಿಸ್ತಿದ್ರು ಏನೋ. ಆ ಭಾಗ್ಯನ ನಾನು ಪಡ್ಕೊಂಡು ಬಂದಿಲ್ಲ. ರಶ್ಮಿ, ನನಗೆ ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಎಲ್ಲ ಈ ಪಮ್ಮಿವೆ. ಅಂದ್ರೆ ನಾನೊಬ್ಳು ಅನಾಥೆ, ಈ ಪಮ್ಮಿನ್ ಬಿಟ್ರೆ ನನ್ನವರು ಅಂತ ನನಗೆ ಯಾರು ದಿಕ್ಕಿಲ್ಲ. ಯಾವುದೋ ಕಸದ ತೊಟ್ಟಿಲ್ ಬಿದ್ದಿದ್ದ ಮಗು ನಾನು. ಅಳ್ತಾ ಇದ್ದ ಮಗುನ ಯಾರೋ ಅನಾಥಾಲಯಕ್ಕೆ ತಂದು ಕೊಟ್ರಂತೆ. ಅಲ್ಲೇ ಬೆಳೆದು ಓದಿ ಈಗ ಲೆಕ್ಚರರ್ ಆಗಿದ್ದೀನಿ. ನಾನು ಯಾಕೆ ಚೆಲ್ ಚೆಲ್ಲಾಗಾಡ್ತೀನಿ, ಜಾಸ್ತಿ ಮಾತಾಡ್ತೀನಿ ಅಂದ್ರೆ ಅದು ಪುತ್ರ ಇದೇನೆ. ಯಾವಾಗ್ಲೂ ನನ್ನ ನಗ್ತಾ ಇದ್ದೆ, ಆ ನೋವೆಲ್ಲ ಮರೆಯುತ್ತೆ. ನೋಡಿ, ನನಗೆ ತಿಳಿದೆ ನಿಮ್ ಮನಸ್ಸು ನೋವು, ಹಾಗಾಗ ಮಾತಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ ಮುಂದೆ ನಿಮ್ಮವ್ರು ಯಾರು ಇಲ್ಲ ಅಂತ ನೀವು ತಿಳ್ಕೊಬಿಡಿ. ಯಾರಿದ್ದಾರೆ? ನಾನಿದ್ದೀನಿ. ಹೌದು ರಶ್ಮಿ, ಈ ಕ್ಷಣದಿಂದ ನಿಮ್ ಕಷ್ಟ ಸುಖಕ್ಕೆ ನಾನಿರ್ತೀನಿ. ಬರ್ತೀನಿ. ನಾಯಿ ಮರಿ ನೀ ನನ್ನ ಶಿವಾಮರಿ, ನಾಯಿ ಮರಿ
ಮಾತಾಡು ಮನ ಮುರಿದು ಅಂಬರಿಗೆ ಹೋಲುವಂತ ಅಂಬರೀಷರೇ ಹೃದಯ ಕದೆಯಾದು ಬೇಡ ನಿನ್ನ ಕಣ್ಣ ಬಾಣದಿಂದ ನನ್ನ ಗೆಲ್ಲಲು ಒಮ್ಮೆ ಕಣ್ಣಿಟ್ಟು ನೋಡ ರವಿ ಅವ್ರದ್ದು ಒಂಥರ ಟಿಪಿಕಲ್ ಪರ್ಸನಾಲಿಟಿ. ಅವರೆಷ್ಟು ಮೃದುವಾಗಿರ್ತಾರೋ ಅಷ್ಟೇ ಹಾರ್ಡ್, ಎಷ್ಟು ಗಂಭೀರವಾಗಿರ್ತಾರೋ ಅಷ್ಟೇ ಹಾಸ್ಯನ ಮಾಡ್ತಾರೆ. ಅವ್ರು ಬಂದ್ಮೇಲೆ ಈ ರೌಡಿಸಮ್ ರ್ಯಾಗಿಂಗ್ ಎಲ್ಲ ಕಡಿಮೆ ಆಯ್ತಪ್ಪ. ಸದ್ಯ ನಮ್ಮಂತ ಹುಡುಗರು ತಲೆ ಎತ್ತಿ ತಿರುಗಾಡೋ ಹಾಗಾಯ್ತು. ಆ ಲಂಕೇಶ್ ಗ್ಯಾಂಗಿಂದಲೇ ನಮ್ ಕಾಲೇಜ್ಗೆ ಕೆಟ್ಟ ಹೆಸರು ಬಂದಿದ್ದು. ನಮ್ ಪ್ರೊಫೆಸರು ಅವ್ರಿಗೆಲ್ಲ ಚೆನ್ನಾಗಿ ಬುದ್ಧಿ ಕಲಿಸಿದ್ರು. ಏನ್ರೋ ಮಕ್ಳ, ಅವನ್ ಯಾವ ಪ್ರೊಫೆಸರ್ ಬಂದ ಅಂತ ನಿಮ್ಮೆಲ್ರಿಗೂ ಪೊಗರು ಬಂತ? ಅವನು ದೇವ್ರಂತ ಮನುಷ್ಯ. ಲಂಕೇಶ್, ಒಂದೇ ಕಾಲೇಜ್ ಓದ್ತಾ ಇರೋ ನೀವು ಅಣ್ಣ ತಮ್ಮದ್ರ ತರ ಇರ್ಬೇಕು, ಬಿಡೋಣ. ಏ ಪ್ರೊಫೆಸರ್, ನಿನ್ ಲೆಕ್ಚರ್ ಏನಿದ್ರು ಕ್ಲಾಸ್ ರೂಮಲ್ಲಿ ಇಟ್ಕೋ, ಇಲ್ಲೇನಾದ್ರೂ ನನ್ನ ತಂಟೆಗೆ ಬಂದ್ರೆ. ನನ್ನ ಮಾತು ಕೇಳು, ನೀನ್ ಇನ್ನು ಜೀವನ ನೋಡ್ಬೇಕಾಗಿದೆ, ಈ ರೌಡಿಸಮ್ನಿಂದ ಹಾಳು ಮಾಡ್ಕೋಬೇಡ. ನಮ್ಮ ಅಪ್ಪನ ಮಾತನ್ನೇ ನಾನು ಕೇಳಲ್ಲ, ನೀನ್ ಯಾವನ ನನಗೆ ಬುದ್ಧಿ ಹೇಳೋಕೆ? ಹೇಗಿದೆ ಪಂಚ್? ನಾನು ಕೈ ಎತ್ತಿದ್ರೆ ನೀನು ಪಂಚರ್ ಆಗ್ಬಿಡ್ತೀಯ, ಸುಮ್ಮನೆ ಕ್ಲಾಸ್ ಹೋಗು. ಯಾರು ಪಂಚರ್ ಆಗ್ತಾರೆ ಅಂತ ಈಗ ಗೊತ್ತಾಗುತ್ತೆ. ಏಯ್ ಇಕ್ರ, ನಮ್ಮ ಅಪ್ಪಲ್ ಹೇಳಿ ನಿನ್ನ ಕಾಲೇಜಿಂದ ಡಿಸ್ಮಿಸ್ ಮಾಡ್ತೀನಿ ನೋಡ್ತಾ ಇರು. ಏಯ್ ಹೋಗ ಬಿಡು. ಆಲ್ ಆಫ್ ಯು ಗೋ ಟು ಯುವರ್ ಕ್ಲಾಸಸ್ ಪ್ಲೀಸ್. ಗೋ ಗೋ ಗೋ. ಹಲೋ, ಹಾ ಯಾರು ಪ್ರಿನ್ಸಿಪಾಲ್ರಾ? ನಾನ್ ರೀ ವಿಶ್ಕಂಠಪ್ಪ. ನಮಸ್ಕಾರ ಸರ್. ನಿಮ್ಮ ನಮಸ್ಕಾರದ ಮನೆ ಹಾಳಾಯ್ತು ಅಲ್ರಿ ಪಶುಪತಿ. ನಿಮ್ ಕಾಲೇಜ್ಗೆ ನೀವು ಪ್ರೊಫೆಸರ್ನ ಅಪಾಯಿಂಟ್ ಮಾಡ್ಕೊಂಡಿದಿರೋ ಅಥವಾ ರೌಡಿನ ಅಪಾಯಿಂಟ್ ಮಾಡ್ಕೊಂಡಿದಿರೋ? ಯಾಕೆ ಸರ್, ಏನಾಯ್ತು? ಏಯ್
ಏನಾಯ್ತು ಅಂತ ಕೇಳ್ತಿರಲ್ಲ, ಏನಾಗಿಲ್ಲ ಅಂತ ಕೇಳ್ರಿ. ಯಾವಂದ್ರೆ ಅವನು ನನ್ನ ಮಗನ ಹೊಡಿಯೋಕೆ ಕೈ ಕಾಲು ಮುರಿದು ಕಳಿಸಿದಾನಲ್ರಿ. ಅದೇನೋ ನಿಮ್ಮ ಮಗ ಹುಡುಗರನ್ನ ಹೊಡಿಯಕ್ ಹೋಗಿದ್ನಂತೆ, ಹುಡುಗರನ್ನ ರೇಗಿಸ್ತಿದ್ನಂತೆ, ಅದಕ್ಕೆ ಅಲ್ರಿ. ಏನೋ ಹುಡುಗ ಬುದ್ಧಿ ಹೊಡೆದಾಡ್ತಾರೆ, ಬಿಸಿರಕ್ತ ಹುಡುಗಿರನ್ನ ಚುಡಾಯಿಸ್ತಾರೆ. ವಯಸ್ಸಾಗ ಆಡ್ಸುತ್ತೆ, ತಪ್ಪೇನು? ಇಂಥ ಸಣ್ಣ ವಿಷಯಕ್ಕೆಲ್ಲ ಸ್ಟೂಡೆಂಟ್ಸ್ನ ಹೊಡಿಯೋಕೆ ಅವನಿಗೇನ್ರಿ ಹಕ್ಕಿದೆ? ಇವತ್ತೇ ಆ ಪ್ರೊಫೆಸರ್ನ ಕಾಲೇಜಿಂದ ಡಿಸ್ಮಿಸ್ ಮಾಡಿ. ಹಾಗೆ ಮಾಡಕ್ ಆಗೋದಿಲ್ಲ ಸರ್. ಈಗಾಗಲೇ ಆ ಪ್ರೊಫೆಸರ್ ಕಾಲೇಜ್ನಲ್ಲಿ ಪಾಪ್ಯುಲರ್ ಆಗಿದ್ದಾರೆ, ಅವ್ರಿಗೆ ಸ್ಟೂಡೆಂಟ್ಸ್ ಸಪೋರ್ಟು ಇದೆ. ಏನ್ರಿ ನನ್ನ ಮಾತಿಗಿಷ್ಟೇನ ಬೆಲೆ? ನನಗಿರೋ ಇನ್ಫ್ಲೂಯೆನ್ಸು ಕೆಪಾಸಿಟಿ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ತಾನೇ ಸರ್. ತಮ್ಮ ಕೆಪಾಸಿಟಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈ ಪ್ರೊಫೆಸರ್ನ ಡಿಸ್ಮಿಸ್ ಮಾಡಿದ್ರೆ ಸ್ಟೂಡೆಂಟ್ ಸ್ಟ್ರೈಕ್ ಮಾಡಿ ಪತ್ರಿಕೆಯವರಿಗೆ ತಿಳಿದು ಲಂಕೇಶ್ ಅಂದೇ ತಪ್ಪು ಅಂತ ಬರೀತಾರೆ. ಇಷ್ಕಂಟಪ್ಪನವರು ತಮ್ಮ ಪವರ್ ಉಪಯೋಗಿಸಿ ಪ್ರೊಫೆಸರ್ನ ಡಿಸ್ಮಿಸ್ ಮಾಡಿಸಿದ್ದಾರೆ ಅಂತ ಹೆಡ್ಲೈನ್ ಅಲ್ಲಿ ಹಾಕ್ತಾರೆ. ಆಗ ಕೆಟ್ಟ ಹೆಸರಿಗೆ ತಮಗೆ ತಾನೇ. ನಾಳೆ ನೀವು ಚುನಾವಣೆಗೆ ನಿಲ್ತಾ ಇದ್ದೀರಾ, ಈಗಲೇ ನಿಮ್ಮ ಮೇಲೆ ಈ ರೀತಿ ಅಪವಾದ ಬಂದ್ರೆ ನಾಳೆ ನಿಮ್ಗೆ ಯಾರು ಓಟ್ ಹಾಕ್ತಾರೆ ನೀವೇ ಹೇಳಿ. ಅಯ್ಯೋ ಮನೆ ಹಾಳ್ನಲ್ಲ ಮಗನೇ, ನೀನು ಹಾಳಾಗೋದಲ್ದೆ ನನ್ನೂ ಹಾಳು ಮಾಡ್ತಾ ಇದೆಯಲ್ಲೋ. ನಿನ್ ಮಾತು ಕೇಳ್ಕೊಂಡೇನಾದ್ರೂ ಆ ಪ್ರೊಫೆಸರ್ನ ಡಿಸ್ಮಿಸ್ ಮಾಡಿಸಿದ್ರೆ ನಾಳೆ ಬರೋ ಎಲೆಕ್ಷನ್ ಅಲ್ಲಿ ಜನ ನನಗೆ ಓಟ್ ಹಾಕಲ್ಲ, ಕಲ್ಲು ಕಲ್ಲು ತಗೊಂಡು ಹೊಡಿತಾರೆ. ಥೂ. ಹಾ ನೋಡ್ರಿ, ನೀವಿಷ್ಟೆಲ್ಲ ಹೇಳ್ತಾ ಇದ್ದಾರ ಅಂತ ಅವನು ಸುಮ್ಮನೆ ಬಿಡ್ತಾ ಇದ್ದೀನಿ. ಆದ್ರೂ ಒಂದ್ ಸಾರಿ ಅವನಿಗೆ ನನ್ನ ಮಗನ ತಂಟೆಗೆ ಬರಬೇಡ ಅಂತ ವಾರನ್ ಮಾಡಿ. ಖಂಡಿತ ವಾರನ್ ಮಾಡ್ತೀನಿ ಸರ್. ನಮಸ್ಕಾರ ಸರ್. ಅಬ್ಬಾ ಬೇರೆ ಕಳೀತು. ಶೇಕ್ಸ್ಪಿಯರ್ ಹುಟ್ಟಿದ್ದು ಸಾಂಪ್ರದಾಯಿಕವಾಗಿ ಹೇಳಬೇಕು ಅಂದ್ರೆ 23rd April 1564, ಸತ್ತಿದ್ ಕೂಡ 23rd April 1616. ಆತನ ತಂದೆ ಹೆಸರು ಜಾನ್ ಶೇಕ್ಸ್ಪಿಯರ್, ಆತನ ತಾಯಿ ಮೇರಿ ಆರ್ಡೆನ್, ಆತನ ಹೆಂಡತಿ ಆನಿ ಅಥವೇ. ಆತನದು 3 ಮಕ್ಕಳ ಸುಖಿ ಕುಟುಂಬ. ಶೇಕ್ಸ್ಪಿಯರ್ ಲಂಡನ್ಗೆ ಬಂದಾಗ ಆತನಿಗೆ 21-22 ವಯಸ್ಸು. ಅಲ್ಲಿಂದ ನಿರಂತರವಾಗಿ 30 ವರ್ಷಗಳ ಕಾಲ ಶೇಕ್ಸ್ಪಿಯರ್ ನಾಟಕಗಳನ್ನು ಬರೆದ. ಆತ ಬರೆದ ಒಂದೊಂದು ನಾಟಕನು ಇತಿಹಾಸವನ್ನೇ ಸೃಷ್ಟಿಸಿದೆ. ಉದಾಹರಣೆಗೆ ಜೂಲಿಯಸ್ ಸೀಸರ್. ಈ ನಾಟಕದಲ್ಲಿ ಬ್ರೂಟಸ್ನ ಪಾತ್ರ ಪ್ರಮುಖ ಪಾತ್ರವಾದರೂ ನಾಟಕಕಾರ ಇದನ್ನ ಜೂಲಿಯಸ್ ಸೀಸರ್ ಅಂತ ಯಾಕೆ ಕರೆದ ಅನ್ನೋದು ಬಹುವಾಗಿ ಚರ್ಚಿಸಲ್ಪಟ್ಟ ವಿಷಯ. ಸರ್, ನೀವು ಇಂಗ್ಲಿಷ್ ಪ್ರೊಫೆಸರ್, ಕನ್ನಡದಲ್ಲಿ ಯಾಕೆ ಲೆಕ್ಚರ್ ಕೊಡ್ತೀರಾ? ಇಂಗ್ಲಿಷ್ನಲ್ಲೇ ಲೆಕ್ಚರ್ ಕೊಡೋದಕ್ಕೆ ಯಾವ ಪ್ರಾಬ್ಲಮೂ ಇಲ್ಲ. ಆದರೆ ನಿಮ್ಮಲ್ಲಿರೋ ಎಷ್ಟು ಜನ ಸ್ಟೂಡೆಂಟ್ಸ್ಗೆ ಕರೆಕ್ಟ್ ಆಗಿ ಇಂಗ್ಲಿಷ್ ತಿಳಿಯುತ್ತೆ ಅನ್ನೋದು ಮುಖ್ಯ. ಕೆಲವು ವಿಷಯಗಳನ್ನ ಪೂರ್ತಿ ಅರ್ಥ ಮಾಡ್ಕೋಬೇಕಾದ್ರೆ ಮಾತೃಭಾಷೆ ಸಹಾಯ ಅಗತ್ಯ. ಆಗಲೇ ಪಾಶ್ಚಾತ್ಯ ಸಾಹಿತ್ಯದ ಕುರಳು ನಿಮ್ಮ ಮನಸ್ಸಿಗೆ ಮುಟ್ಟುತ್ತೆ. ನಿಮಗೆಲ್ಲ ಇಂಗ್ಲಿಷ್ ಚೆನ್ನಾಗಿ ಅರ್ಥ ಆಗುತ್ತೆ ಅಂದ್ರೆ ನಾನು ಇಂಗ್ಲಿಷಲ್ಲೇ ಲೆಕ್ಚರ್ ಮಾಡ್ತೀನಿ. ದ ಪ್ಲೇ ಜೂಲಿಯಸ್ ಸೀಸರ್ ಈಸ್ ಇನ್ವೆಸ್ಟೆಡ್ ಬೈ ಶೇಕ್ಸ್ಪಿಯರ್ ವಿತ್ ಬ್ರೂಟಸ್ ಆಸ್ ಅ ಚೀಫ್ ಕ್ಯಾರೆಕ್ಟರ್. ದ ಬ್ರೂಟಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನೇಜ್ ಇನ್ವಾಲ್ವ್ ಇನ್ ಆಲ್ ದ ಪೀಸಸ್ ಆಫ್ ದ ಆಕ್ಷನ್ ಆಫ್ ದ ಪ್ಲೇ. ಎಕ್ಸ್ಕ್ಯೂಸ್ ಮೀ ಸರ್, ಕನ್ನಡದಲ್ಲಿ ವಿವರವಾಗಿ ಹೇಳಿದ್ರೆ ಸುಲಭವಾಗಿ ಅರ್ಥಾಗುತ್ತೆ ಸರ್. ಡೋಂಟ್ ವರಿ, ಆಮೇಲೆ ಸಾರಾಂಶನ ಕನ್ನಡದಲ್ಲೇ ಹೇಳ್ತೀನಿ. ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಏನಿದು ರೆಡ್ ವೈನ್ ಕಟ್ ಮಾಡ್ಕೊಂಡಿದ್ದಾನೆ ಸರ್. ಇವ್ನು ಡ್ರಗ್ ಅಡಿಕ್ಟ್ ಸರ್, ಲಂಕೇಶ್ ಗ್ಯಾಂಗ್ ಅವನು. ಇವನ್ ತಂದೆ ಯಾರು? ಸರ್ಕಲ್ ಇನ್ಸ್ಪೆಕ್ಟರ್ ಮೂರ್ತಿ ಅವ್ರು ಸರ್. ಐ ಸಿ, ನಡೀರಿ ಹಾಸ್ಪಿಟಲ್ ಕರ್ಕೊಂಡೋಣ. ಮಗ ಬ್ಲಡ್ ವೈನೇ ಕಟ್ ಮಾಡ್ಕೊಂಡಿದ್ದಾನೆ. ಯಾಕೆ ಇನ್ಸ್ಪೆಕ್ಟರ್? ನಿಮ್ಮ ಮಗ ಒಬ್ಬ ಡ್ರಗ್ ಅಡಿಕ್ಟ್. ಡ್ರಗ್ ಸಿರಿಂಜ್ ಸಿಗದೇ ಇದ್ದಿದ್ರಿಂದ ಬ್ರೌನ್ ಶುಗರ್ ನ ಬ್ಲಡ್ ಗೆ ಡೈರೆಕ್ಟ್ ಆಗಿ ಫೀಡ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಮೇನ್ ಬ್ಲಡ್ ವೆಸಲ್ನೇ ಕಟ್ ಮಾಡ್ಕೊಂಡಿದ್ದಾನೆ. ಬಹಳ ರಕ್ತ ಹೋಗಿದೆ. ಸ್ವಲ್ಪ ಲೇಟ್ ಆಗಿದ್ರು ಇತನ ಜೀವಕ್ಕೆ ಅಪಾಯ ಆಗ್ತಿತ್ತು. ಇವನ್ ಪ್ರಾಣ ಉಳಿಸೋದಕ್ಕೆ ಥ್ಯಾಂಕ್ಸ್ ಡಾಕ್ಟರ್. ವೆಲ್, ನೀವ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಂಗಲ್ಲ, ಪ್ರೊಫೆಸರ್ ರವಿ ಅವರಿಗೆ. ಅವರು ಸಮಯಕ್ಕೆ ಸರಿಯಾಗಿ ನೀವು ಹುಡುಗನ ಇಲ್ಲಿ ಅಡ್ಮಿಟ್ ಮಾಡದೇ ಇದ್ದಿದ್ರೆ ನಿಮ್ಮ ಮಗನ ಪ್ರಾಣನ ಯಾರೂ ಉಳಿಸಕ್ಕಾಗ್ತಿರ್ಲಿಲ್ಲ. ಥ್ಯಾಂಕ್ ಯು ಪ್ರೊಫೆಸರ್. ಇಟ್ಸ್ ಆಲ್ ರೈಟ್. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಮಗ ಈ ತರ ಸಿವಿಯರ್ ಡ್ರಗ್ ಅಡಿಕ್ಟ್ ಆಗಿದ್ರು ಅದು ನಿಮ್ ಗಮನಕ್ಕೆ ಬರಲಿಲ್ಲ ಅಂದ್ರೆ ನನಗೆ ಆಶ್ಚರ್ಯನೇ. ಅವನು ಯಾವಾಗ್ಲೂ ತನ್ನ ರೂಮಲ್ಲಿ ಒಬ್ಬಂಟಿಗನಾಗಿರೋದನ್ನ ನೋಡಿ ತನ್ನ ವಿದ್ಯಾಭ್ಯಾಸದಲ್ಲಿ ಫುಲ್ ಇನ್ವಾಲ್ವ್ ಆಗಿರ್ತಾನೆ ಅಂತ ತಿಳ್ಕೊಂಡು ನಾನು ಸುಮ್ಮನೆ ಇದ್ದೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನನ್ನ ಅನಿಸಿಕೆ ಪ್ರಕಾರ ಇದು ಕಾಲೇಜ್ ಪರಿಸರದಲ್ಲೇ ಅಂಟಿರೋ ಜಾಡ್ಯ ಅನ್ಸುತ್ತೆ.
ನಮ್ ಕಾಲೇಜ್ ನಲ್ಲಿ ಇಂತ ಕೇಸ್ ನೋಡಿದ್ದು ಇದೇ ಫಸ್ಟ್ ಟೈಮ್. ಇದ್ರ ಬಗ್ಗೆ ನಿಮ್ ಕಾಲೇಜ್ ನಲ್ಲಿರೋ ರೌಡಿ ಸ್ಟೂಡೆಂಟ್ಸ್ ಗಳನ್ನ ಒದ್ದು ವಿಚಾರಿಸಿದ್ರೆ ನಿಜಾಂಶ ಏನಂತ ಗೊತ್ತಾಗುತ್ತೆ. ಪ್ಲೀಸ್ ಆ ರೀತಿ ಮಾಡಬೇಡಿ ಸರ್, ನಮ್ ಕಾಲೇಜ್ಗೆ ಕೆಟ್ಟ ಹೆಸರು ಬರುತ್ತೆ. ಇದು ನಮ್ ಕಾಲೇಜಿನ ಭವಿಷ್ಯದ ಪ್ರಶ್ನೆ ಸರ್. ಹಾಗಂತ ಹುಡುಗರು ಬಲಿಯಾಗ್ಬೇಕು ತೀರಾ? ಇನ್ಸ್ಪೆಕ್ಟರ್, ಪೊಲೀಸ್ ಜೀಪ್ ನಮ್ ಕಾಲೇಜ್ ಕಾಂಪೌಂಡ್ ಒಳಗಡೆವರೆಗೂ ಬರೋದು ಬೇಡ. ನಿಮ್ ಮಗನ ಜ್ಞಾನ ಬಂದ್ಮೇಲೆ ವಿಚಾರಿಸಿದ್ರೆ ಈ ಡ್ರಗ್ಸ್ ಎಲ್ಲಿಂದ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ನಾನು ಈಗ ವಿಚಾರಣೆ ಮಾಡೋಕ್ಕಾಗಲ್ಲ ರವಿ, ಯಾಕೆಂದ್ರೆ ಈತ ಮೆಂಟಲಿ ವೀಕ್ ಆಗಿದ್ದಾನೆ. ಹಾಗಾದ್ರೆ ಇವನು ರಿಕವರಿ ಆಗಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಕೊನೆ ಪಕ್ಷ 15 days ಆದ್ರೂ ಬೇಕಾಗುತ್ತೆ. ಹೆಜ್ಜೆ ಹೆಜ್ಜೆಗೂ ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಪ್ರಾಬ್ಲಮ್ ಎಲ್ಲಿಲ್ಲ, ಎಲ್ಲ ಕಡೆ ಇರುತ್ತೆ. ಕೆಲವು ಕಡೆ ಹೆಚ್ಚಿರುತ್ತೆ, ಕೆಲವು ಕಡೆ ಕಮ್ಮಿ ಇರುತ್ತೆ. ಬದುಕು ಹೇಗೆ ಎದುರಾಗುತ್ತೋ ಹಾಗೆ ಎದುರಿಸಬೇಕು. ಅದರಲ್ಲಿರೋ ಥ್ರಿಲ್ಲು ಏನ್ ಥ್ರಿಲ್ಲು? ಈ ಕಾಲೇಜಿನ ವ್ಯವಸ್ಥೆನೇ ಸರಿಯಿಲ್ಲ ಅನ್ಸುತ್ತೆ. ಬರೀ ಕಾಲೇಜ್ ಏನು, ನಮ್ಮ ದೇಶದ ಪರಿಸ್ಥಿತಿನೂ ಹಾಗೆ ಇದೆ. ಇನ್ಸ್ಪೆಕ್ಟರ್ ಮಗ ಡ್ರಗ್ ಅಡಿಕ್ಟ್, ಹೋಮ್ ಮಿನಿಸ್ಟರ್ ಮಗ ಕಳ್ಳ, ಸನ್ಯಾಸಿ ಮಗ ಪುಡಾರಿ, ಎಲ್ಲ ನೆಗೆಟಿವ್. ನಿಮ್ ಹತ್ರ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಾಗಾದ್ರೆ ಮಾತಾಡ್ತಾನೆ ಇರಿ. ಹಾ, ಅಲ್ಲಿ ನನ್ ಪಮ್ಮಿ ನನಗೋಸ್ಕರ ಕಾಯ್ತಿರುತ್ತೆ, ಆಮೇಲೆ ಬಂದ್ ಮಾತಾಡ್ತೀನಿ. ಸೀ ಯು. ಮಾಲೆಲ್ಲ ವಾಪಸ್ ತಂದಿದ್ಯಾ? ಕಾಲೇಜ್ ನಲ್ಲಿ ವ್ಯಾಪಾರ ಡಲ್ಲುಗುರು. ಅವಿಕ್ರಮ್ ಆಸ್ಪತ್ರೆ ಸೇರಿದ್ಮೇಲೆ ಹುಡುಗರೆಲ್ಲ ಭಯ ಬೀಳ್ತಿದ್ದಾರೆ. ಆ ಇನ್ಸ್ಪೆಕ್ಟರ್ ಏನೋ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾನಂತೆ. ಆ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್ ಮಾಡೋದ್ ನನಗ್ ಗೊತ್ತಿಲ್ವಾ? ಇನ್ 4 ದಿವಸದಲ್ಲಿ ಮತ್ತೆ ವ್ಯಾಪಾರ ಕುದುರುತ್ತೆ. ಬ್ಯಾಗ್ ತಗೊಂಡು ಒಳಗಿಡು. ಸರಿ ಗುರು. ನೀನ್ ಇಂಥದ್ದೇ ಯಾವುದೋ ವ್ಯವಹಾರ ಮಾಡ್ತಿದ್ಯಾ ಅಂತ ನಾನು ಅವತ್ತೇ ಸಂಶಯ ಪಟ್ಟೆ. ಒಂದು ತೊಟ್ಟು ಹುಳಿ ಒಂದು ಕೊಪ್ಪರಿಗೆ ಹಾಲನ್ನೇ ಕೆಡಿಸುತ್ತೆ. ನಿನ್ನಂತ ಒಬ್ಬ ವಿದ್ಯಾರ್ಥಿ ಇದ್ರೆ ಆ ಕಾಲೇಜಿನ ಪರಿಸರನೇ ಕೆಡುತ್ತೆ. ಏ ಪ್ರೊಫೆಸರ್, ನಿನ್ ಲೆಕ್ಚರ್ ಏನಿದ್ರು ಕಾಲೇಜ್ನಲ್ಲಿ ಆವತ್ತು ಅಷ್ಟೊಂದು ಹುಡುಗರ ಮಧ್ಯೆ ಅವಮಾನ ಮಾಡಿದೆ ಅಲ್ಲ, ಅದಕ್ಕೆ ಸರಿಯಾದ ಉತ್ತರ ಇವತ್ತು ಕೊಡ್ತೀನಿ. ಏ ಫ್ರೆಂಡ್ಸ್, ನಮ್ ಪ್ರೊಫೆಸರ್ಗೆ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ರ. ಏ ಪ್ರೊಫೆಸರ್, ಇವತ್ತು ನಿನ್ ಕಥೆ. ಲಂಕೇಶ, ರಾವಣ ರಾವಣನೇ, ರಾಮ ರಾಮನೇ. Ah!
ಇನ್ಸ್ಪೆಕ್ಟರ್, ನಾನು ಪ್ರೊಫೆಸರ್ ರವಿ ಮಾತಾಡ್ತಿರೋದು. ಹಾ, ಬನಶಂಕರಿ 9th class ಅಲ್ಲಿರೋ ಗೋಡೌನ್ನಲ್ಲಿ ಈ ಡ್ರಗ್ಸ್ ಮಾರೋ ಗುಂಪನ್ನು ಹಿಡಿದಿದ್ದೀನಿ. ದಯವಿಟ್ಟು ಬೇಗ ಬನ್ನಿ. ಥ್ಯಾಂಕ್ ಯು. ಎಲ್ರನ್ನೂ ಅರೆಸ್ಟ್ ಮಾಡಿ. Really, we are proud of you, Professor. Thank you very much for your information. ವಿಶ್ವಕಂಠಪ್ಪನವರ ಪುತ್ರ ಲಂಕೇಶ್ ಬಂಧನ, ಕೋಟ್ಯಾಂತರ ಮೌಲ್ಯದ ಮಾದಕ ವಸ್ತುಗಳ ವಶ. ಓ ರವಿ, 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 ನೀವೆಲ್ಲ ಇದ್ಕೊಂಡು ನನ್ನ ಮರ್ಯಾದೆನ ಪೈಸ ಪೈಸಾಕು ಹರಾಜ್ ಹಾಕ್ಬಿಟ್ರಲ್ಲ. ಲಂಕೇಶ್ ಅನ್ನ ಕಂಬಿ ಹಿಡಿದು ಹಂಗ್ ಮಾಡ್ಬಿಟ್ರಿ ಸರ್. ಲಂಕೇಶ್ನ ಯಾವುದೇ ಸ್ಟೇಷನ್ ಇಟ್ಟಿದ್ರು ನಾನ್ ಬಿಡಿಸ್ಕೊಂಡ್ಬಿಡ್ತೀನಿ ಸರ್. ನೀವು ಹೂ ಅಂದ್ರೆ ಆ ಸ್ಟೇಷನ್ ಗೆ ಸ್ಮ್ಯಾಶ್ ಮಾಡಕ್ಕೂ ನಾವು ಹಿಂದೆ ಮುಂದೆ ನೋಡಲ್ಲ ಬಾಸ್. ಸ್ಟೇಷನ್ ಸ್ಮ್ಯಾಶ್ ಮಾಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮನ್ನ ಕ್ರಶ್ ಮಾಡ್ಬಿಡತ್ತೆ ಕಣ್ರ, ಕ್ರಶ್. ಲಕ್ಷ್ಮೀಪತಿ, ಇನ್ನು 12 ಗಂಟೆ ಒಳಗೆ ನನ್ನ ಮಗ ಯಾವ ಸ್ಟೇಷನ್ ಅಲ್ಲಿ ಇದ್ರು ಸೇಫ್ ಆಗಿ ಮನೆಗೆ ಬರ್ಬೇಕು. ಖಂಡಿತವಾಗಿ ನಿಮ್ಮ ಮಗ ಸೇಫ್ ಆಗಿ ಬರ್ತಾನೆ, ಆದ್ರೆ 12 ಗಂಟೆ ಒಳಗೆ ಮಾತ್ರ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ಅಂದ್ರೆ ನಾನು ಬೇರೆ ರೂಟಲ್ಲಿ ಹೋಗ್ಬೇಕಾಗತ್ತೆ. ನೀವು ಯಾವುದೇ ರೂಟಲ್ಲಿ ಹೋದ್ರು ಟೈಮ್ ಹಿಡಿಯುತ್ತೆ ವಿಶ್ಕಂಠಪ್ಪ. ಯಾಕೆ? ಇದು ಸಾಮಾನ್ಯವಾದ ಕೇಸ್ ಅಲ್ಲ, ಡ್ರಗ್ಸ್ ಗೆ ಸಂಬಂಧಪಟ್ಟ ಕೇಸು. ಇಂಥ ಕೇಸಿಗೆಲ್ಲ ಅಷ್ಟು ಸುಲಭವಾಗಿ ಬೇಲ್ ಸಿಗೋದಿಲ್ಲ, ಕೊನೆ ಪಕ್ಷ 2-3 ತಿಂಗಳಾದ್ರೂ ಹಿಡಿಯುತ್ತೆ. ಅದೇನು ಮಾಡ್ತೀವೋ ನನಗೆ ಗೊತ್ತಿಲ್ಲ. ಎಷ್ಟೇ ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮಗ ಮಾತ್ರ ಸ್ಟೇಷನ್ ಅಲ್ಲಿ ಕೊಳಿಬಾರ್ದು. ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ, ನೆಮ್ಮದಿಯಾಗಿ ಹೋಗಿ. ನಾನಿದ್ದೀನಲ್ಲ. ಈಗ ನಾನು ಯಾರು ಅಂತ ಆ ಪ್ರೊಫೆಸರ್ಗೆ ತೋರಿಸ್ತೀನಿ. ಬಂದಿರೋ ರೀತಿ ನೋಡಿದ್ರೆ ಆ ಲಂಕೇಶ್ ತಂದೆ ಅನ್ಸುತ್ತೆ. ಕರೆಕ್ಟ್ ಕರೆಕ್ಟ್ ಆಗಿ ಜಡ್ಜ್ ಮಾಡಿದ್ಯಾ. ಪರವಾಗಿಲ್ವೇ, ನಿಮ್ ಮುಖದಲ್ಲೂ ನಿಮ್ ಮಗನ್ ಕಳೆನೇ ಇದೆ. ತಮಾಷೆ ಮಾಡ್ತಿದೀಯಾ ಪ್ರೊಫೆಸರ್? ಇಲ್ಲ, ಮಗನಿಗೆ ತಕ್ಕ ತಂದೆ ಎಂದೆ. ಹಾವಿನ ಹುತ್ತಕ್ಕೆ ಕೈ ಹಾಕಿದೀಯಾ, ಇದರ ಪರಿಣಾಮ ಏನಾಗತ್ತೆ ಗೊತ್ತಾ? ಹುತ್ತ ಯಾವುದೇ ಆದ್ರೂ ಅದನ್ ಕಟ್ಟೋದು ಗೆದ್ದಲೆ ತಾನೇ. ಗೆದ್ದಲುಗಳಿಂದಲೇ ಈ ದೇಶ ಉದ್ಧಾರ ಆಗ್ತಿರೋದು. ಮೈಂಡ್ ಇಟ್. ಸ್ವಂತ ಮಕ್ಕಳನ್ನೇ ಉದ್ಧಾರ ಮಾಡಕ್ಕಾಗ್ದಿರೋ ನೀವು ಇನ್ನು ದೇಶನ ಉದ್ಧಾರ ಮಾಡಕ್ಕಾಗುತ್ತೆ? ನನಗೆ ಬುದ್ಧಿ ಹೇಳಕ್ ಬರಬೇಡ ಪ್ರೊಫೆಸರ್. ಇಲ್ಲ, ಅದು ನಿಮಗಿಲ್ಲ ಅಂತ ತಿಳಿಸ್ತಾ ಇದ್ದೀನಿ. ಕೈಲಾಗ್ದಿರೋರು ಹೀಗೇನೆ ಹರ್ಚ್ಕೊಳ್ಳೋದು. ನಾನು ಮನಸ್ಸು ಮಾಡಿದ್ರೆ ನಿನ್ನ ಬೀದಿ ನಿಲ್ಲಿಸ್ತೀನಿ. ಈಗ ನೀವ್ ಎಲ್ಲಿ ನಿಂತಿದ್ರ ಅಂತ ಮರ್ತು ಬಿಟ್ರಲ್ಲ. ನನ್ನ ಸಹನೆ ಪರೀಕ್ಷೆ ಮಾಡ್ತೀಯೇನೋ? ಸಹಿಸ್ಕೊಡಿ, ಉತ್ತಿನ ಮೇಲೆ ನೀರು ಕುಡಿಲೇಬೇಕು. ನನ್ನ ದ್ವೇಷ ನಿನ್ನ ಸಂಸಾರನ ಸರ್ವನಾಶ ಮಾಡುತ್ತೆ. ಕೊಲ್ಲೋ ನೀನಾದ್ರೆ ಕಾಯೋನ್ ಮೇಲಿದ್ದಾನೆ. ತುಂಬಾ ಟೆನ್ಷನ್ ಅಲ್ಲಿ ಬಂದಿದ್ದೀರಾ ಅಂತ ಕಾಣುತ್ತೆ. ಮನೆಗೆ ಹೋಗಿ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಕುಡೀರಿ, ಬರ್ತೀನಿ. ಐ ಕಾರ್ ತಯ್ಯೋ ಪ್ರೊಫೆಸರ್. ಕಳ್ಳರು ಕೊಲೆಗಡಕರ ಸಹವಾಸ ನಿಮ್ಗೆ ಯಾಕೆ ಬೇಕು? ಕಾಲೇಜಲ್ಲಿ ನಿಮ್ ಕೆಲಸ ನೀವು ಮಾಡ್ಕೊಂಡಿರೋಕ್ ಆಗಲ್ವಾ? ಈಗೇನಾಯ್ತು ರಶ್ಮಿ, ನೀನ್ ಯಾಕೆ ಅಳ್ತಾ ಇದ್ಯಾ? ನಿಮ್ ಜೀವಕ್ಕೆ ಏನಾದ್ರೂ ಅಪಾಯ ಆದ್ರೆ? ಏನಾದ್ರೂ ಆದ್ರೆ ನನಗ್ ತಾನೇ ಆಗುತ್ತೆ, ಅದರಿಂದ ನಿನಗೇನ್ ನಷ್ಟ? ನೋಡಿ, ನಷ್ಟ ನಿಮ್ಗಲ್ಲ ನನಗೆ. ಆ ದಿನ ಜಗತ್ನಲ್ಲಿ ನಿನಗೆ ಯಾರು ಇಲ್ಲ ಅಂತ ಅನ್ಕೋಬೇಡ. ನಿನ್ನವನಂತ ನಾನಿದ್ದೀನಿ ಅಂತ ಹೇಳಿದ್ದು ಮರ್ತು ಬಿಟ್ರ? ನಿಮ್ಮನ್ ಕಳ್ಕೊಂಡ್ರೆ ನಾನ್ ಬದುಕಿರ್ತೀನೇನ್ರಿ? ಓಹೋ, ಇದ ವಿಷಯ. ನಾನು ಅವತ್ ಹೇಳದನ್ನ ನೀನ್ ಇಷ್ಟೊಂದು ಗಂಭೀರವಾಗಿ ತಗೊಳ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ನೋಡಿ, ಜೀವನದಲ್ಲಿ ನಾನು ತುಂಬಾ ನೊಂದಿದ್ದೀನಿ. ದಿಕ್ಕಿಲ್ಲದೆ ಇರೋ ನನಗೆ ನಿಮ್ಮ ಆಸರೆ ಸಿಕ್ಕಿದೆ, ಅದನ್ನು ಕಳ್ಕೊಳ್ಳೋಕೆ ನಾನು ಇಷ್ಟಪಡೋದಿಲ್ಲ. ಲಕ್ಷ್ಮಿ, ಮದುವೆನೇ ಆಗ್ಬಾರ್ದು ಅಂತಿದ್ದ ನನ್ನ ಮನಸ್ಸಿನಲ್ಲಿ ಪ್ರೀತಿ ಪ್ರೇಮದ ಮಧುರ ಕಲ್ಪನೆಯಾಗಿ ಬಂದವಳು ನೀನು. ನಿನ್ನ ನಾನು ಕಳ್ಕೊತೀನ ಲಕ್ಷ್ಮಿ. ನಿನ್ನ ಆಸರೆಗೆ ನಾನು ಸದಾ ಸಿದ್ಧವಾಗಿದ್ದೀನಿ.
ಎಡವಟ್ಟಾಗುತ್ತೆ ವಿಶಕಂಠಪ್ಪ. ಅಡಕಸಿಬಿಗಳು ಲಾಯರ್ ಆದ್ರೆ ಆ ಕೇಸ್ಗೆ ಲಕ್ಷ್ಮ ಹೊಡೆಯುತ್ತೆ. ಲಕ್ಷ್ಮೀಪತಿ, ನನ್ನ ಮಗನ ಒಳಗಡೆ ಕಳಿಸಿ. ಆ ಪ್ರೊಫೆಸರ್ ಹೊರಗಡೆ ರಾಜಾರೋಷವಾಗಿ ತಿರುಗಾಡ್ತಾ ಇದ್ದಾನಲ್ಲ, ಅವನ್ನ ನೋಡಿದ ನಾನು ಕೈ ಕಟ್ಕೊಂಡು ಕೂತಿರ್ಲ? ನೋ, ನೆವರ್. ಇವತ್ತ ಪ್ರೊಫೆಸರ್ ಜೀವ ತೆಗೆದುಬಿಡ್ತೀನಿ. ಇದು ವಿಷ ಕಕ್ಕೋಕೆ ಸರಿಯಾದ ಸಮಯ ಅಲ್ಲ ವಿಶಕಂಠಪ್ಪ. ಅದು ಗಂಟ್ಲಲ್ಲೇ ಇರಲಿ, ಅವಸರ ಪಟ್ಟರೆ ನೀವೂ ಕಮ್ಮಿ ಅನಿಸ್ಬೇಕಾಗುತ್ತೆ. ನನಗೆ ಸ್ವಲ್ಪ ಟೈಮ್ ಕೊಡಿ, ಆ ಡ್ರಗ್ಸ್ ಇದ್ ಗೋಡನ್ನು ಲಂಕೇಶ್ ಅಲ್ಲ ಅಂತ ಅಪ್ರೂವ್ ಮಾಡ್ತೀನಿ. ಆಗ ಕೇಸೆ ಉಲ್ಟಾ ಆಗಿ ಲಂಕೇಶ್ ಹೊರಗೆ ಬರ್ತಾನೆ. ಏನಂತೀರಾ? ಪ್ಲೀಸ್ ಕಮ್. ರಶ್ಮಿ, ಇವ್ ನಮ್ಮ ತಾಯಿ, ಇವ್ ನನ್ನ ತಂಗಿ ಲಾವಣ್ಯ. ನಮಸ್ಕಾರ. ದೇವ್ರು ನಿಮ್ ಚೆನ್ನಾಗಿಟ್ಟಿರ್ಲಮ್ಮ. ನಿಮ್ ತಂದೆ ತಾಯಿ ಎಲ್ಲಿದ್ದಾರಮ್ಮ? ಅದು ಅಮ್ಮ, ಇವಳಿಗೆ ತಂದೆ ತಾಯಿ ಬಂಧು ಬಳಗ ಯಾರಿಲ್ಲಮ್ಮ. ಅಮ್ಮ, ನಮ್ಮ ಕಾಲಿಗೆಲ್ಲ ಲೆಕ್ಚರರಾಗಿದ್ದಾಳೆ. ಇವ್ರನ್ನ ಬಿಟ್ರೆ ನನ್ನವರು ಅಂತ ನನಗೆ ಯಾರೂ ಇಲ್ಲ. ಇನ್ಮೇಲೆ ನೀವೇ ನನ್ನ ಪಾಲಿಗೆ ಬಂಧು ಬಳಗ ಎಲ್ಲ. ದಯವಿಟ್ಟು ನನ್ನ ಕೈ ಬಿಡ್ಬೇಡಿ ಅಮ್ಮ. ಗೊತ್ತಿಂದೇ ಕೇಳ್ಬಿಟ್ಟೆ ಅಮ್ಮ, ಬೇಜಾರು ಮಾಡ್ಕೋಬೇಡ. ನೀನು ಯಾರೇ ಆಗಿರು, ಸತ್ಯವಾಗಿ ನೀನೇ ಈ ಮನೆ ಸೊಸೆನಮ್ಮ. ರಶ್ಮಿ ಅಮ್ಮ, ಹೇಗಿದ್ದಾಳೆ ಹುಡುಗಿ? ವೆರಿ ಸ್ಮಾರ್ಟ್. ಯಾರು ಸರ್ ಈ ಹುಡುಗಿ? ನನ್ನ ಮಗಳು. ನಾನು ಹೇಳ್ತಿದ್ನಲ್ಲ ಅಮೆರಿಕದಲ್ಲಿ ಓದ್ತಿದ್ದಾಳೆ ಅಂತ, ನೆನ್ನೆ ಸಂಜೆ ಬಂದ್ಲು. ಇನ್ಮೇಲೆ ಇವಳು ನಿಮ್ ಜೊತೆನೆ ಇರ್ತಾಳೆ.
ಅಂದ್ರೆ ನಮ್ಮ ಮನೆಗೆ ಬನ್ನಿ, ಎಲ್ಲ ಗೊತ್ತಾಗತ್ತೆ, ಜೊತೆಗೆ ಡಿನ್ನರ್ ಆಗುತ್ತೆ. ಹೇಳಿ ಹೇಳಿ ಮೇಲೆ ಬೇಡ ನನಗೆ ಬನ್ನಿ ಅಪ್ಪಾಯ. ಹಾಯ್ ಡ್ಯಾಡಿ. ಬಾಮ್ಮ. ಇವಳೆ ನನ್ನ ಏಕಮಾತ್ರ ಪುತ್ರಿ ರಾಣಿ. ಮೀಟ್ ಮಿಸ್ಟರ್ ರವಿ. ಓ ರವಿ, ಗ್ಲಾಡ್ ಟು ಮೀಟ್ ಯು. ನಮಸ್ಕಾರ. ಇಂಡಿಯನ್ ಕಲ್ಚರ್. ನಮಸ್ಕಾರ. ನಮಸ್ಕಾರ ಡ್ಯಾಡಿ. ನೀವು ಲೆಟರ್ ಅಲ್ಲಿ ಬರೆದಿರೋಕ್ಕಿಂತ ಇವರಿನ್ನೂ ಸ್ಮಾರ್ಟ್ ಆಗಿದ್ದಾರೆ. ಐ ಮೀನ್ ಹ್ಯಾಂಡ್ಸಮ್ ಪರ್ಸನಾಲಿಟಿ. ನನ್ನ ಬಗ್ಗೆ ನಿಮ್ಗೆಲ್ಲ ಗೊತ್ತಾ? ನಮ್ ತಂದೆ ನನಗೆ ಬರೆದಿರೋ ಲೆಟರ್ ಅಲ್ಲಿ ನಿಮ್ ಹಿಸ್ಟ್ರಿನೇ ಇದೆ. ಸರ್, ನನ್ನ ವಿಷಯನ ನೀವು ನನ್ನ ಮಗಳಿಗೆ ಯಾಕೆ ಬರೆದ್ರಿ ಅಂತ ತಾನೇ? ನಿಮ್ಮಂತ ಬುದ್ಧಿವಂತ ಪ್ರೊಫೆಸರ್ ರಾಣಿ ಅಂತ ಫಾರಿನ್ ರಿಟರ್ನು ಜೊತೆ ಸೇರಿದ್ರೆ ನಮ್ ಕಾಲೇಜ್ಗೆ ಒಳ್ಳೆ ಹೆಸರು ಬರುತ್ತೆ. ಜೊತೆಗೆ ಕಾಲೇಜ್ ನಲ್ಲಿ ಒಂದಾಗುವ ನೀವು ಜೀವನದಲ್ಲೂ ಒಂದಾಗ್ಬಿಟ್ರೆ. ಸರ್, ನೀವೇನ್ ಹೇಳ್ತಿದ್ರ ಅಂತ ನನಗೆ ಅರ್ಥ ಆಗ್ತಿಲ್ಲ. ಈಗ ನಿಮ್ಗೆ ಅರ್ಥವಾಗದೆ ಇದ್ರು ಆಮೇಲೆ ಅರ್ಥವಾಗತ್ತೆ. ನಿಮ್ ತಾಯಿ ಹತ್ರ ನಿಮ್ಮಿಬ್ಬರು ಮದುವೆ ವಿಷಯ ಮಾತಾಡ್ತೀನಿ. ಸರ್, ನನ್ನ ಮದುವೆ ವಿಷಯನ? ಅದಕ್ಕೆಲ್ಲ ಟೈಮ್ ಇದೆ, ಡೋಂಟ್ ವರಿ. ರಾಣಿ, ಡಿನ್ನರ್ ರೆಡಿನಾ? ಆಗ್ಲಿ ರೆಡಿ. ಕಮಾನ್ ರವಿ, ಕಮಾನ್. ಇದ ವಿಷಯ ಪ್ರಿನ್ಸಿಪಾಲ್ ಮಗಳು ಜೊತೆಗೆ ಕಾರು, ಬಂಗ್ಲೆ, ಕಾಲೇಜು, ಎಸ್ಟೇಟು, ಇಂಥ ಅದೃಷ್ಟ ಯಾರಿಗೆ ಸಿಕ್ಕತ್ತೆ? ಆ ರಾಣಿನೇ ಮದುವೆ ಆಗ್ಬಿಡಿ. ಒಂದ್ ಐಡಿಯಾ ಕೊಡು ಅಂದ್ರೆ ಬರೀ ತರಲೆ ಮಾತಾಡ್ತಿದ್ಯಲ್ಲ. ಆ ಕಡೆ ಆ ಪ್ರಿನ್ಸಿಪಾಲ್ ಮಾತು ತೆಗೆದು ಹಾಕೋಗಿಲ್ಲ, ಈ ಕಡೆ ನಿನ್ನ ಬಿಡೋ ಹಾಗಿಲ್ಲ. ಹಾಗಾದ್ರೆ ಒಂದೇ ಮುಹೂರ್ತದಲ್ಲಿ ಇಬ್ರನ್ನ ಮದ್ವೆ ಆಗ್ಬಿಡಿ. ನಿನ್ನ ಐಡಿಯಾಗೆ ಒಂದ್ ದೊಡ್ಡ ನಮಸ್ಕಾರ. ಒಬ್ರನ್ ಕಟ್ಕೊಂಡವ್ರೆ ಒದ್ದಾಡ್ತಾರೆ, ಇನ್ ಇಬ್ರನ್ ಕಟ್ಕೊಂಡ್ರೆ ಶ್ರೀಮದ್ ರಾಮಾರಮಣ ಗೋವಿಂದ ಗೋವಿಂದ. ಹಲೋ, ಯಾರು? ಜಸ್ಟ್ ಎ ಮಿನಿಟ್ ರೀ. ಗೋವಿಂದ, ನಿಮ್ ಮದ್ವೆ ರಾಣಿ. ರಾಣಿ ರೀ. ಹಲೋ, ನಮಸ್ಕಾರ. ಏನ್ ಸಮಾಚಾರ? ನಾನಿವತ್ತು ನಿಮ್ ಹತ್ರ ತುಂಬಾ ಮಾತಾಡ್ಬೇಕು. ಸಾರಿ, ನನಗೆ ಟೈಮ್ ಇಲ್ಲ, ಕ್ಲಾಸ್ ತಗೋಬೇಕು ನಾನು. ಯಾವ್ದು ಕ್ಲಾಸ್ ಯಾರ್? ಡ್ಯಾಡಿ ನಾನು ಹೇಳ್ತೀನಿ, ಇವತ್ತು ನನಗೋಸ್ಕರ ನಿಮ್ ಫ್ರೀ ಮಾಡ್ಕೊಳ್ಳೇಬೇಕು. ಇಲ್ಲ ರಾಣಿ ಅವರೇ, ನನಗಿವತ್ತು ಒಂದು ನಿಮಿಷ ಕೂಡ ಪುರ್ಸುತ್ತಿಲ್ಲ. ಅದು ಅಲ್ಲದೆ ನನಗೆ ಇವತ್ತು ಸ್ಪೆಷಲ್ ಕ್ಲಾಸ್ ಬೇರೆ ಇದೆ. ಅದೆಲ್ಲ ಗೊತ್ತಿಲ್ಲ, ನೀವು ಫ್ರೀ ಮಾಡ್ಕೊಳ್ಳೇಬೇಕು. ವಿತ್ ಇನ್ ಎ ಮಿನಿಟ್ ಐ ಬಿ ದೇರ್, ರೈಟ್? ಹಲೋ. ಹಾಗಾದ್ರೆ ಮಹಾರಾಣಿ ಇಲ್ಲಿಗೆ ಬರ್ತಾಳೆ ಅಂತ ಆಯ್ತು. ಬರ್ತಾಳೆ ನನ್ನ ತಲೆ ತಿನ್ನಕ್ಕೆ. ನೋಡ, ನಡಿಬೇಕು. ಹೋಗ್ಬಿಡೋಣ. ರಾಣಿಯವರೇ, ಇವ್ರು ರಶ್ಮಿ ಅಂತ, ನಮ್ ಕನ್ನಡ ಲೆಕ್ಚರರು. ಬಾಯ್. ಏನ್ರಿ ಇದು ಇಷ್ಟೊಂದು ಬಲವಂತವಾಗಿ ನನ್ನ ಇಲ್ಲಿ ಕರ್ಕೊಂಡಿದ್ರಾ? ರೊಮ್ಯಾನ್ಸ್ ಮಾಡಕ್ಕೆ ಇಷ್ಟೊಂದು ಮಾಡಿರೋ ಹುಡುಗಿ ಜೊತೆಲಿ ಇದ್ರು ನಿಮ್ಗೇನು ಅನಿಸ್ತಿಲ್ವಾ? ಸ್ವಲ್ಪ ಕೂಡ ರಸಿಕತನೇ ಇಲ್ಲ. ಅದೇ ಅಮೆರಿಕದಲ್ಲಿ ಆಗಿದ್ದಿದ್ರೆ ಮದುವೆನೇ ಆಗದೆ ಮಕ್ಕಳಾಗಿರ್ತಿತ್ತು ಅಂತೀರಾ? ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಲ್ಲಿ ಸೆಕ್ಸ್ ಬಗ್ಗೆ ತುಂಬಾ ಫ್ರೀ ಆಗಿರ್ತಾರೆ. ಅದು ಅಮೆರಿಕ, ಅಲ್ಲಿನ ಸಂಸ್ಕೃತಿನೇ ಬೇರೆ. ತಿಂಗಳಿಗೆ ಒಂದ್ಸರಿ ಹೆಣ್ಣನ್ನು ಬದಲಾಯಿಸೋದು, ಮನಸ್ಸು ಬಂದ ಹಾಗೆ ಡೈವರ್ಸ್ ಕೊಡೋದು ಆ ದೇಶದಲ್ಲಿ ಸಾಮಾನ್ಯವಾದ ವಿಷಯ. ಆದ್ರೆ ನಮ್ಮ ದೇಶದ ಸಂಸ್ಕೃತಿ ಅದಲ್ಲ. ಗಂಡು ಹೆಣ್ಣಿನ ಸಂಬಂಧ ಅಂದ್ರೆ ಪವಿತ್ರವಾಗಿರ್ಬೇಕು, ಶಾಶ್ವತವಾಗಿರ್ಬೇಕು ಅನ್ನೋ ಕಟ್ಟುಪಾಡಿದೆ. ಒಂದು ಹೆಣ್ಣಿಗೆ ನಮ್ಮ ದೇಶದಲ್ಲಿರೋ ಅಷ್ಟು ಗೌರವ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಇಲ್ಲ. ನಿಮ್ ಲೆಕ್ಚರ್ ಕೇಳ ತುಂಬಾ ಸೊಗಸಾಗಿದೆ, ಆದ್ರೆ ನಮ್ಮಂತವ್ರ ಆಚರಣೆ ತರೋದು ತುಂಬಾ ಕಷ್ಟ. ರವಿ, ಈಗ ನನ್ನ ಪ್ರಶ್ನೆ ಇಷ್ಟೇ, ನಿಮಗೆ ನನ್ನ ಮದುವೆ ಆಗಕ್ಕೆ ಒಪ್ಗೇನಾ? ನನ್ನ ಕ್ಷಮಿಸಿ ರಾಣಿಯವರೇ, ಮನಸ್ಸನ್ನೊಬ್ರಿಗೆ ದೇಹನೊಬ್ರು ಒಪ್ಸೋಕೆ ನನ್ನಿಂದ ಸಾಧ್ಯ ಇಲ್ಲ. ಅಂದ್ರೆ ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ, ಅವಳನ್ನೇ ನನ್ನ ಮದುವೆ ಆಗೋದು. ನಮ್ಮ ಕಾಲೇಜಿನ ಕನ್ನಡ ಲೆಕ್ಚರರ್ ರಶ್ಮಿ. ಅಲ್ರಿ, ನಾನು ಫಾರಿನ್ ರಿಟರ್ನ್, ಆಸ್ತಿ ಇದೆ, ಅಂತಸ್ತಿದೆ, ನೀ ಪ್ರೀತಿಸ್ತಾರ ಹುಡುಗಿ? ಆಫ್ಟರ್ ಆಲ್ ಒಬ್ಳು ಜುಜುಬಿ ಲೆಕ್ಚರರ್, ಹೇಳ್ಕೊಳ ಅಂತ ಅವಳ ಹತ್ರ ಏನಿದೆ ರೀ? ನನ್ನ ಪ್ರೀತಿಸೋ ಹೃದಯ ಇದೆ, ಅನುರಾಗ ಇದೆ, ಅಂತಃಕರಣ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದೇಶದ ಹೆಣಗಿರಬೇಕಾಗಿರೋ ಸಂಸ್ಕೃತಿ ಇದೆ. ಇದಕ್ಕಿಂತ ಇನ್ನೇನ್ ಬೇಕು? Oh, my God.
ಯಾಕೆ ಅಳ್ತಾ ಇದ್ದೀರಾ? ನಾನು ಹೇಳಿದ ತಪ್ಪ? ಇಲ್ಲ ರವಿ, ಈ ಕಣ್ಣೀರಿನ ಹಿಂದೆ ಸಂತೋಷನೂ ಇದೆ, ದುಃಖನೂ ಇದೆ. ಅಂದ್ರೆ ಒಂದ್ ಕಡೆ ನೀವು ನನ್ನ ಮದುವೆ ಆಗೋಲ್ಲ ಅಂದಿದ್ದಕ್ಕೆ ಸಂತೋಷ, ಇನ್ನೊಂದ್ ಕಡೆ ನಿಮ್ಮಂತ ವ್ಯಕ್ತಿ ಕೈ ಹಿಡಿಯೋ ಭಾಗ್ಯ ನನಗಿಲ್ವಲ್ಲ ಅಂತ ದುಃಖ. ನಿಮ್ಮ ಮಾತಿನ ಅರ್ಥ ನನಗೆ ಗೊತ್ತಾಗ್ತಿಲ್ಲ ರವಿ. ನೀವು ನನ್ನ ಮದುವೆ ಆಗ್ತೀನಿ ಅಂದಿದ್ರು, ನಾನು ನಿಮ್ಮನ್ನ ಮದುವೆ ಆಗ್ತಿರ್ಲಿಲ್ಲ. ನಿಮ್ ವ್ಯಕ್ತಿತ್ವನ ಪರೀಕ್ಷೆ ಮಾಡ್ಬೇಕು ಅಂತ ನಾನು ಈ ನಾಟಕ ಆಡ್ದೆ. ನನಗೆ ಆಗ್ಲೇ ಮದುವೆ ಆಗಿದೆ ರವಿ, ನನ್ನ ಗಂಡ ಅಮೆರಿಕದವ್ರೇ. ಮೊದ್ಲೇ ನೀನ್ ಹೇಳ್ದಾಗೆ ನಾನು ಆ ಸಂಸ್ಕೃತಿಗೆ ಮಾರು ಹೋಗಿ ಒಂದು ಗಳಿಗೆ ಎದುವುದೆ. ನನ್ ಬದುಕಿನ ದಾರಿನೇ ಚೇಂಜ್ ಆಗೋಯ್ತು. ನನ್ನ ಹಸ್ಬೆಂಡ್ ಇಂಡಿಯನ್ಸ್ ಬಗ್ಗೆ ತುಂಬಾ ಗೌರವ ಇಟ್ಟಿದ್ದಾರೆ. ನಮ್ಮ ದಾಂಪತ್ಯ ಜೀವನ ಕೂಡ ಚೆನ್ನಾಗಿದೆ. ಐ ಆಮ್ ರಿಯಲಿ ಹ್ಯಾಪಿ. ಈ ವಿಷಯ ನಿಮ್ ತಂದೆಯವ್ರಿಗೆ ಗೊತ್ತಾ? ಇಲ್ಲ ರವಿ, ನಾನು ಮತ್ತೆ ಅಮೆರಿಕಕ್ಕೆ ಹೋಗಿ ನನ್ನ ಗಂಡಿನ ಜೊತೆ ಅಲ್ಲೇ ಬಾಳ್ತೀನಿ ಅಂತ ನಮ್ಮ ತಂದೆ ಗೊತ್ತಾದ್ರೆ ಎಲ್ಲಿ ಏನ್ ಅನಾಹುತ ಮಾಡ್ಕೊಳ್ತಾರೆ ಅಂತ ನನಗೆ ತುಂಬಾ ಭಯ ಆಗ್ತಾ ಇದೆ. ಅವ್ರಿಗೆ ನನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ರವಿ. ಇದಕ್ಕೆ ನೀವೇ ಒಂದ್ ದಾರಿ ತೋರಿಸ್ಬೇಕು. ಅಳ್ಬೇಡಿ ರಾಣಿ ಅವರೇ, ಪ್ರಪಂಚದಲ್ಲಿ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಸೃಷ್ಟಿ ಮಾಡಿರ್ತಾನೆ ಆ ದೇವರು. ಈಗ ನಿಮ್ ತಂದೆಯವ್ರನ್ನ ಒಪ್ಪಿಸಿ ನಿಮ್ಮನ್ನ ಅಮೆರಿಕ ಕಳಿಸೋ ಭಾರ ನಂದು. ರವಿ, ನನ್ನ ಮಗಳು ನಿಮ್ಮನ್ನು ಮದುವೆ ಆಗ್ತಾಳೆ, ನೀವ್ ಈ ಮನೆ ಗಳಿನಾಗ್ ಬರ್ತೀರಾ? ನನ್ನ ಜವಾಬ್ದಾರಿನೆಲ್ಲ ನಿಮ್ಮಿಬ್ರಿಗೂ ವಹಿಸಿ ನಾನು ಹಾಯಾಗಿರ್ಬೋದು ಅಂತ ನೂರಾರು ಕನಸು ಕಂಡಿದ್ದೆ. ಆದ್ರೆ ಈಗ ಕನಸೆಲ್ಲ ನುಚ್ಚು ನೂರು ಆಗೋಯ್ತು. ಈಗ ಇವಳು ಅಮೆರಿಕಕ್ಕೆ ಹೊರಟೋದ್ರೆ ನನಗೆ ದಿಕ್ಕ್ಯಾರು? ನನ್ನ ಕಾಲೇಜ್ ಗತಿ ಏನು? ಸರ್, ಈ ಜನ್ಮದಲ್ಲಿ ನಾನು ನಿಮ್ಮ ಮಳೆಯನಾಗ್ ಬರದೇ ಇದ್ರು ನಿಮ್ ಮಗನ ಸ್ಥಾನದಲ್ಲಿ ನಿಂತು ನಿಮ್ ಎಲ್ಲಾ ಜವಾಬ್ದಾರಿ ನಾನು ನೋಡ್ಕೋತೀನಿ. ರವಿ, ಈಗ ನೀವು ದೊಡ್ಡ ಮನಸ್ಸು ಮಾಡಿ ರಾಣಿನ ಅಮೆರಿಕಾ ಕಳಿಸ್ಕೊಟ್ರೆ ಅವಳು ಗಂಡನ ಜೊತೆ ನೆಮ್ಮದಿಯಾಗಿ ಬಾಳ್ತಾಳೆ. ಆಯ್ತಪ್ಪ, ನೀವು ಹೇಳ್ತಾ ಇದ್ದೀರಾ ಅಂತ ಮತ್ತೆ ರಾಣಿನ ಕಳಿಸ್ತೀನಿ, ಆದ್ರೆ ಈಗಲ್ಲ. ಮತ್ತೆ ಡ್ಯಾಡಿ, ಈ ನಿನ್ನ ಅಣ್ಣನ ಮದುವೆ ಮುಗಿದ್ಮೇಲೆ. ಥ್ಯಾಂಕ್ ಯು ಡ್ಯಾಡಿ. ರಶ್ಮಿ, ಏ ರಶ್ಮಿ, ಯಾಕೆ ಮಾತಾಡಲ್ವಾ? ವಿಷ್ಕಂಠಪ್ಪ, ಕೇಸ್ನ ಹೇಗ್ ಉಲ್ಟಾ ಮಾಡಿದೆ? ನಮ್ ಲಂಕೇಶ್ ಒಬ್ಬ ಡ್ರಗ್ಗಿಸ್ಟ್ ಡ್ರಗ್ಸ್ ತೊಳಕೆ ಆ ಮಳಿಗೆ ಹೋಗಿದ್ದ, ಆತ ನಿರಪರಾಧಿ, ಆ ಪ್ರೊಫೆಸರ್ ದುರುದ್ದೇಶದಿಂದ ಪೊಲೀಸಿಗೆ ಹಿಡ್ಕೊಟ್ಟಿದ್ದಾನೆ. ಆ ಗೋಡನ್ನು ಲಂಕೇಶ್ದಾಗ್ಲಿ ಅವ್ರ ತಂದೆ ವಿಷಕಂಠಪ್ಪಂದಾಗ್ಲಿ ಅಲ್ಲ ಅಂತ ಹೇಗ್ ಸಾಬೀತ್ ಮಾಡ್ಬಿಟ್ಟೆ? ಇದಕ್ಕೆ ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ ಗೊತ್ತಾ? ಅದಕ್ಕೆ ಅಲ್ವಾ ಲಕ್ಷ್ಮೀಪತಿ ನಿನ್ನ ಸಾಕಿಟ್ಕೊಂಡಿರೋದು. ಬ್ರೀಫ್ ಕೇಸು ಮನೆಗೆ ಬರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. You bastard!
ಲಂಕೇಶ ಏನು ಇದೆಲ್ಲ ಡಡಿ ಆ ಪ್ರೊಫೆಸರ್ ನನ್ನ ಕೆರಿಯರ್ನೇ ಹಾಳು ಮಾಡ್ದ ಕೋಟ್ಯಾಂತರ ರೂಪಾಯಿ ಡ್ರಗ್ಸ್ನ ಸರ್ಕಾರಕ್ಕೆ ಹಿಡಿದುಕೊಟ್ಟು ನಮ್ಮನ್ನೇ ಮುಳುಗಿಸ್ಬಿಟ್ಟ ಅವನ ದೇಹನ ತುಂಡು ತುಂಡು ಮಾಡಿ ನಾಯಿ ನರಿಗಳಿಗೆ ಹಾಕೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಡೈ ಆ ಪ್ರೊಫೆಸರ್ನ ಅಷ್ಟು ಸುಲಭವಾಗಿ ಸಾಯಿಸ್ಬಿಟ್ರೆ ಏನೋ ಪ್ರಯೋಜನ ಮೊದಲು ಅವನ ಸಂಸಾರ ಛಿದ್ರ ಛಿದ್ರವಾಗಬೇಕು ಅದನ್ನ ನೋಡ್ತಾ ಅವನು ಅಣು ಅಣುವಾಗಿ ಕೊರಗಿ ಸಾಯ್ಬೇಕು ಅದಕ್ಕೆ ಈಗ ನಾವೇನ್ ಮಾಡ್ಬೇಕು ನಾವೇನು ಮಾಡ್ಬೇಕಾಗಿಲ್ಲ ನಮ್ ಕೀರ್ತಿ ಆಗ್ಲೇ ಎಲ್ಲ ಪ್ಲಾನ್ ಮಾಡಿದಾನೆ ಕುತ್ಕೋ ಅಲ್ಲ ಕಣೆ ಒಂದೇ ಸಮ ಕೂತಿ ಮಿಷಿನ್ ಬಡಿತಾ ಇದೆಯಲ್ಲ ನಿನಗೆ ಬೋರ್ ಅನ್ಸಲ್ವಾ ಎದ್ವಾ ಎಲ್ಲಾದ್ರೂ ಹೊರಗಡೆ ಹೋಗಿ ಜಾಲಿ ಸುತ್ತಾಡ್ಕೊಂಡು ಬರೋಣ ಇಲ್ಲಪ್ಪ ಕರೆಕ್ಟ್ ಟೈಮ್ ನಿನ್ ಮನೆಗೆ ಹೋಗ್ತಿದ್ರೆ ನಮ್ ತಾಯಿ ನಮ್ಮನ್ನ ಬೈತಾರೆ ಲಾವಣ್ಯ ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ ಅಲ್ಲ ಕಣೆ ನಿನಗೆ ಒಳ್ಳೆ ರೂಪ ಇದೆ ಒಳ್ಳೆ ಸ್ಟ್ರಕ್ಚರ್ ಇದೆ ಈ ಹಳೆ ಕಾಲದ ಗೌರಮ್ಮನ್ ಥರ ಇರೋದ್ ಬಿಟ್ಬಿಟ್ಟು ನೀನ್ ನೋಡೋ ಹುಡುಗರು ತಲೆ ತಿರುಗ್ ಬಿಡ್ಬೇಕು ಆತರ ಟಾಪಾಗಿ ಮಾತಾಡ್ದೆ ಸಾಕೊಳೆ ನನ್ಗೇನು ಅದನ್ನೆಲ್ಲ ಹಾಕೊಳಕ್ ತುಂಬಾ ಇಷ್ಟ ಇದೆ ಕಣೆ ಆದ್ರೆ ನಮ್ಮಣ್ಣ ಅದಕ್ಕೆ ಒಪ್ಪೋದು ಇಲ್ಲ ಅದನ್ನ ತಂದ್ಕೊಡೋದು ನಿಮ್ಮಣ್ಣ ತಂದ್ಕೊಟ್ಟಿದ್ರೆ ಏನಾಯ್ತು ನೀನೇ ತಗೋ ಅದಕ್ಕೆಲ್ಲ ದುಡ್ಡು ಬೇಡ ಕೆಲ್ಸಕ್ ಸೇರ್ಕೋ ನಮ್ಮಣ್ಣ ಒಪ್ಪಲ್ವಲ್ಲೇ ಯಾಕೆ ಒಪ್ಪಲ್ಲ ನಿಮ್ ಮತ್ತೆ ಕೆಲ್ಸಕ್ ಹೋಗ್ಬೋದು ನೀನ್ ಹೋಗ್ಬಾರ್ದಾ ನಿಮ್ ಮತ್ತೆ ತನಗೆ ಇಷ್ಟವಾದದನ್ನ ಪರ್ಚೇಸ್ ಮಾಡ್ಬಹುದು ನೀನ್ ಮಾಡ್ಬಾರ್ದಾ ನಿಮ್ಮಣ್ಣಂಗೆ ತನ್ನ ಹೆಂಡತಿ ಹೇಗಿದ್ರು ಚಂದ ತನ್ನ ತಂಗಿ ಮಾತ್ರ ತಾನು ಹೇಳಿದನ್ ಕೇಳ್ಕೊಂಡು ಬಿದ್ದಿರ್ಬೇಕಾ ಲಾವಣ್ಯ ನಿಮ್ಮಣ್ಣನ್ಗೆ ತನ್ನ ಹೆಂಡತಿ ಮೇಲಿರೋ ಪ್ರೀತಿ ನಿನ್ ಮೇಲೆ ಖಂಡಿತ ಇಲ್ಲ ನಿನಗಿರೋ ಈ ರಿಸ್ಟ್ರಿಕ್ಷನ್ಗೆಲ್ಲ ನೀನ್ ಕೇರ್ ಮಾಡ್ದೆ ಮೊದ್ಲು ನಿನ್ನ ಕಾಲ್ ಮೇಲೆ ನೀನ್ ನಿಂತ್ಕೋಬೇಕು ಅದಕ್ ಬೇಕಾದ್ರೆ ನಾನ್ ಹೆಲ್ಪ್ ಮಾಡ್ತೀನಿ ನಮ್ಮ ಅಣ್ಣನ ಆಫೀಸಲ್ಲಿ ಪಿ ಎ ಪೋಸ್ಟ್ ಒಂದು ಖಾಲಿ ಇದೆ ನೀನ್ ಒಪ್ಪೋದಾದ್ರೆ ಆ ಕೆಲಸ ನಿನಗೆ ಕೊಡಿಸ್ತೀನಿ ಏನಂತೀಯಾ ಓಕೆ ಗುಡ್ ಗರ್ಲ್ ಈಗ ನನ್ ಜೊತೆ ಬಾ ನಿನ್ಗೊಂದು ಒಳ್ಳೆ ಡ್ರೆಸ್ ಪ್ರೆಸೆಂಟ್ ಮಾಡ್ತೀನಿ ನಿನ್ಗೆ ತೊಂದ್ರೆ ಚಂದ್ರ ನನ್ನ ನಿನ್ನ ಫ್ರೆಂಡ್ಶಿಪ್ ಅಲ್ಲಿ ನಾನು ಇಷ್ಟು ಹೆಲ್ಪ್ ಮಾಡಿದ್ರೆ ಹೇಗೆ ಕಮ್ ಆನ್ ಒಂದ್ ನಿಮಿಷ ಬಂದೆ ಅಮ್ಮ ಅಮ್ಮ ಏನಪ್ಪ ಅಮ್ಮ ನಾವು ಕಾಲೇಜ್ಗೆ ಹೋಗಿ ಬರ್ತೀವಿ ಸರಿಪ್ಪ ಬರ್ತೀನಿ ಮತ್ತೆ ಹೋಗಿ ಬನ್ನಿ ಯಾಕಣ್ಣ ಹಾಗ್ ನೋಡ್ತಾ ಇದೀಯಾ ಏನೇ ಇದು ನಿಮ್ಮ ಅವತಾರ ಡ್ರೆಸ್ ಚೆನ್ನಾಗಿದೆ ಅಲ್ವಾ ಎಲ್ಲಿಂದ ತಂದೆ ನನ್ನ ಫ್ರೆಂಡ್ ಒಬ್ರು ಪ್ರೆಸೆಂಟ್ ಮಾಡಿದ್ರು ಗೌರವಸ್ಥ ಕುಟುಂಬದವರು ಹಾಕೋ ಡ್ರೆಸ್ಸಾ ಇದು ನನ್ ಮನಸ್ಸಿಗೆ ಹಿಡಿಸ್ತು ಹಾಕೊಂಡಿದ್ದೀನಿ ನಿನಗಿಷ್ಟ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ ಲಾವಣ್ಯ ಈ ತರ ಡ್ರೆಸ್ ಹಾಕೊಂಡ್ರೆ ಸಮಾಜದ ಕೆಟ್ಕೊಂಡು ನಿಮ್ಮೇಲೆ ಬೀಳುತ್ತೆ ಅಂತ ಗೊತ್ತಿಲ್ಲ ದೇವ್ ಕೊಟ್ಟಿರೋ ಅಂದಾನ ಜನ ನೋಡಿದ್ರೆ ತಪ್ಪೇನು ಲಾವಣ್ಯ ಅವನು ಹೇಳೋದು ನಿನ್ನ ಒಳ್ಳೇದಕ್ಕೆ ಕಣೆ ಮೊದ್ಲು ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬಾ ಯಾಕಮ್ಮ ಬದಲಾಯಿಸ್ಬೇಕು ಅಣ್ಣನ ಹಣ ಖರ್ಚು ಮಾಡಿ ನಾನೇನು ಈ ಡ್ರೆಸ್ ತಂದಿಲ್ಲ ಇನ್ಮೇಲೆ ಅಣ್ಣ ಕೊಡೋ ಪುಡಿಗಾಸ ನನಗೆ ಬೇಕಾಗಿಲ್ಲ ಇವತ್ತಿಂದ ನಾನೇ ಕೆಲಸ ಸೇರ್ಕೋತಾ ಇದ್ದೀನಿ ಲಾವಣ್ಯ ನಾನು ಇನ್ನೂ ಬದುಕಿದ್ದೀನಮ್ಮ ನೀನ್ ದುಡ್ಡು ಹಾಕುವಂತ ದರಿದ್ರ ಈ ಮನೆಗೆ ಇನ್ನೂ ಬಂದಿಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ಈಗ ನಾನು ಕೆಲ್ಸಕ್ಕೆ ಹೋಗೆ ಹೋಗ್ತೀನಿ ಲಾವಣ್ಯ ನಿಮ್ಗೆ ಯಾಕೆ ಇವತ್ತು ಈ ಬುದ್ಧಿ ಬಂತು ಯಾವತ್ತೋ ಈ ಬುದ್ಧಿ ಬರ್ಬೇಕಾಗಿತ್ತು ಆದ್ರೆ ಅದು ಇವತ್ತು ಬಂದಿದೆ ನಾನ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು ನಿನ್ಗೆ ಇಷ್ಟ ಆಗೋಲ್ಲ ನಾನ್ ಕೆಲ್ಸಕ್ಕೆ ಹೋಗೋದು ಹೊರಗಡೆ ಸುತ್ತಾಡೋದು ನಿನ್ಗೆ ಇಷ್ಟ ಆಗೋಲ್ಲ ಆದ್ರೆ ಅದಕ್ಕೆ ಕೆಲ್ಸಕ್ಕೆ ಹೋಗೋದು ನಿನ್ಗೆ ಇಷ್ಟ ಆಗುತ್ತೆ ಅವ್ರು ಎಲ್ಲಿ ಸುತ್ತಾಡೋದು ನಿನ್ಗೆ ಇಷ್ಟ ಆಗುತ್ತೆ ಪಬ್ಲಿಕ್ ಆಗಿ ಡ್ರಿಂಕ್ಸ್ ಮಾಡಿ ಡಾನ್ಸ್ ಮಾಡೋದು ಮತ್ತೆ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಕೆಲ್ಸಕ್ಕೆ ಸೇರಿದ್ರೆ ತಪ್ಪೇನಿದೆ ಸೇರ್ಕೊಳ್ಳಿ ಬಿಡಿ ನೋಡ ರಶ್ಮಿ ಅಣ್ಣ ತಂಗಿ ಮಧ್ಯೆ ನೀ ಬರ್ಬೇಡ ದಯವಿಟ್ಟು ನನ್ನ ಮಾತು ಕೇಳ್ರಿ ಅವಳು ಪಾರ್ಗ ಅವಳನ್ನ ಬಿಟ್ಬಿಡಿ ಪ್ಲೀಸ್ ಲಾವಣ್ಯ ಆತರ ಪಟ್ಟು ಇವತ್ತು ನೀನು ಇರ್ತಿರೋ ಹೆಜ್ಜೆ ನಿಮ್ ಜೀವನಕ್ಕೆ ಅಪಾಯ ಇದ್ರ ಮೇಲೆ ನಿಮ್ ಇಷ್ಟ ನಮ್ಮ ಲಾವಣ್ಯ ನಿಮ್ಮಣ್ಣನ ಇಷ್ಟೇ ನಮ್ಮ ನೀನು ಅರ್ಥ ಮಾಡ್ಕೊಂಡಿರೋದು ಭವಿಷ್ಯದಲ್ಲಿ ಯಾರನ್ನ ಯಾರು ನಂಬಕ್ಕಾಗಲ್ಲಮ್ಮ
ನನ್ನ ಫ್ಯೂಚರ್ ನಾನೇ ನೋಡ್ಕೋಬೇಕು. ಬರ್ತೀನಿ. ಬಾ. ನಾನು ಹೇಳಿದ್ನಲ್ಲ ಲಾವಣ್ಯ ಅಂತ, ಇವಳೆ. ಇವ್ರು ನಮ್ಮ ಅಣ್ಣ ಕೀರ್ತಿ, ಈ ಕಂಪ್ನಿಗೆ ಜನರಲ್ ಮ್ಯಾನೇಜರ್. ಹಲೋ, ನಮಸ್ತೆ. ನೋ 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 ನೋ, ಐ ಡೋಂಟ್ ಲೈಕ್ ದಿಸ್ ಓಲ್ಡ್ ಫ್ಯಾಷನ್. ಅಣ್ಣ, ಪಿ ಎ ಪೋಸ್ಟ್ ಗೆ ಸೂಟಬಲ್ ಹ್ಯಾಂಡ್. ನೀವಿಬ್ರು ಮಾತಾಡ್ತಾರೆ, ನಾನು ಬರ್ತೀನಿ. ಗುಡ್ ಲಕ್. ಈ ಡ್ರೆಸ್ನ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ಥ್ಯಾಂಕ್ ಯು. ಸ್ಯಾಲ್ರಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸ್ಯಾಲ್ರಿ ಪರವಾಗಿಲ್ಲ ಹೇಳಿ. 1000 ಸಾಕು. ನಮ್ಮ ಆಫೀಸ್ ವಾಚ್ಮನ್ಗೆ 1500 ಸ್ಯಾಲ್ರಿ ಕೊಡ್ತೀನಿ. ಇನ್ನು ನನ್ನ ಪಿ ಅಂದ ಮೇಲೆ ಸುಮ್ಮನೆನಾ 3500 ಕೊಡ್ತೀನಿ. ಆರ್ ಯು ಹ್ಯಾಪಿ? 3500 ಕಮ್ಮಿ ಅಂತಿದ್ರೆ ಹೇಳಿ, ಹೆಚ್ಚಿಗೆ ಕೊಡ್ತೀನಿ. ಇಟ್ಸ್ ಎನಫ್ ಸರ್. ನಿಮಗೆ ವಿದ್ಯೆ ಇದೆ, ಯೌವನ ಇದೆ, ರೂಪ ಇದೆ, ಆದ್ರೆ ಒಳ್ಳೆ ಮಾರ್ಗದರ್ಶನ ಇದ್ದ ಹಾಗಿಲ್ಲ. ಯಾವುದೋ ಆಟೋಡ್ಸ್ ಫ್ಯಾಮಿಲಿಯಲ್ಲಿ ಬೆಳೆದ ಹಾಗಿದ್ರ. ಐ ಆಮ್ ಐ ಕರೆಕ್ಟ್? ನಮ್ಮ ಅಣ್ಣ ನಮ್ಮ ತಾಯಿ ತುಂಬಾ ಸ್ಟ್ರಿಕ್ಟ್. ಜನರೇಷನ್ ಗ್ಯಾಪ್. ಈ ಸಂಕೋಚವನ್ನು ಹೊಸದಾಟ್ ನಿಂತ್ರೆ ನೀವು ಬದುಕಲ್ಲಿ ಮುಂದೆ ಬರ್ತೀರಾ. ಡೋಂಟ್ ವರಿ, ನಾನು ಮನ ಮುಂದೆ ತರ್ತೀನಿ. ನಿಮ್ ಶೇಪೇ ಚೇಂಜ್ ಮಾಡ್ತೀನಿ. ಏನ್ರಿ, ಏನ್ ಯೋಚನೆ ಮಾಡ್ತಿದ್ದೀರಾ? ನಮ್ ಲಾವಣ್ಯ ಯಾವತ್ತೂ ನನ್ನ ವಿರುದ್ಧ ಮಾತಾಡ್ದವಳಲ್ಲ, ನಾನು ಹಾಕಿದ ಗೆರೆ ದಾಟ್ದವಳು ಅಲ್ಲ. ಇವತ್ತು ಅವಳು ನಡೆಲುಡಿ ನೋಡಿದ್ರೆ ಯಾಕೋ ನಮ್ಮನ್ನ ದೂರ ಆಗ್ತಾ ಇದ್ದಾಳೇನೋ ಅನಿಸ್ತಾ ಇದೆ. ನೀವಿಷ್ಟೊಂದು ಸೆನ್ಸಿಟಿವ್ ಆಗ್ಬಿಟ್ರೆ ಹೇಗ್ರಿ? ಈಗಿನ ಜನರೇಷನ್ ಮೂಡೇ ಹಾಗೆ, ಅವ್ರು ಮೂವ್ ಮಾಡೋ ಫ್ರೆಂಡ್ ಸರ್ಕಲ್ ಆ ರೀತಿ ವಾತಾವರಣನ ಕ್ರಿಯೇಟ್ ಮಾಡುತ್ತೆ. ನಾವು ಹೋಗ್ತಾ ಇರೋ ಮಾರ್ಗ ತಪ್ಪು ಅಂತ ಗೊತ್ತಾದ್ಮೇಲೆ ಮತ್ತೆ ಅವರೇ ಒಳ್ಳೆ ದಾರಿಗೆ ಬರ್ತಾರೆ. ಅದಕ್ಕೆ ಯಾಕ್ರಿ ಸುಮ್ಮನೆ ತಲೆ ಕೆಡಿಸ್ಕೋತೀರಾ? ಪರವಾಗಿಲ್ವೇ, ಪ್ರೊಫೆಸರ್ಗೆ ಲೆಕ್ಚರ್ ಕೊಡೋ ಅಷ್ಟು ಚುರುಕಾಗ್ಬಿಟ್ಟಿದ್ಯಲ್ಲ ನೀನು. ಎಲ್ಲ ನಿಮ್ ಸಹವಾಸ ತಾನೆ. ಅಂದಾಗಿ ನಿಮ್ಗೊಂದು ಗುಡ್ ನ್ಯೂಸ್. ಏನಪ್ಪ ಅಂತ ಗುಡ್ ನ್ಯೂಸ್? ಈ ಮನೇಲಿ ನಾವ್ ಎಷ್ಟ್ ಜನ ಇದೀವಿ? ಈ ಮನೇಲಿ ನಾನು, ನೀನು, ಅಮ್ಮ, ಲಾವಣ್ಯ, 4 ಜನ. ಸರಿಯಾಗಿ ನೋಡ್ ಹೇಳಿ. 5 ಜನ. ಕರೆಕ್ಟ್. ನಿಮ್ಗೆ ಹೇಗ್ ಗೊತ್ತಾಯ್ತು? ನಮ್ ಪಮ್ಮಿನೇ ಮರ್ತ್ ಬಿಟ್ಟಿದ್ನಲ್ಲ. ಅಯ್ಯೋ ತಿಮ್ಮ, ನಾನ್ ಹೇಳ್ತಾ ಇರೋದು ಪಮ್ಮಿ ವಿಷಯ ಅಲ್ಲ, ಮನುಷ್ಯರ ವಿಷಯ. ಮನುಷ್ಯ ಆದ್ರೆ ನಾನು ಹೇಳಿದ್ನಲ್ಲ 4 ಜನ. ಅಲ್ಲ, 5. 5ನವರು ಯಾರೇ? ನಿಮ್ ಮುಂದೆನೆ ಇದಾರೆ. ನನ್ನ ಮುಂದೆನಾ? ಎಲ್ಲಿ? ಇಲ್ಲಿದ್ದಾರೆ. ಇನ್ನ 4 ತಿಂಗ್ಳಕ್ಕಾದ್ರೆ ಹೊರಗ್ ಬರ್ತಾರೆ. ಅಂದ್ರೆ ನನ್ನ ಅಪ್ಪ ಆಗ್ತೀನ? ಏ ನನ್ನ ಪ್ರೇಮದ ಬಳ್ಳಿ, ಈಗ ನೀನ್ ಕೊಟ್ಟಿರೋ ಗುಡ್ ನ್ಯೂಸ್ಗೆ ನಾನ್ ನಿನಗೆ 1 ಸ್ಪೆಷಲ್ ಕೊಡ್ತೀನಿ. ಅಯ್ಯೋ ಬೇಡಪ್ಪ, ಈ ಕೊಟ್ಟಿರೋದೇ ಸಾಕು. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನೀಗ ಕೊಡ್ಲೇಬೇಕು. ನನಗೆ ಬೇಕು. ಸಾಕು ಸಾಕು, ನನ್ನ ಪ್ರೇಮ ಬಳ್ಳಿ ಒಂದು ಕೆಂಪು ಹೆಣ್ಣು, ಹತ್ತು ಹಣ್ಣು ಹೆತ್ತು ಕರೆಯುತ್ತಿದ್ದ ಕಣ್ಣು. ಬೇಕು ಬೇಕು ನನಗೀಗ ನೀನು ಬೇಕು. ಸಾಕು ಸಾಕು ಅನ್ನೋದು ಯಾಕೆ ಬೇಕು? ಸಾಕು ಸಾಕು ಬೇಕು ಬೇಕು. ಹಾ
ಮುಕ್ತಿಗೆ ಪರಿಸು ನೀನು ಕೊಟ್ಟರೆ ಒಳ್ಳೆ ಮಗು ನಾನು ಕೊಡುವೆ ಒಳ್ಳೆ ಮಗು ನನ್ನ ಪ್ರೇಮ ಬಳ್ಳಿ ಒಂದು ಕೆಂಪು ಹೆಣ್ಣು ಹತ್ತು ಹತ್ತು ಹೆತ್ತು ಕರೆಯುತ್ತ ಕಣ್ಣು ನನಗೀಗ ನೀನು ಸಾಕು ಸಾಕು ಅನ್ನೋದೇ ಬೇಕು ಸಾಕು ಸಾಕು ಬೇಕು ಬೇಕು ಲಕ್ಷ ಲಕ್ಷ ಖರ್ಚು ಮಾಡಕ್ಕೂ ನನ್ ಸಿದ್ಧ. ನನ್ನ ಲಾವಣ್ಯ ಸಂತೋಷವಾಗಿರ್ಬೇಕು, ಅದೇ ನನ್ನ ಆಸೆ. ಥ್ಯಾಂಕ್ ಯು. ಪ್ಯಾಕ್ ಮಾಡ್ಕೊಡಿ. ಶೂರ್ ಸರ್. ನಿಧಾನವಾಗಿ ಬಾಮ್ಮ. ನಾನು ಹೋಗಿ ಆಟೋ ತಗೊಂಡ್ಬರ್ತೀನಿ, ನೀನು ಇಲ್ಲೇ ಇರಮ್ಮ. ಸರಿ ಅತ್ತೆ. ಪ್ರೊಫೆಸರ್ ಸಾಹೇಬ್ರಿ, ನಿಮ್ಮ ಟೈಮ್ ಎಲ್ಲ ಬರೀ ಕಾಲೇಜು, ಸ್ಟೂಡೆಂಟ್ಸ್, ನೋಟ್ಸ್ ಇದರಲ್ಲೇ ಆಗೋಯ್ತಾ? ನಿಮ್ ಕಡೆನೂ ಬಹಳಷ್ಟು ಗಮನ ಕೊಟ್ಟಿದ್ದೀನಲ್ಲ, ಅದಕ್ಕೆ ಸಾಕ್ಷಿನೂ ಇದೆ. ಅಯ್ಯೋ, ಸದಾಶಿವಂಗೆ ಅದೇ ಧ್ಯಾನ ಅಲ್ರಿ. ನಿಮ್ ತಂಗಿ ಮದುವೆ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ದೀರಾ? ಹಾ, ನೀನ್ ಮದುವೆ ಅಂದ ತಕ್ಷಣ ನನ್ ಜ್ಞಾಪಕಕ್ಕೆ ಬಂತು, ನಾಳೆ ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ. ನಿಮ್ ಫ್ರೆಂಡ್ ಬರೋದಕ್ಕೂ ಲಾವಣ್ಯ ಗಂಡು ನೋಡಕ್ಕೂ ಏನ್ರಿ ಸಂಬಂಧ? ಅಲ್ಲೇ ಇರೋದು ವಿಷಯ ನೋಡು. ಅವಳಿಗೆ ಬೇಗ ಮದುವೆ ಮಾಡ್ಬಿಡ್ಬೇಕು ಅಂತ ನಾನು ಅಮ್ಮ ಡಿಸೈಡ್ ಮಾಡ್ಬಿಟ್ಟಿದೀವಿ. ಲಾವಣ್ಯ ನೋಡಕ್ಕೆ ಅಂತ ನಾಳೆ ನನ್ನ ಫ್ರೆಂಡ್ ಡಾಕ್ಟರ್ ಆನಂದ್ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಹಲೋ ಆನಂದ್. ಹಲೋ ರವಿ, ಪ್ಲೀಸ್ ಕಮ್ ಇನ್. ಅಮ್ಮ, ಈತ ಡಾಕ್ಟರ್ ಆನಂದ್ ಅಂತ, ಅಮೆರಿಕಾದಲ್ಲಿ ಹೈಯರ್ ಸ್ಟಡೀಸ್ ಮುಗಿಸಿ ಈಗ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸರ್ಜನ್ ಆಗಿದ್ದಾನೆ. ಅನಂತ್, ಇವ್ರು ನನ್ನ ತಾಯಿ. ನಮಸ್ಕಾರ. ಇವ್ರು ನನ್ನ ಹೆಂಡತಿ ರಶ್ಮಿ ಅಂತ. ನಮ್ಮ ಕಾಲೇಜಲ್ಲಿ ಕನ್ನಡ ಲೆಕ್ಚರರ್ ಆಗಿದ್ದಾಳೆ. ಕನ್ನಡ ಲೆಕ್ಚರರ್ ಅಂದ್ಮೇಲೆ ನೀನು ಕನ್ನಡ ಅಭಿಮಾನಕ್ಕೆ ತಕ್ಕ ಹೆಂಡತಿ ಹುಡ್ಕೊಂಡಿದ್ಯಾ? ಕೂತ್ಕೊಮ್ಮ. ನಿಮ್ಮ ತಂದೆ ತಾಯಿ ಬರ್ಲಿಲ್ವೇನಪ್ಪ? ಇಲ್ಲಮ್ಮ, ನಾನೊಬ್ನೇ ಇಲ್ಲಿದ್ದೀನಿ. ಅಪ್ಪ ಅಮ್ಮ ಧಾರವಾಡದಲ್ಲಿದ್ದಾರೆ. ಅಪ್ಪನಿಗಿನ್ನೂ ಸರ್ವಿಸ್ ಇದೆ, ರಿಟೈರ್ ಆದ್ಮೇಲೆ ಇಲ್ಲೇ ಬಂದು ಸೆಟ್ಲ್ ಆಗ್ತಾರೆ. ಹೌದೇನು? ನೀವು ಮಾತಾಡ್ತಾ ಇರಿ, ಕಾಫಿ ತಗೊಂಡ್ಬರ್ತೀನಿ. ಆಯ್ತಮ್ಮ.
ಆಮೇಲೆ ಹೇಗಿದೆ ನಿಮ್ಮ ಟೀಚಿಂಗ್ ಪ್ರೊಫೆಷನ್? ಚೆನ್ನಾಗಿದೆ. ಲವಣ್ಯ ಏನಣ್ಣ? ಎಲ್ಲಮ್ಮ ಹೋಗಿದ್ದೆ, ಅರ್ಜೆಂಟಿಗೆ ನನ್ನ ಫ್ರೆಂಡ್ನ ನೋಡ್ಬೇಕಾಗಿತ್ತು ಹೋಗಿದ್ದೆ. ಸರಿ, ಒಳ್ಳೆ ಸಮಯಕ್ಕೆ ಬಂದಿದ್ಯಾ, ಬಾ ಕೂತ್ಕೋ. ಯಾಕಣ್ಣ? ನೀನು ಕೂತ್ಕೊಳ್ಳಮ್ಮ ಹೇಳ್ತೀನಿ. ನೋಡು ಲವಣ್ಯ, ಈತ ನನ್ನ ಸ್ನೇಹಿತ ಡಾಕ್ಟರ್ ಆನಂದ್ ಅಂತ. ಆನಂದ್, ಇವಳು ನನ್ನ ತಂಗಿ ಲವಣ್ಯ ಅಂತ. ಹಲೋ. ಹಲೋ, ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಲವಣ್ಯ, ಆನಂದ್, ಈಗಲೇ ಒಬ್ಬರನ್ನೊಬ್ರು ಸರಿಯಾಗಿ ನೋಡ್ಕೊಂಬಿಡಿ. ಆದಷ್ಟು ಬೇಗ ನಿಮ್ಮಿಬ್ರು ಮದುವೆನ ಏರ್ಪಾಡು ಮಾಡ್ಬಿಡ್ತೀನಿ. ಸರಿ, ನನಗೆ ಮದುವೆ ಖಂಡಿತ ಇಷ್ಟ ಇಲ್ಲ. ಲವಣ್ಯ, ಲವಣ್ಯ, ಆನಂದ್, ನೀನ್ ಬೇಜಾರು ಮಾಡ್ಕೋಬೇಡ. ಯಾವುದೋ ಟೆನ್ಷನ್ ಅಪ್ಸೆಟ್ ಆಗಿದ್ದಾಳೆ ಅಂತ ಕಾಣುತ್ತೆ. ಒಂದ್ ನಿಮಿಷ ಕೂತ್ಕೊಂಡು ನಾ ಬಂದ್ಬಿಡ್ತೀನಿ. ಆಲ್ ರೈಟ್. ಲವಣ್ಯ, ಇಂಥ ಒಳ್ಳೆ ಗಂಡು ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಕಣೆ. ನನಗಿಷ್ಟ ಇಲ್ಲ, ಬೇಡ. ಬೇಡ ಅನ್ಬೇಕಾದ್ರೆ ಏನಾದ್ರೂ ಕಾರಣ ಇರ್ಲೇಬೇಕು. ಅದೇನು ಅಂತ ಹೇಳಿದ್ರೆ ನಮಗೂ ಅರ್ಥವಾಗುತ್ತೆ. ಲವಣ್ಯ, ನನ್ನ ತಂಗಿ ನನ್ನ ಮಾತನ್ನು ತೆಗೆದು ಹಾಕಲ್ಲ. ನನ್ನ ಭರವಸೆಯಿಂದ ಆನಂದ್ಗೆ ಮಾತು ಕೊಟ್ಟು ಕರ್ಕೊಂಡು ಬಂದಿದ್ದೀನಿ. ಯಾರನ್ನ ಕೇಳಿ ಮಾತು ಕೊಟ್ಟೆ? ಲವಣ್ಯ, ಅಣ್ಣಂಗೆ ಎದುರು ಮಾತಾಡ್ತೀಯೇನೆ, ಸುಮ್ಮನೆ ಹಠ ಮಾಡ್ಬೇಡ. ದೊಡ್ಡವ್ರು ಹೇಳ್ಬೇಕು ಕೇಳು. ನನಗಿಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಸುಮ್ಮನೆ ಬಲವಂತ ಮಾಡ್ತೀರಾ? ಅಂದ್ರೆ ಜೀವನ ಪೂರ್ತಿ ಮದುವೆ ಆಗದೆ ಹೀಗೆ ಇರ್ಬೇಕು ಅನ್ಕೊಂಡಿದ್ದೇನ? ಇಲ್ಲ, ಮದುವೆ ಆಗ್ತೀನಿ. ಆದ್ರೆ ನೀನ್ ಕರ್ಕೊಂಡು ಬಂದಿರೋ ವ್ಯಕ್ತಿನಲ್ಲ. ಮತ್ತಾರನ್ನ? ನಾನ್ ಲವ್ ಮಾಡ್ತಿರೋ ಕೀರ್ತಿನ. ಲವಣ್ಯ, ದುಡುಕ್ಬೇಡ, ನನ್ನ ಮಾತು ಕೇಳು. ರವಿ, ಡೋಂಟ್ ಫೋರ್ಸ್ ಸರ್. ಮದುವೆ ಅನ್ನೋದು ಎರಡು ಮನಸ್ಸುಗಳು ಒಪ್ಪಿಗೆಯಿಂದ ನಡಿಬೇಕು. ಅಲ್ಲಿ ಬಲವಂತ ಇರಬಾರ್ದು. ಹಾಗೊಮ್ಮೆ ಮದುವೆ ಆದ್ರೂ ಇಬ್ಬರಿಗೂ ಸುಖ ಇರಲ್ಲ. ನನ್ನಲ್ಲಿ ಕರ್ಕೊಂಬಂದು ಹೀಗಾಗೋತಲ್ಲ ಅಂತ ನೀನು ಯೋಚನೆ ಮಾಡಬೇಡ. ಇಟ್ಸ್ ಆಲ್ ರೈಟ್. ಆನಂದ್, ನನಗೆ ತಿಳಿದು ಏನೇನೋ ಆಗೋಯ್ತು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇದ್ರಲ್ಲಿ ಕ್ಷಮಿಸೋದೇನು ಬಂತು? ಈ ವಿಷಯ ನಿನಗೆ ಗೊತ್ತಾಗಿದ್ದು ಇವತ್ತೇ ತಾನೆ. ಲಾವಣ್ಯ ಯಾವ ಹುಡುಗನ ಮೆಚ್ಕೊಂಡಿದ್ದಾಳೋ ಆತನಿಗೆ ಕೊಟ್ಟು ಮದುವೆ ಮಾಡಿ ಅವರಿಬ್ಬರು ದಾಂಪತ್ಯ ಜೀವನ ಸುಖವಾಗಿರಲಿ ಅಂತ ಮನಃಪೂರ್ವಕವಾಗಿ ಹಾರೈಸ್ತೇನೆ. ಲವಣ್ಯ, ಆಲ್ ದ ಬೆಸ್ಟ್. ಅಮ್ಮ, ನಾ ಬರ್ತೀನಿ. ಸಿ ಯು. ಲವಣ್ಯ, ಈ ವಿಷಯ ನಾನು ಒಂದು ಮಾತು ಮೊದಲೇ ಹೇಳಿದ್ರೆ ನಾನು ಆನಂದನ್ನು ಕರ್ಕೊಂಬರ್ತಿರಲ್ಲ, ನನಗೆ ಈ ಅವಮಾನನೂ ಆಗ್ತಿರಲಿಲ್ಲ. ಹೋಗ್ಲಿ, ನೀ ಲವ್ ಮಾಡ್ತಿರೋ ಆ ಕೀರ್ತಿ ಯಾರು ಅದನ್ನಾದ್ರೂ ಹೇಳು. ಅವರು ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ಮ್ಯಾನೇಜರ್. ನಾನೇ ಕೆಲಸ ಮಾಡ್ತಿರೋದು ಅವ್ರ ಆಫೀಸಲ್ಲೇ. ಕೀರ್ತಿ ತುಂಬಾ ಒಳ್ಳೆಯವರೇನ? ಲಾವಣ್ಯ, ನಿನ್ನ ಬಲವಂತವಾಗಿ ಯಾರಿಗೋ ಕಟ್ಟಬೇಕು ಅನ್ನೋ ಕಟಕ ನಾನಲ್ಲಮ್ಮ. ನೀನ್ ಸುಖವಾಗಿರ್ತೀನಿ ಅಂದ್ರೆ ನೀನ್ ಮೆಚ್ಚಿನ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ. ನನಗೆ ನಿನ್ ಸುಖ ಸಂತೋಷನೇ ಮುಖ್ಯ. ನೋಡು, ನಾಳೆನೇ ಆ ಕೀರ್ತಿ ನಮ್ಮನೆ ಕರ್ಕೊಂಡ್ ಬಾ. ನಿಜವಾಗ್ಲೂ? ಸತ್ಯವಾಗ್ಲು. ಯಾಕೆ ಹೀಗ್ ನಗ್ತಾ ಇದ್ದೀರಾ? ಅಲ್ಲ, ನಾ ಮದುವೆ ಆಗೋಕೆ ನಿಮ್ಮ ಅಣ್ಣ ಒಪ್ತಾನ ಅಂತ. ನಾನಾಗ್ಲೇ ಒಪ್ಸಿದ್ದೀನಿ ಕೀರ್ತಿ. ನಿನಗೆ ನಿಮ್ಮ ಅಣ್ಣನ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆಯಾ? ಈಗ ನೀವು ನನ್ನ ಜೊತೆ ಬಂದ್ರೆ ನಮ್ಮ ಅಣ್ಣ ಎಂಥವ್ರು ಅಂತ ನಿಮ್ಗೆ ಗೊತ್ತಾಗುತ್ತೆ. ನಡೀರಿ, ಹೋಗೋಣ. ಕಮೆನ್ ಕೀರ್ತಿ, ಕಮ್ ಬನ್ನಿ. ಅಮ್ಮ, ಅಣ್ಣ, ಅಮ್ಮ, ಅಮ್ಮ, ನಾ ಹೇಳ್ತಿದ್ದಲ್ಲ ಕೀರ್ತಿ ಅಂತ, ಇವರೇ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ ಪ್ಲೀಸ್. ಇವತ್ತೇ ಕರ್ಕೊಂಡು ಬಂದಿದ್ದೀನಿ. ಹೇಳಮೇಲೆ ಅಣ್ಣ, ಹೇಳಮೇಲೆ ಹೇಳು ಅಂದ್ರೆ. ಅಣ್ಣ, ಏನ್ ಮಾಡ್ತಾ ಇದ್ಯಾ? ಇವ್ರು ಯಾರು ಗೊತ್ತಾ? ಚೆನ್ನಾಗ್ ಗೊತ್ತು, ಲುಚ್ಚ, ಲೋಫರ್, ಲಫಂಗ ಅಂತ. ಇವ್ರ ಅಂತವ್ರಲ್ಲ ಅಣ್ಣ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಾನು ಹೇಳಿದ ಕೀರ್ತಿ ಇವರೇ. ಕೀರ್ತಿ, ಇವನ್ ಕೀರ್ತಿ ಲೋಕಕ್ಕೆ ಗೊತ್ತು. ಹೋಗಿ ಹೋಗಿ ಇಂಥವ್ ಲವ್ ಮಾಡಿದ್ಯಲ್ಲ, ನಿನಗೇನಾದ್ರೂ ಬುದ್ಧಿ ಇದೆಯಾ? ಲಾವಣ್ಯ, ನಿಮ್ಮಣ್ಣ ಇಂಥವನಂತ ಗೊತ್ತಾಗಿದ್ರೆ ನಿನ್ ಫ್ರೆಂಡ್ಶಿಪ್ ಮಾಡ್ತಿರ್ಲಿಲ್ಲ. ಮುಚ್ಚ ಬಾಯ್. ನನ್ ತಂಗಿ ತಲೆ ಕೆಡಿಸಿ ಅವಳನ್ನ ತಪ್ಪದಾರಿ ಹೇಳಕ್ ನೋಡ್ತಿದ್ಯಾ? ಏಯ್, ಏನೊಂದ್ ಸಲ ನಮ್ಮ ಮನೆ ಕಡೆ ತಲೆ ಹಾಕಿದ್ರೆ ತಲೆ ಕತ್ತರಿಸ್ಬಿಡ್ತೀನಿ. ನಡೆಯೋ ಆಚೆಗೆ, ನಡೆಯೋ ಆಚೆಗೆ. ಏಯ್, ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆ ಬೇಕಾ? ಲಾವಣ್ಯ, ಇನ್ಮೇಲೆ ನನಗೊಂದಿಗೂ ಯಾವ ಸಂಬಂಧನೂ ಇಲ್ಲ.
ಹೇಳ್ತೀನಿ. ಒಳ ಹುಟ್ಟಿ ತಂಗಿಗೆ ದ್ರೋಹ ಬಗ್ಗೆ ನೀನು ಆ ಬಣ್ಣನ? ಇಲ್ಲ, ಖಂಡಿತ ಇಲ್ಲ. ನಾನು ಕೀರ್ತಿನ ಮದುವೆ ಅನ್ಬಾರ್ದು. ನಿನ್ ಫ್ರೆಂಡ್ ಆನಂದ್ಗೆ ಕಟ್ಟಬೇಕು ಅಂತ ನೀನ್ ಅನ್ಕೊಂಡಿದ್ರೆ ಕಳಿಸಲು ಸಾಧ್ಯ ಇಲ್ಲ. ನಾನು ಹೇಳಿಕೆ ತಾಳಿ ಕಟ್ಟಿಸ್ಬೇಕಾಗುತ್ತೆ. ಲಾವಣ್ಯ, ನಾನೇನೇ ಮಾಡಿದ್ರು ನಿನ್ನ ಒಳ್ಳೇದಕ್ಕೇನೆ. ನನ್ನ ಮಾತು ನಂಬು, ಅವನು ಮನುಷ್ಯ ಅಲ್ಲ, ಮೃಗ. ಸುಳ್ಳು ನಿನ್ ಹೇಳ್ತಾರೆ, ಸುಳ್ಳು. ನನ್ನ ಕೀರ್ತಿನ ನನ್ನಿಂದ ಬೇರೆ ಮಾಡ್ಬೇಕು ಅಂತ ನೀನ್ ಆಗ್ತಿರೋ ನಾಟಕ ಇದು. ಇಲ್ಲ ಲಾವಣ್ಯ, ಅವ್ರು ಹೇಳ್ತಿರೋದೆಲ್ಲ ನಿಜ. ಆ ಕೀರ್ತಿ ಕಾಮುಕ. ನಾನು ಹೊಸದಾಗಿ ಊರಿಗೆ ಬಂದಾಗ ನನ್ನ ಶೀಲಾನೆ ಕೆಡಿಸೋದಕ್ಕೆ ಪ್ರಯತ್ನ ಪಟ್ಟ ಆ ರಾಕ್ಷಸ. ಏನು ನನ್ನ ತಂಗಿ? ಈ ವಿಷ್ಕಂಠಪ್ಪನ ಎದುರಾಕೊಂಡವರು ಇನ್ನು ಯಾರು ಉಳಿದಿಲ್ಲ. ವೆಲ್ ಡನ್ ಕೀರ್ತಿ, ವೆಲ್ ಡನ್. ಆ ಜುಜ್ಬಿ ಪ್ರೊಫೆಸರ್ಗೆ ನಮ್ ಸ್ಟ್ರೆಂತ್ ಏನು ಅಂತ ಇನ್ನು ಗೊತ್ತಿಲ್ಲ ಡ್ಯಾಡ್. ಇದಿನ್ನು ಆರಂಭ ಕಾಣೋ ಅಂತ್ಯ ನೋಡ್ತಾ ಇರು. ಎಷ್ಟು ಥ್ರಿಲ್ ಆಗಿರುತ್ತೆ ಅಂತ. ಆಸ್ ಎಕ್ಸ್ಪೆಕ್ಟೆಡ್. ಇದೆಲ್ಲ ರಿಮೂವ್ ಮಾಡ್ಬಿಡಿ. ರವಿ, ಒಂದು ನಿಮಿಷ. ಅಮ್ಮನಿಗೆ ಏನಾಗಿದೆ? ರವಿ, ಅಮ್ಮನಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ನಾನು ಗಾಬರಿ ಪಡಬೇಕಾದಿಲ್ಲ. ಅವ್ರ ಮನಸ್ಸಿಗೆ ಮತ್ತೆ ಆಘಾತ ಆಗ್ತಿರೋ ಹಾಗೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಷ್ಟೇ. ಆಯ್ತು, ಇವತ್ತೆ ಡಿಸ್ಚಾರ್ಜ್ ಮಾಡ್ಬಿಡ್ತೀನಿ. ಮನೆ ಕರ್ಕೊಂಡು ಹೋಗು. ಅಮ್ಮ ಕರೀತಾ ಇದ್ದಾರೆ. ಹೋಗು, ನಾನು ನೋಟ್ಸ್ ಮುಗಿಸ್ಕೊಂಡ್ಬಿಡ್ತೀನಿ. ಓಕೆ. ಏನಮ್ಮ ಕರೆದಿಂತಲ್ಲ? ರವಿ, ನಾನು ಮಾತನಾಡಿಸ್ಕೊಡ್ತೀಯಪ್ಪ. ಹೇಳಮ್ಮ. ಆ ಹುಡುಗ ಕೀರ್ತಿ ನಿಮ್ಮಿಂದಲೇ ಏನೋ ಒಂದು ತಪ್ಪು ಮಾಡಿರಬಹುದು. ಅದನ್ನು ತಿದ್ಕೊಂಡು ಈಗ ಅವನು ಒಳ್ಳೆಯವನು ಯಾಕಾಗಿರ್ಬಾರ್ದು. ನಾನೇನು ಎಷ್ಟು ದಿನ ಬದುಕಿರ್ತೀನೋ ಏನೋ. ಯಾಕಮ್ಮ ಹೀಗೆ ಮಾತಾಡ್ತಿದ್ಯಾ? ನಾನು ಸಾಯೋಕ್ ಮೊದಲು ಇವಳ ಮದುವೆನ ಕಣ್ತುಂಬ ನೋಡ್ಬೇಕು ಆಸೆ. ನನ್ನ ಆಸೆ ಪೂರೈಸ್ತೀಯಪ್ಪ. ಅಮ್ಮ, ಲಾವಣ್ಯ ಚೆನ್ನಾಗಿರ್ಬೇಕು ಅಂತ ನಿನಗೆ ಎಷ್ಟು ಆಸೆ ಇದೆಯೋ ಅದಕ್ಕಿಂತ ಹೆಚ್ಚಿನ ಆಸೆ ನನಗೂ ಇದೆಯಮ್ಮ. ಆದ್ರೆ ಏನ್ ಮಾಡ್ಲಿ, ಆ ಹುಡುಗ. ರವಿ, ದೇವ್ರ ಮೇಲೆ ಭಾರ ಹಾಕಿ ಇವಳನ್ನ ಕೀರ್ತಿಗೆ ಕೊಟ್ಟು ಮದುವೆ ಮಾಡು. ಇವಳ ಆಸೆನೂ ನೆರವೇರಿಸ್ದಾಗುತ್ತೆ. ಅಮ್ಮನಿಗೆ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ಅವ್ರ ಮನಸ್ಸಿಗೆ ಮತ್ತೆ ಆಘಾತ ಆಗ್ತಿರೋ ಹಾಗೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಷ್ಟೇ. ಆಯ್ತಮ್ಮ, ನಾನು ಇವತ್ತೇ ಆ ಕೀರ್ತಿ ಮನೆಗೆ ಹೋಗ್ತೀನಮ್ಮ. ಈ ಮದುವೆ ಒಪ್ಪಿಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ. ಯಾರು ಬೇಕಾಗಿತ್ತು? ಕೀರ್ತಿ ಇದ್ದಾರಾ? ಇದ್ದಾನೆ, ಬನ್ನಿ ಕೂತ್ಕೊಳ್ಳಿ. ಕೀರ್ತಿ, ಯಾರೋ ಬಂದಿದ್ದಾರೆ ನೋಡು. ಯಾರಪ್ಪ? ಹಲೋ ಕೀರ್ತಿ. ಏಯ್, ಯಾರು ನೀನು? ಹೇಳೋ ಮೇಲೆ, ನಿನ್ನೆ ಹೇಳೋ ಮೇಲೆ. ಕೀರ್ತಿ, ನಾನು ಯಾರಂತ ಗೊತ್ತಿಲ್ವಾ? ಗೊತ್ತಿಲ್ಲ. ಗೊತ್ತಿಲ್ಲ. ಲಾವಣ್ಯ. ಲಾವಣ್ಯ? ಯಾವ ಲಾವಣ್ಯ? ಕೀರ್ತಿ, ಏನ್ ಹೇಳ್ತಿದ್ಯಾ? ನೀನ್ ನನ್ನ ತಂಗಿ ಲಾವಣ್ಯ ಜೊತೆ ನಮ್ಮ ಮನೆಗೆ ಬಂದಿದ್ ಮರ್ತ್ಬಿಟ್ಟಿಯಾ? ಹಾಗಾದ್ರೆ ನೀನ್ ಅವಳ ಲವ್ ಮಾಡ್ತಾ ಇರೋದು ಸುಳ್ಳ? ಏನು, ನನ್ನ ಮಗ ನಿಮ್ ತಂಗಿ ಲಾವಣ್ಯನ ಲವ್ ಮಾಡ್ತಿದ್ದಾನ? ಹೌದು. ಕೀರ್ತಿ, ಏನಪ್ಪ ಇದು? ಇವ್ರು ಹೇಳ್ತಿರೋದೆಲ್ಲ ನಿಜವೇನು? ಅಮ್ಮ, ನಿನ್ ಗೊತ್ತಿರೋ ಸುಮ್ಮನಿರು. ಇವನೊಬ್ಬ ದೊಡ್ಡ ಫ್ರಾಡು. ಕೀರ್ತಿ, ನೀನ್ ನಮ್ಮ ಮನೆಗೆ ಬಂದಿದ್ದಾಗ ಆವೇಶದಲ್ಲಿ ನಿನ್ ಮೇಲೆ ಕೈ ಮಾಡಿಬಿಟ್ಟೆ. ದಯವಿಟ್ಟು ನನ್ ಕ್ಷಮಿಸ್ಬಿಡು ಪ್ಲೀಸ್. ಲಾವಣ್ಯ ನಿಮ್ಮಲ್ಲಿ ಜೀವನ ಇಟ್ಕೊಂಡಿದ್ದಾಳೆ. ನೋಡು ಕೀರ್ತಿ, ನೀನ್ ಹೇಗೆ ಹೇಳ್ತೀಯ ಹಾಗೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಡ್ತೀನಿ. ಕೀರ್ತಿ, ಏನಪ್ಪ ಇದೆಲ್ಲ? ಅಮ್ಮ, ಇದೆಲ್ಲ ಇವ್ ನಾಟಕ. ನನಗೂ ಇವನ್ ತಂಗಿಗೂ ಸಂಬಂಧ ಕಟ್ಟಿ ಬ್ಲ್ಯಾಕ್ ಮೇಲ್ ಮಾಡಕ್ ಬಂದಿದ್ದಾನೆ. ಇಂಥ ಥರ್ಡ್ ಕ್ಲಾಸ್ ಮನುಷ್ಯನ ಮನೆ ಒಳಗೆ ಸೇರಿಸ್ಬಾರ್ದು. ಔಟ್, ಗೆಟ್ ಔಟ್. ಬೇಡ ಕೀರ್ತಿ, ನನ್ನ ತಂಗಿಗೆ ಮೋಸ ಮಾಡಬೇಡ. ಅವಳ ಜೀವನನೇ ಹಾಳಾಗುತ್ತೆ. ಪ್ಲೀಸ್. ಜೀವನ ಹಾಳಾದ್ರೆ ಹೀಗಾಕಿಗಳನ್ನು ಹಿಡಿದು ಬಿಸ್ನೆಸ್ ಮಾಡು. ಕಂಡು ಕಂಡವರು ಸರಿಗೆ ಹಾಸೋಕ್ ಸರಿಯಾಗಿದ್ದಾಳೆ ಆ ಸೂಳೆ. ಏಯ್,
ತಂಗಿನ ಸೂಳೆ ಅಂತೀಯ? ನನ್ನ ತಂಗಿನ ಸೂಳೆ ಅಂತೀಯನೋ? ಸೂಳೆ ಅಂತೀಯನೋ? ನನ್ನ ತಂಗಿನ ಸೂಳೆ ಅಂದಿದ್ದೀವಿ ನಾಳೆ ನಾ ಇಲ್ಲೇ ಕತ್ತರಿಸಾಕ್ಬಿಡ್ತಿದ್ದೆ. ಕೀರ್ತಿ, ನಾಳೆ ನಮ್ಮ ಮನೆಗೆ ಬಂದು ಲಾವಣ್ಯನ ಮದುವೆ ಆಗ್ತೀನಿ ಅಂತ ಒಪ್ಕೊಂಡೆ ಸರಿ, ಇಲ್ಲ ನಿನ್ನ ಇಲ್ಲೇ ಕತ್ತರಿಸ್ ಊತ್ ಹಾಕ್ಬಿಡ್ತೀನಿ, ಜ್ಞಾಪಕ ಇಟ್ಕೋ. ಯಾವನೊಬ್ಬ ಚಂಡಲ ಬಂದು ದನ ಬರ್ದ ಬರ್ದು ಹೋಗ್ಬಿಟ್ನಮ್ಮ. ನಿಮ್ ಅಣ್ಣ ಹೋದ್ಮೇಲೆ ಸುಮ್ನೆ ಬರ್ತಾನ? ಇರ್ದ ಕೆಲ್ಸನ ಹಣ್ಣು ಮಾಡ್ಕೊಂಡೆ ಬರೋದು. ದಮಯ್ಯ, ಕೀರ್ತಿ ನಿನ್ನ ಮದುವೆ ಮಾಡ್ಕೊಂಡು ಒಪ್ಕೊಂಡಿದ್ದಾನೆ. ನಾಳೆ ಸಂಜೆನೆ ಅವ್ರ ತಂದೆ ತಾಯಿನ ಕರ್ಕೊಂಡ್ಬಂದು ಹುಡುಗಿ ನೋಡೋ ಶಾಸ್ತ್ರ ಮುಗಿಸ್ತಾರಂತೆ. ಆಮೇಲೆ ಪಿ 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 ಡುಮ್ ಡುಮ್ ಡುಮ್. ಓಕೆನಾ? ಥ್ಯಾಂಕ್ ಯು. ನಿನ್ನ ಪ್ರೊಫೆಸರ್ ಹೊಡೆಯುವಾಗ ಸುತ್ತಮುತ್ತ ಇರೋ ಜನ ನೋಡ್ತಾ ಇದ್ರಲ್ಲ? ಹೌದು ಸರ್. ನಾಳೆ ಸಂಜೆ ಒಳಗೆ ಆ ಲಾವಣ್ಣನ ಮದುವೆ ಆಗಕ್ಕೆ ಒಪ್ತಿದ್ರೆ ಕತ್ತರಿಸು ಹೂತಾಕ್ತೀನಂತ ಹೇಳಿದ್ದಾನೆ. ಅದಕ್ಕೆ ಹೆದರ್ಕೊಂಡು ಇಲ್ಲಿವರೆಗೂ ಬಂದ್ಯಾ? ಆ ಮಾಡು ಮನುಷ್ಯ ಸರ್, ಅವನ್ ನಿನ್ ಸಾಯಿಸೋಕ್ ಮುಂಚೆ ನಾವೇ ನಿನ್ ಕೊಂದ್ಬಿಟ್ರೆ? ಗುಡ್ ಐಡಿಯಾ. ಹಲೋ, ಸಬ್ ಇನ್ಸ್ಪೆಕ್ಟರ್ ಸುರೇಶ್ ಹಿಯರ್. ಸರ್, ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರೋ ಒಂದ್ ಮನೆ ಮುಂದೆ ಕೊನೆ ಆಗಿದೆ, ಬೇಗ ಬನ್ನಿ. ನೀವ್ ಯಾರು ಮಾತಾಡ್ತಿರೋದು? ಯಾರೀತ? ನನ್ನ ಮಗ ಇನ್ಸ್ಪೆಕ್ಟರ್. ನನ್ನ ಮಗ ಇದು. ಯಾರು ನಿಮ್ಮ ಮಗನ ಕೊಂದಿದ್ದು? ಯು ಆರ್ ಅಂಡರ್ ಅರೆಸ್ಟ್ ಮಿಸ್ಟರ್ ಪ್ರೊಫೆಸರ್. ಯಾಕೆ? ನಾನೇನ್ ಮಾಡಿದ್ದೀನಿ? ಕೊಲೆ. ನೀವು ಕೀರ್ತಿನ ಕೊಲೆ ಮಾಡಿರೋ ಅಪಾದ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಲಾವಣ್ಯ, ನಾನು ಕೀರ್ತಿನ ಕೊಲೆ ಮಾಡಿಲ್ಲಮ್ಮ. ನನಗೂ ಈ ಕೊಲೆಗೆ ಯಾವ ಸಂಬಂಧನೂ ಇಲ್ಲ. ನನ್ನ ಮಾತು ನಮ್ಮಮ್ಮ. ಇನ್ಸ್ಪೆಕ್ಟರ್, ನಾನೇ ಕೀರ್ತಿನ ಕೊಲೆ ಮಾಡಿದ್ದೀನಿ ಅಂತ ನೀನು ಹೇಳ್ತೀರಾ? ಎವಿಡೆನ್ಸ್ ಇರೋದಕ್ಕೆ ಈ ವಾರಂಟ್. ನೀವು ಕೀರ್ತಿನ ಕೊಲ್ತೀನಿ ಅಂತ ಹಾಕಿದ ಬೆದರಿಕೆನ ಅವ್ರ ತಂದೆ ತಾಯಿ ಸುತ್ತಮುತ್ತ ಇರೋ ಜನ ಎಲ್ಲ ನೋಡಿದ್ದಾರೆ. ಕೀರ್ತಿ ಎದೆ ಚುಚ್ಚಿದ ಚಾಕು ಮೇಲೆ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಬೇರೆ ಇದೆ. ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಬೇಕೇನು? ಎಂತ ಕಟ್ಕಾಂಡ ನೀನು! ನನ್ನ ಕಟ್ಟಬೇಕು ಅಂತ ಇಂಥ ನೀಚ್ ಕೆಲಸ ಮಾಡ್ತೀಯ ಅಂತ ನನ್ನ ಕನಸಲ್ಲ ಅನ್ಕೊಂಡಿರ್ಲಿ. ಮದುವೆಗೆ ಮುಂಚೆನೆ ನಿನ್ ತಂಗಿ ಅರಿಷ್ಟಕ್ಕೂ ಮಾಡಿಸ್ಬಿಟ್ಟಿಲ್ಲ. ನಿನ್ನ ನನ್ನ ಅಲ್ಲ, ನಿನ್ನ ನನ್ನ ಅಲ್ಲ. ನಾನು ದೇವರ ಕೀರ್ತಿನ ಕೊಲೆ ಮಾಡಿದ್ದೀನಿ. ನೀನು ಮಾತು ನಂಬು. ಲಕ್ಷ್ಮಿ, ಲಕ್ಷ್ಮಿ ಸ್ವಲ್ಪ ಧೈರ್ಯ ತುಂಬಿಕೊಂಡು ನೋಡು, ಇಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ. ಲಕ್ಷ್ಮಿ ಸರ್, ನಮಗೆ ಟೈಮ್ ಆಗ್ತಿದೆ, ಬರ್ತೀರೋ ಇಲ್ವೋ? ಇನ್ಸ್ಪೆಕ್ಟರ್, ನನ್ನ ಹೆಂಡತಿ ಯಾರಿಗೆ ನಮ್ಮನ್ನು ಮಾಡ್ತಾ ಇದ್ದಾಳೆ. ನಮ್ಮ ತಾಯಿ ಹಾರ್ಟ್ ಪೇಷಂಟು. ಈಗ ಇವರಿಬ್ಬರನ್ನು ಆಸ್ಪತ್ರೆಗೆ ಸೇರಿಸ್ತಾ ಇದ್ರೆ ಇವರಿಬ್ಬರು ಜೀವಕ್ಕೆ ಅಪಾಯ. ಇನ್ಸ್ಪೆಕ್ಟರ್, ದಯವಿಟ್ಟು ಸ್ವಲ್ಪ ಅವಕಾಶ ಮಾಡಿಕೊಡಿ. ಸಾರಿ ಮಿಸ್ಟರ್ ಪ್ರೊಫೆಸರ್. ನಿಮ್ಮ ಜ್ಯೂಟಿಗೆ ಮನುಷ್ಯತ್ವನೇ ಇವೆ ಇನ್ಸ್ಪೆಕ್ಟರ್. ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಇದು ಎರಡು ಜೀವದ ಸಾವು ಬದುಕಿನ ಪ್ರಶ್ನೆ. ಸಾರಿ, ನಮಗೆ ಅದೆಲ್ಲ ಗೊತ್ತಿಲ್ಲ. ಇನ್ಸ್ಪೆಕ್ಟರ್, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ, ನಾನು ನಿಮ್ಮ ಸ್ಟೇಷನ್ಗೆ ಬರ್ತೀನಿ. ನನ್ನ ನಂಬಿ ಇನ್ಸ್ಪೆಕ್ಟರ್, ಪ್ಲೀಸ್. ಕಾನೂನಿಗೆ ಕರುಣೆ ಇಲ್ಲ ಪ್ರೊಫೆಸರ್, ವಿ ಆರ್ ಹೆಲ್ಪ್ಲೆಸ್.
ಎಮರ್ಜೆನ್ಸಿ ವಾರ್ಡ್ ಕರ್ಕೊಂಬನ್ನಿ. ಸಾರಿ ಲವಣ್ಯ, ಅಮ್ಮ ತೀರ್ಕೊಂಡ್ಬಿಟ್ರು. ಲವಣ್ಯ, ಲವಣ್ಯ, ಡಾಕ್ಟರ್, ತಾಯಿ ಸತ್ ಶಾಕ್ ಅಲ್ಲಿ ಪಂಚಾಯತ್ ಬಿದ್ದೆ. ಬಸ್ ಹೇಗೆ ಏರ್ಪಾಡ್ ಮಾಡಿ, ಕಮಾನ್ ಕ್ವಿಕ್. ಫೋನ್ ಬಂದಿದೆ, ಅರ್ಜೆಂಟ್ ಅಂತೆ. ಈಗಲೇ ಬಂದೆ. ಸರಿ ಸರ್, ನೋಡ್ಕೊಳ್ಳಿ. ಓಕೆ ಸರ್. ಹಲೋ, ಡಾಕ್ಟರ್ ಆನಂದ್ ಹಿಯ. ಆನಂದ್, ನಾ ರವಿ ಮಾತಾಡ್ತಿರೋದು. ಅಮ್ಮ ಹೇಗಿದ್ದಾರೆ? ರಶ್ಮಿ ಆಯ್ತಾ? ಕಂಗ್ರಾಚುಲೇಷನ್ಸ್ ರವಿ, ರಶ್ಮಿಗೆ ಗಂಡು ಮಗು ಆಯ್ತು. ಆನಂದ್, ತಾಯಿ ಮಗು ಹೇಗಿದ್ದಾರೆ? ಮಗು ಆರೋಗ್ಯವಾಗಿದೆ. ರಶ್ಮಿ ಶೀಸ್ ಫೈನ್. ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಇದ್ದಿದ್ರಿಂದ ಸ್ಲೀಪಿಂಗ್ ಡೋಸ್ ಕೊಟ್ಟಿದ್ವಿ. ಶೀ ಓಕೆ. ಅಮ್ಮ ಹೇಗಿದ್ದಾರೆ? ಆನಂದ್, ಯಾಕೆ ಸುಮ್ಮನೆ ಇದೆಯಾ? ಅಮ್ಮ ಹೇಗಿದ್ದಾರೆ ಬೇಗ ಹೇಳು. ರವಿ, ನನ್ನ ಕೈಲಾದ ಪ್ರಯತ್ನ ನಾನು ಮಾಡಿದೆ, ಆದರೂ ಅಮ್ಮನ ಬಿಡ್ಸೋಕ್ಕಾಗಲಿಲ್ಲ. ರವಿ, ರವಿ, ಆನಂದ್, ದೇವ್ ನನಗೆ ಎಂತ ಸ್ಥಿತಿ ಕೊಟ್ಬಿಟ್ಟ. ನೋಡು, ನಾನಲ್ಲಿ ಬರ್ತಾ ಇದ್ದೀನಿ. ನಾನು ಅಮ್ಮನ್ ನೋಡ್ಬೇಕು, ನಾನು ಅಮ್ಮನ್ ನೋಡ್ಲೇಬೇಕು. ಬೇಡ ರವಿ, ನೀನು ಇಲ್ಲಿ ಬರೋದು ಬೇಡ. ಹಾಸ್ಪಿಟಲ್ ಸುತ್ತಲೂ ಪೊಲೀಸ್ ಕಾವಲಿದೆ, ನೀನು ಇಲ್ಲಿ ಬರ್ತೀಯಾ ಅಂತ ಅವ್ರು ಕಾಯ್ತಾ ಇದ್ದಾರೆ. ಏನೇ ಆಗ್ಲಿ, ನನ್ನ ತಾಯಿನ ನೋಡ್ಲೇಬೇಕು. ಪ್ರೊಫೆಸರ್ ರವಿಯಿಂದ ಭೀಕರ ಕೊಲೆ, ಅಮಾಯಕ ಯುವಕನ ಕೊಲೆ ಮಾಡಿ ತಪ್ಪಿಸಿಕೊಂಡ ಪ್ರೊಫೆಸರ್ಗಾಗಿ ತೀವ್ರ ಶೋಧ. ಪಾಪ ಪೂರ್ ಪ್ರೊಫೆಸರ್ ಜೇಡ, ತಾನೇನಿರೋ ಬಲೆಯಲ್ಲಿ ತಾನೇ ಸಿಕ್ಕಾಕೊಂಡು ನರಳಿ ನರಳಿ ಸಾಯುತ್ತೆ. ಲಿಸನ್ ಮೀ, ಆ ಪ್ರೊಫೆಸರ್ ಈ ಸಂದರ್ಭದಲ್ಲಿ ಇಲ್ಲಿಗೆ ಬಂದೇ ಬರ್ತಾನೆ. ಎಲ್ಲರೂ ಅಲರ್ಟ್ ಆಗಿರಿ, ಯಾವ ಕಾರಣಕ್ಕೆ ಅವನು ಇಲ್ಲಿಂದ ತಪ್ಪಿಸೋಳಕ್ಕೆ ಬಿಡಬಾರ್ದು. ಬಿ ಕೇರ್ಫುಲ್. ಸ್ವಾಮಿ, ಚಿಲ್ಲೆ ಬೇಡವಾ? ಏನ ಜಾನಿನೋ
ಏನಜ್ಜ ಇಷ್ಟು ವಯಸ್ಸಾದ್ರೂ ಒಬ್ಬನೇ ಬಂದಿದೆಯಲ್ಲ, ಜೊತೆ ನಿಮ್ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕರ್ಕೊಂಡು ಬರೋದಾಗಿತ್ತ? ಅಯ್ಯೋ ನನ್ನ ಮಾತು ಕೇಳ್ತವೇನಪ್ಪ ನನ್ನ ಮಕ್ಕಳು. ನಿನಗೂ ಒಂದಿನ ವಯಸ್ಸಾಗುತ್ತೆ, ಅವಾಗ ಗೊತ್ತಾಗುತ್ತೆ. ಹೀಗೆ ಒಳಗಡೆ ಹೋಗಿ, ಡಾಕ್ಟರ್ ಸಿಗ್ತಾರೆ. ದೇವ್ರ ನೀನ್ ಒಳ್ಳೇದ್ ಮಾಡಿದಪ್ಪ, ಈಗ ಜನಸೇವೆ ಮಾಡ್ತಿರೋ ಪ್ರಮೋಷನ್ ಸಿಗುತ್ತೆ. ಅನಂತ್ ಯಾರು? ನಾನು ರವಿ. ರವಿ ನೀನು ಜೀವಿಸ್ತಲ್ಲಿ ಆನಂದ್, ನನಗೆ ಅಮ್ಮ ನೋಡ್ಬೇಕು ಪ್ಲೀಸ್. ಏನೇನೋ ಆಸೆಗಳಿಟ್ಕೊಂಡಿದ್ದೆ, ಒಂದು ನನ್ನ ಕೈ ಪೂರೈಸಕ್ಕಾಗಲಿಲ್ಲಮ್ಮ. ನನ್ನೆಂಥ ನಿರ್ಭಾಗ್ಯ, ನನ್ನೆಂಥ ನಿರ್ಭಾಗ್ಯನಮ್ಮ. ಅಮ್ಮ ಈಗ ನಿಮ್ಮ ಮೊಮ್ಮಗ ಬಂದಿದ್ದಾನಮ್ಮ, ನೀವು ಸಾಕು ಅನ್ನಷ್ಟು ಅವನ ಜೊತೆ ಆಟ ಆಡ್ಬೋದು. ನೋಡಮ್ಮ ನೋಡಮ್ಮ ನಿಮ್ಮ ಮೊಮ್ಮಗನ ಬಾಮ್ಮ. ಅಮ್ಮ 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 ಸಮಾಧಾನ ಮಾಡ್ಕೊರಿವಿ. ನೀನ್ ಹಿಂಗೆ ಅಳ್ತಾ ಇದ್ರೆ ಸತ್ತವ್ರು ಮತ್ತೆ ಬರ್ತಾರ? ಈ ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡು. ನೋಡು ನೀನ್ ಹಿಂತಿ ಮಗು ನೋಡಲ್ವಾ, ಕಮಾನ್ ಕಮಾನ್. ನೋಡ್ಕೊಳ್ಬೇಕಾಗಿತ್ತು, ಆದ್ರೆ ಏನು ಮಾಡ್ಲಿ, ಆ ದೇವರು ಆ ಭಾಗ್ಯನ ನನ್ನಿಂದ ಕಿತ್ಕೊಂಡ್ಬಿಟ್ಟ ರಶ್ಮಿ, ನನ್ನಿಂದ ಕಿತ್ಕೊಂಡ್ಬಿಟ್ಟ ರಶ್ಮಿ, ಕಿತ್ಕೊಂಡ್ಬಿಟ್ಟ.
ಮದುವೆ ಮುಂಚೆನೆ ನನ್ನ ಅರಿಶಿನ ಕುಂಕುಮ ಅಳಿಸ್ಬಿಟ್ಟಿಯಲ್ಲ. ನಿನ್ನ ನನ್ನ ಅಲ್ಲ, ನಿನ್ನ ನನ್ನ ಅಲ್ಲ, ಶತ್ರು ನನ್ನ ಶತ್ರು. ಲೇಟ್ ಮಾಡಬೇಡ, ಯಾರಿಗಾದ್ರೂ ಡೌಟ್ ಬಂದ್ರೆ ಕಷ್ಟ ಆಗುತ್ತೆ. ಬೇಗ ಹೊರಡು. ಆಯ್ತು ಅನಂತ್, ನಾನು ಇಲ್ಲಿಂದ ಹೋಗೋದಕ್ಕಿಂತ ಮುಂಚೆ ನನ್ನ ಮಾತು ಹೇಳ್ತೀನಿ, ನಡೆಸ್ಕೊಡ್ತೀಯ? ಹೇಳು ರವಿ, ಎಂದು? ನನ್ನ ಹೆತ್ತ ತಾಯಿ ದೇಹಕ್ಕೆ ನನ್ನ ಸ್ಥಾನದಲ್ಲಿ ನಿಂತು ಶವ ಸಂಸ್ಕಾರ ನಡೆಸ್ಕೊಡ್ತೀಯಾ ರವಿ? ಪ್ಲೀಸ್ ಅನಂತ್. ಆಯ್ತು ರವಿ, ಆ ಜವಾಬ್ದಾರಿ ನಂದು, ಯೋಚನೆ ಮಾಡಬೇಡ. ನಾವು ನಿಮ್ಗೆ ಸಹಾಯ ಮಾಡೋಣ ಅಂತ ಬಂದ್ರೆ ಅಷ್ಟರಲ್ಲಿ ನೀವು? ಸರಿ, ನಾನು ಇಲ್ಲಿಗಿಂತ ನಿಮ್ಗೆ ಗೊತ್ತಾಯ್ತು? ಬರೀ ಗ್ರೌಂಡಲ್ಲಿ ನಿಮ್ಮನ್ನು ನೋಡಿದೆ ಸರ್, ಅಲ್ಲಿಂದ ನಿಮ್ಮನ್ನು ಫಾಲೋ ಮಾಡ್ಕೊಂಡ್ಬಂದ್ವಿ. ನೀವು ಇಲ್ಲಿಗೆ ಬರಬಾರ್ದಾಗಿತ್ತು. ನೀವು ಇಲ್ಲಿಗೆ ಬಂದಿರೋ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾದ್ರೆ ನಿಮಗೂ ಪ್ರಾಬ್ಲಮ್ ನನಗೂ ಪ್ರಾಬ್ಲಮ್. ಮೊದಲಿಂದ ಓಡಿ ಸರ್. ನಾವು ನಿಮ್ಮನ್ನು ಬಿಟ್ಟು ಹೋಗೋಕ್ಕೆಲ್ಲ ಬಂದಿರೋದು, ನಿಮ್ಗೆ ಸಹಾಯ ಮಾಡೋಕೆ ಬಂದಿದ್ದೀವಿ. ಕೊಲೆಯಾದ ಕೀರ್ತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಸರ್. ಏನು ಗೊತ್ತು? ಅವನು ಆ ಲಂಕೇಶನ್ ತಂದೆ ವಿಷಕಂಠಪ್ಪನ ಚೇಲ, ಕೀರ್ತಿಗೆ ಶಿವ ಅಂತ ಕ್ಲೋಸ್ ಫ್ರೆಂಡ್ ಇದ್ದಾನೆ. ಆ ಶಿವನ್ ಹಿಡಿದ್ರೆ ಕೀರ್ತಿನ ಕೊಲೆ ಮಾಡಿದ್ದು ಯಾರು ಅಂತ ತಿಳಿಯುತ್ತೆ. ಇದೆಲ್ಲ ನಿಮಗೆ ಗೊತ್ತು? ನಾನು ಡ್ರೆಸ್ ತಗೊಳ್ತಿದ್ದಾಗ ಲಂಕೇಶ ನನ್ನಲ್ಲಿ ಕರ್ಕೊಂಡು ಹೋಗ್ತಿದ್ದ. ನೀವು ನನ್ನ ಜೊತೆ ಬಂದ್ರೆ ಆ ಸ್ಥಳ ತೋರಿಸ್ತೀನಿ. ಒಳ್ಳೆ ಜೋಕಮ್ಮ, ಚೆನ್ನಾಗಿದೆ. ತಗೊಳ್ಳಲ್ಲ ರಾಣಿ ಲ ಲಂಕೇಶ ಕಾರ್ಡ್ ಹಾಕಲ್ಲ ಕಾರ್ಡ್ ಕೊಡಲಿಲ್ಲ ಬಿಡುತ್ತೆ ತಗಳಮ್ಮಲ್ಲ. ಏಯ್ ನೀನ್ ನೋಡಲ್ಲ, ಏ ರಾಣಿ ಯಾಕಪ್ಪ ನೀನು? ಎಷ್ಟು ಚೆನ್ನಾಗಿದ್ಯಾ ಕಾರ್ಡು ತಗೋ ಮಸಿ ಹೋಗ್ತಿಂಗು. ಹೇಳು, ಕೀರ್ತಿನ್ ಕೊಂದಿದ್ಯಾರು? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ? ನಂಗೆ ಗೊತ್ತಿಲ್ಲ.
ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಇಲ್ಲ, ನನಗೆ ಗೊತ್ತಿಲ್ಲ, ನನ್ನ ನಿಜವಾಗ ಗೊತ್ತಿಲ್ಲ. ಹೇಳ್ತೀನಿ ಹೇಳ್ತೀನಿ, ಕೀರ್ತಿ ಕೊಂದಿದ್ದು ಯಾರು ಅಂತ ಹೇಳ್ತೀನಿ. ಅಮ್ಮ, ಅಯ್ಯೋ, ಹೇಳು ಕೀರ್ತಿನ ಕೊಂದದ್ದು ಯಾರು? ಇಲ್ಲ, ಕೀರ್ತಿ ಸತ್ತಿಲ್ಲ, ಸತ್ತಿಲ್ಲ. ಕೀರ್ತಿ ಸತ್ತಿಲ್ಲ ಅಂತ ಮತ್ತೆ ಸುಳ್ಳು ಹೇಳ್ತೀಯ? ಹೊಡಿಬೇಡಿ, ನಾನು ನಿಜನ ಹೇಳ್ತಾ ಇದ್ದೀನಿ, ಕೀರ್ತಿ ಸತ್ತಿಲ್ಲ, ಅವನಿನ್ನೂ ಬದುಕಿದ್ದಾನೆ. ಆ ಹೆಣ ಯಾರ್ದು? ಅದು ಅದು ಆಗ್ತಾನೆ ಸ್ಮಶಾನದಲ್ಲಿ ಹೂತಿಟ್ಟಿದ ಹೆಣ. ಇದೆಲ್ಲ ಲಂಕೇಶ ಮತ್ತೆ ಅವನ್ ತಂದೆ ವಿಶ್ಕಂಠಪ್ಪ ಮಾಡಿರೋ ಪ್ಲಾನ್. ವಿಶ್ಕಂಠಪ್ಪ? ಏನೇನ್ ನಡೀತು ಅಂತ ನಿಜ ಹೇಳು. ಹೇಳ್ತೀನಿ ಹೇಳ್ತೀನಿ. ಅವತ್ತು ಕೀರ್ತಿಗೆ ನನ್ನ ತಂಗಿನ ಮದುವೆ ಆಗ್ಲಿಲ್ಲ ಅಂತಂದ್ರೆ ಕತ್ತರಿಸಿ ಹೂತಾಕ್ಬಿಡ್ತೀನಿ ಅಂತ ಹೇಳಿ ಕೈಯಲ್ಲಿ ಚಾಕೊಂಡ ಬಿಸಾಕ್ಬಿಟ್ಟು ಹೋದ್ರಿ. ಆಮೇಲೆ ಏನಾಯ್ತು ಅಂತ ನಿಮ್ಗೆ ಗೊತ್ತು. ನಂದೇನು ತಪ್ಪಿಲ್ಲ, ನನ್ನ ಬಿಟ್ಬಿಡಿ ಪ್ಲೀಸ್. ಹಾಗಾದ್ರೆ ಆ ಕೀರ್ತಿ ಎಲ್ಲಿದ್ದಾನೆ ಹೇಳ್ತೀಯಲ್ವೋ? ಹೇಳ್ತೀನಿ ಹೇಳ್ತೀನಿ. ತೂ ನಿಮ್ಮ ಜನ್ಮಕ್ಕೆ ಇಷ್ಟೊಂದು ಜನ ದಾಂಡಿರಿದ್ಕೊಂಡು ಆ ಪ್ರೊಫೆಸರ್ನು ನಮ್ಮ ಶಿವನ ಹೊತ್ಕೊಂಡು ಹೋಗೋಕ್ ಬಿಟ್ಟಿದ್ದೀರಲ್ಲ, ನಿಮ್ಮನ್ನು ಹುಟ್ಟಲಿಲ್ಲ ಅನಿಸ್ಬಿಡ್ತೀನಿ ಬಡ್ಡಿ ಮಕ್ಕಳ. ಡ್ಯಾಡಿ, ಆ ಶಿವ ಬಾಯ್ ಬಿಟ್ರೆ ಕೀರ್ತಿ ಬದುಕಿರೋ ವಿಷಯ ಹೊರಗೆ ಬರುತ್ತೆ, ಪೊಲೀಸ್ನವ್ರು ನಮ್ಮನ್ನ ಒಳಗಾಗ್ತಾರೆ. ಈಗ ನಾವೇನ್ ಮಾಡೋದು ಡ್ಯಾಡಿ? ಯಸ್, ಕೀರ್ತಿ ಬದುಕಿದ್ರೆ ನಮಗೆ ಡೇಂಜರ್. ಆ ಪ್ರೊಫೆಸರ್ಗೆ ತಾನು ನಿರಪರಾಧಿ ಅಂತ ಸಾಬೀತುಪಡಿಸೋಕೆ ಅವನೊಬ್ಬನೇ ಆಧಾರ. ಡೈ, ಕೀರ್ತಿ ಸಮಾಜ ದೃಷ್ಟಿಯಲ್ಲಿ ಪೊಲೀಸರ ಕಾರಿನಲ್ಲಿ ಸತ್ತು ಹೋಗಿದ್ದಾನೆ ಅಂದ್ರೆ ನಮಗೀಗ ಉಳಿದಿರೋದು ಒಂದೇ ದಾರಿ, ಆ ಕೀರ್ತಿನ ಕೊಂದು ಅವನ ಹೆಣನ ನಮ್ಮ ಎಸ್ಟೇಟ್ ನಲ್ಲಿ ಗುಂಡಿ ತೆಗೆದು ಹೂತಾಕ್ಬಿಡಿ. ನಿನ್ನ ಕೊಲೆ ಆರೋಪ ಹೊತ್ತು ಈ ಮಾರ್ವೇಷದಲ್ಲಿ ಸುತ್ತ ಇರೋ ದಟ್ ಸೇಮ್ ಪ್ರೊಫೆಸರ್. ಹೊಡಿಬೇಡಿ ಸರ್, ನಿಮ್ದಮ್ಮ ಅಂತೀನಿ, ಬಿಟ್ಬಿಡಿ.
ಚಂಚಲ, ನೀನ್ಯಾಕೆ ಇಲ್ಲಿಗೆ ಬಂದೆ? ಸರ್, ಇವ್ ನನ್ನ ಅಣ್ಣ ಸರ್. ಆ ವಿಷಕಂಠಪ್ಪನ ಗೂಂಡಗಳು ಇವನನ್ನ ಕೊಲ್ಲಕ್ ಬರ್ತಿದ್ದಾರೆ. ನನ್ನನ್ಕೋಬೇಕ? ಯಾಕೆ? ನೀನ್ ಸತ್ತಿಲ್ಲ, ಬದುಕಿದ್ಯಾ ಅಂತ ಪೊಲೀಸ್ನವ್ರು ಗೊತ್ತಾದ್ರೆ ಪ್ರೊಫೆಸರ್ ಕೊಲೆಗಾರ ಅಲ್ಲ ಅಂತ ಸಾಬೀತಾಗುತ್ತೆ. ಅದಕ್ಕೆ ಹಗಲು ರಾತ್ರಿ ನಿಲ್ಲುತ್ತಿನ ನಾಯಿ ಹಾಗೆ ಆ ವಿಷಕಂಠರಿಗೆ ಆಗ್ತಿಡ್ದೆ. ಈಗ ಅವನು ನನ್ನನ್ನು ಕೊತಾನ ಸರ್? ಅವನು ಒಂದು ಸಾರಿ ಹೇಳಿದ್ಮೇಲೆ ಮುಗಿತು, ಅವನು ನನ್ನ ಕೊಂದೆ ಕೊತ್ತಾನೆ. ಅದಕ್ಕಿಂತ ಮುಂಚೆ ನ್ಯಾಯದ ಕಣ್ಣಿಗೆ ನೀವು ನಿರುಪರಾಧಿ ಅಂತ ಪ್ರೂವ್ ಆಗಬೇಕು. ನನ್ನ ಸರ್, ಈಗ ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್. ಏ ಪ್ರೊಫೆಸರ್, ಈಗ ನೀನೇನಾದ್ರು ಟ್ರಿಗರ್ ಒತ್ತಿದ್ರೆ ನಿನ್ನ ಮಗು ರವಿ. ಅಂತೂ ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ಟೆ. ರವಿ, ನೀವು ನಮ್ಮ ಕಾಲೇಜಿನ ಪ್ರೊಫೆಸರ್ ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ನನಗೆ ತುಂಬಾ ಹೆಮ್ಮೆ ಆಗತ್ತೆ.
ಹೌದು ನೋಡ್ರೆ ಈ ಲಂಕೇಶ್ ಮುಸೋಬರಿ ನಮ್ಗೆ ಹಾಕ್ಬೇಕು. ಪಾಟಿಲ್ಲ ಎಲ್ಲಿ ಹೋದೆ ಮಾರಯ್ಯ? ಛೇ ಎಂತ ಬಿರಿ ಬಿರಿ. ನಾನು ಇಲ್ಲೇ ಇದ್ದರೆ ಈ ಲಂಕೇಶ ನನ್ನ ಪ್ಯಾಂಟು ಬಿಚ್ಚಿಸುವುದುಂಟು. ತಗೋ ಗುರು ಗುರು ಕಾಣಿಕೆ. ಕೃಷ್ಣ ಕೃಷ್ಣ ಕಳ್ಚು ಚಡ್ಡಿ, ಕೃಷ್ಣ ಕೃಷ್ಣ ಕಳ್ಚು ಚಡ್ಡಿ. ಶೇಮಾನಿ ಅವ್ರ ಪಾರ್ಟ್ ಈ ರೀತಿ ಇನ್ನೋಸೆಂಟ್ ಗಳನ್ನ ರ್ಯಾಕ್ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ? ನೀನೇನ್ ಕಾಲೇಜಿಗೆ ಓದಕ್ ಬರ್ತಾ ಇದೀಯೋ ಇಲ್ಲ ಹುಡುಗರನ್ನ ರ್ಯಾಕ್ ಮಾಡೋದಕ್ಕೆ ಬರ್ತಾ ಇದೀಯೋ? ಓದಿ ವಿದ್ಯಾವಂತರಾಗಿ ಸಮಾಜದಲ್ಲಿ ಗೌರವದಿಂದ ಬಾಳ್ತಾರೆ ಅಂತ ನಿನ್ನನ್ನು ಹೆತ್ತವರು ಹತ್ತಾರು ಕನಸು ಕಟ್ಟಿರ್ತಾರೆ. ಆದ್ರೆ ನೀನಿಲ್ಲಿ ಮಾಡೋದು ಇಂತಹ ಲುಚ್ಚ ಕೆಲಸ. ಲುಕ್, ನಿಮ್ ಡ್ಯೂಟಿ ಏನಿದ್ರು ಕಾಲೇಜ್ ನಡೆಸೋದು. ನನ್ ಸುದ್ದಿ ನಿಮಗ್ ಬೇಡ. ಪ್ರಿನ್ಸಿಪಾಲ್ರು ಅಂತ ಮರ್ಯಾದೆ ಕೊಟ್ಟಿದ್ದೀನಿ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ನಿಂತಿರುವ ಭಸ್ಮಾಸುರನ ಬಾಂಬುಗಳಿ ಮಸ್ತಕ ಮಧು ಕಂಡನ ಮಧು.
ಮಾಡೋದು ಫ್ರೆಂಡ್ ನಮ್ಮದು ಹಿಡಿಯೋ ಬೇಕು ಮಾಡೋ ಬೇಕು ದೇಶಕ್ಕಾಗಿ ಓದೋದೆಲ್ಲ ನಮ್ಮ ಕಾಲ ದೇಶಕ್ಕಾಗಿ ಓದೋದೆಲ್ಲ ನಮ್ಮ ಕಾಲ ಫ್ಯಾಷನ್ಗಾಗಿ ಓದೋದೆಲ್ಲ ನಿಮ್ಮ ಕಾಲ ಎತ್ಕೊಂಡ್ರೋ ವೈಲನ್ನು ಕ್ಲಾಸಿಕಲ್ ಕಚೇರಿ ಇದೇನ್ರಿ ಸರ್ ಸುಮ್ಮನೆ ಕೂತ್ಕೊಂಡ್ಬಿಟ್ರಲ್ಲ ಬರ್ತಾ ಬರ್ತಾ ನಮ್ಮ ಕಾಲೇಜು ದನ ದೊಡ್ಡಾಗ ಕಟ್ಟೈತಿ ಆ ಲಂಕೇಶನ್ ಗ್ಯಾಂಗು ಸರಿಯಾ ಕ್ಲಾಸ್ಗೆ ಬರೋದಿಲ್ಲ ಸರ್ ಅಟೆಂಡೆನ್ಸ್ ಮಾತ್ರ ಕರೆಕ್ಟ್ ಆಗಿ ಕೊಡಿ ಅಂತಾರೆ ಹ್ಯಾಕ್ ಸರ್ ಕೊಡೋದು ಕೊಡಕ್ಕಾಗಲ್ಲ ಅಂತಂದ್ರೆ ನಿನ್ನ ಮಗ್ಗಲ ಮುರಿತೀವಿ ನಿನ್ನ ಮೂಳೆ ಅನಿಸ್ತೀವಿ ಅಂತ ಗದ್ದಲ ಎಬ್ಬಿಸ್ತಾರೆ ಸರ್ ಇದೆಂತನು ಮಾರೇ ಸುಮ್ಮನೆ ಮಂಡಿ ಬಿಸಿ ಉಂಟು ಆ ಲಂಕೇಶನ ತಂದೆ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಜೊತೆಗೆ ಪೊಲಿಟಿಷಿಯನ್ ಅವನಿಗೆ ನಾವು ಏನು ಹೇಳುವ ಹಾಗೆ ಇಲ್ಲ ಇಲ್ಲಿ ಕೆಲಸ ಮಾಡುವುದು ತುಂಬಾ ಕಷ್ಟ ಉಂಟು ಮಾರಾರೆ ಈಗಾಗ್ಲೇ ಒಬ್ಬ ಲೆಕ್ಚರರ್ ರಾಜೀನಾಮೆ ಕೊಟ್ಟು ಹೋದ ಆ ಲೇಡಿ ಲೆಕ್ಚರರ್ ನನಗೆ ಕೆಲಸನೇ ಬೇಡ ಅಂತ ಅಡ್ರೆಸ್ ಇಲ್ಲಂಗ್ ಹೋದ್ಲು ಈ ಕಾಲೇಜಿನ ಪರಿಸ್ಥಿತಿ ಹದಗೆಟ್ಟಿದೆ ನಿಜ ಹಾಗಂತ ನಾವು ಹೊರಗಡೆ ಹೇಳ್ಕೊಂಡು ತಿರುಗಾಡಕ್ಕಾಗತ್ತಾ ಇದು ಪೇರೆಂಟ್ಸ್ ಏನಾದ್ರೂ ಗೊತ್ತಾದ್ರೆ ತಮ್ಮ ಮಕ್ಕಳನ್ನ ಈ ಕಾಲೇಜ್ ಕಳಿಸ್ಕೊಡ್ತಾರ ಮೊದಲು ಈಗಿರೋ ಪರಿಸ್ಥಿತಿನ ನಾವೆಲ್ಲರೂ ಸುಧಾರಿಸಬೇಕು ಇಲ್ಲದೆ ಹೋದ್ರೆ ಕಾಲೇಜ್ ಮುಚ್ಚಬೇಕಾಗತ್ತೆ ಸರ್ ನನ್ನ ಐಡಿಯಾ ಏನಪ್ಪ ಅದು ಇದನ್ನೇ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಕನ್ವರ್ಟ್ ಮಾಡ್ಬಿಟ್ಟು ಬಾಂಬೆಯಿಂದ ಚಮಕ್ ಚಮಕ್ ಅಂತ ನಾಲ್ಕು ಹುಡುಗಿರನ್ನ ಕರೆಸ್ಬಿಟ್ಟು ಅಂತ ಡ್ಯಾನ್ಸ್ ಇರಿಸ್ಬಿಡಿ ಸರ್ ಆಗ ಬಿಸ್ನೆಸ್ ಬೊಂಬಾಟ್ ಆಗಿರುತ್ತೆ ಕೆಲಸ ನೋಡಯ್ಯ ಒಳ್ಳೆ ಹಳ್ಳಿಗೆ ಬೆಲೆನೇ ಇರಲ್ಲ ಯಾವುದೋ ದಿನೋ ಬರ್ತಾ ಬರ್ತಾ ಈ ಕಾಲೇಜ್ನಲ್ಲಿ ಎಲ್ರಿಗೂ ಸದರ ಆಗ್ಬಿಟ್ಟಿದ್ದೀವಿ ಇಂಥ ಕಾಲೇಜ್ಗೆ ನನ್ನ ಮಗಳು ಲೆಕ್ಚರ್ ಆಗಿ ಬರ್ಬೇಕಾಗಿತ್ತು ಆದ್ರೆ ಏನ್ ಮಾಡೋದು ಅವಳು ಫಾರಿನ್ ಅಲ್ಲಿ ಸ್ಟಡಿ ಮಾಡ್ತಿದ್ದಾಳಲ್ಲ ಹುಲಿ ಹುಲಿ ರೀ ಅವಳು ಅಂತವಳೊಬ್ಳು ಈ ಕಾಲೇಜ್ನಲ್ಲಿ ಇದ್ದಿದ್ರೆ ಎಂದದು ನೀವು ಮಾತನಾಡುವುದು ಹಾಗಿದ್ರೆ ನಾವೆಲ್ಲ ಇಲಿಗಳು ಕಳೆದ ತಿಂಗಳು ಖಾಲಿ ಇರುವ ಪೋಸ್ಟ್ಗೆ ಇಂಟರ್ವ್ಯೂ ಮಾಡಿ ಆಯಿತು ಬಂದವರು 10 ಮಂದಿ ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಆರ್ಡರ್ ಕಳಿಸಿದ್ದು ಉಂಟು ಏನ್ ಪ್ರಯೋಜನ ಒಬ್ರು ಬಂದು ಜಾಯಿನ್ ಆಗ್ಲಿಲ್ವಲ್ಲ ಅವನ್ ಯಾವನಾದ್ರೂ ಬರ್ಲಿ ಈ ಕಾಲೇಜ್ನಲ್ಲಿ ಒಂದು ವಾರ ಇರಕ್ ಬಿಡಲ್ಲ ನಮಸ್ಕಾರ ಚೆನ್ನಾಗಿದ್ದೀರಾ ನಮಸ್ಕಾರ ನಮಸ್ಕಾರ ಯಾಕೆಂದ್ರೆ ಹಾಗೆ ನೋಡ್ತಿದ್ದೀರಾ ನಾನು ಇಂಗ್ಲಿಷ್ ಪ್ರೊಫೆಸರ್ ಹೊಸ್ತಾಗಿ ಅಪಾರ್ಟ್ಮೆಂಟ್ಗೆ ಆರ್ಡರ್ ಬಂದಿದೆ ಗಾಡಿ ಬಾಡಿ ಎರಡು ಚೆನ್ನಾಗಿದೆ ಸ್ಮೋಕಿಂಗ್ ಈಸ್ ಇಂಜೀರಿಯಸ್ ಟು ಹೆಲ್ತ್ ಬರ್ತೀನಿ ಇವನು ಇಂಗ್ಲಿಷ್ ಪ್ರೊಫೆಸರಾ ಒಳ್ಳೆ ಗುಳ್ಳು ತರ ಇದ್ದಾನೆ ಎಲ್ಲೋ ದಾರಿ ತಪ್ಪಿ ಕಾಲೇಜಿಗೆ ಬಂದಿರ್ಬೇಕು ವಿಶ್ವ ಆಯ್ತು ಗುರು ಈ ಬಕ್ರಾನ ಬುಗ್ರಿ ಬುಗ್ರಿ ಆಡಿಸ್ತಂಗ ಆಡಿಸ್ತೀವಿ ನೋಡ್ತಿರು ಚಂಚಲ ಆತ್ಮಾನಂದಕ್ಕೆ ಅಂಬಾಳ್ ನಶ್ಯ ಟಂಟಡ ಮಿಸ್ಟರ್ ಲವ್ ಏನು ನಮಸ್ಕಾರ ನಿಮ್ಗೆ ಒಳ್ಳೆ ಕಾಟ ಆಯ್ತಲ್ರಿ ನಿದ್ದೆ ಮಾಡೋಕ್ಕೂ ಬಿಡೋದಲ್ವಲ್ರಿ ಮನೆಗೆ ಹೋದ್ರೆ ಮಕ್ಳ ಕಾಟ ಇಲ್ಲಿ ಬಂದ್ರೆ ನಿಮ್ಗಳ ಕಾಟ ಏನ್ ಸಮಾಚಾರ ಪ್ರಿನ್ಸಿಪಾಲ್ ನೋಡ್ಬೇಕಾಗಿತ್ತು ಸಾಹೇಬ್ರು ಬಿಸಿ ಆದವ್ರೆ ನಾಳೆ ಬನ್ನಿ ಹೇಳಿ ಅರ್ಥ ಆಗ್ಲಿಲ್ವಲ್ರಿ ನಾನು ಇವತ್ತು ಕೆಲ್ಸಕ್ಕೆ ಸೇರ್ಕೋಬೇಕು ನಾಳೆ ಆಗ್ರಿ ಇವತ್ತು ಒಳ್ಳೆ ದಿನ ಅಪಾಯಿಂಟ್ಮೆಂಟ್ ಆರ್ಡರ್ ತಂದ್ಬಿಟ್ಟಿದ್ದೀನಿ ಯಾವ ಪೋಸ್ಟ್ಗೋ ಇಂಗ್ಲಿಷ್ ಪ್ರೊಫೆಸರ್ ನೀವು
ಇಂಗ್ಲಿಷ್ ಪ್ರೊಫೆಸರ್ ಆ ದೇವರೇ ಕಾಪಾಡ್ಬೇಕು. ಹೋಗಿ ಹೋಗಿ ಕರ್ಮ ಕರ್ಮ ಹೋಗಿ ಹೋಗಿ. ಮೇ ಕಮ್ ಸರ್, ಪ್ಲೀಸ್ ಕಮ್ ಇನ್. ನಮಸ್ಕಾರ ಸರ್, ನಾನು ರವಿ ಅಂತ. ಇದು ನಿಮ್ಮ ಕಾಲೇಜಿಂದ ನನಗೆ ಬಂದಿರೋ ಅಪಾಯಿಂಟ್ಮೆಂಟ್ ಆರ್ಡರ್. ನಮಸ್ಕಾರ, ನನ್ನ ಹೆಸರು ರವಿ ಅಂತ. ಮಿಸ್ಟರ್ ರವಿ, ನೀವು ಬಂದದ್ದು ಬಹಳ ಸಂತೋಷ. ಮೊದಲು ನೀವು ಸೆಕೆಂಡ್ ಇಯರ್ ಡಿಗ್ರಿಗೆ ಕ್ಲಾಸ್ ತಗೊಳ್ಳಿ. ನಮ್ಮ ಸ್ಟೂಡೆಂಟ್ಸು ಇಂಗ್ಲೀಷ್ ಲಿಟ್ರೇಚರ್ನಲ್ಲಿ ಸ್ವಲ್ಪ ವೀಕ್. ಸ್ಟ್ರಾಂಗ್ ಮಾಡಿಬಿಡೋಣ ಬಿಡಿ ಸರ್. ಬೆಸ್ಟ್ ಆಫ್ ಲಕ್, ಹೋಗಿ ಕ್ಲಾಸ್ ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಂಡೆ ಬಿಸಿ ಹೋಯ್ತು ಮಾರೇರೆ. ಮಿಸ್ಟರ್ ರವಿ ಪ್ಲೀಸ್. ಥ್ಯಾಂಕ್ ಯು ಸರ್. ನಿಮ್ಮಂಥವ್ರು ಯಾರಾದರೂ ಈ ಕಾಲೇಜಿಗೆ ಬರ್ತಾರೇನೋ ಅಂತ ಕಾಯ್ತಾ ಇದ್ವಿ. ಟುಡೇ ಐ ಆಮ್ ರಿಯಲಿ ಹ್ಯಾಪಿ. ಈ ಕಾಲೇಜಿನ ಬಗ್ಗೆ ಇವತ್ತು ನಡೆದಿರೋ ಘಟನೆಯಿಂದಲೇ ನಿಮಗೆಲ್ಲ ಅರ್ಥವಾಗಿದೆ. ನೀವು ಈ ಕಾಲೇಜಿನ ಪ್ರತಿಷ್ಠೆ ಗೌರವವನ್ನು ಎತ್ತಿ ಹಿಡಿದು ಈ ವಿದ್ಯಾಸಂಸ್ಥೆಗೆ ಒಳ್ಳೆಯ ಹೆಸರು ತಂದು ಕೊಡಬೇಕು ಅಂತ ಇದೇ ನನ್ನ ಕೋರಿಕೆ. ನಿಮ್ಮ ವಿಶ್ವಾಸನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಸರ್. ಮೂರು ವರ್ಷ ಚೆನ್ನಾಗಿ ಬಾಳಪ್ಪ. ಎಲ್ಲ ನಿನ್ನ ಆಶೀರ್ವಾದ ನಮ್ಮ. ಸರಿ, ಬೆಳಿಗ್ಗೆ ಡ್ಯೂಟಿ ಜಾಯಿನ್ ಆಗ್ತೀನಿ ಅಂತ ನಮಸ್ಕಾರ ಮಾಡಿ ಹೋದೆ, ಈಗ ಸಂಜೆ ಮತ್ತೆ ಕಾಲಿಗೆ ಬರ್ತಿದೆಯಲ್ಲೋ. ಅಮ್ಮ, ನಮ್ಮ ಪಾಲಿನ ದೇವರು ನೀನೇ ತಾನೇ. ನೋಡು, ಚಿಕ್ಕ ವಯಸ್ಸಿನಲ್ಲೇ ನಾವು ತಂದೆನ ಕಳ್ಕೊಂಡ್ರು. ನಿನ್ನ ಸುಖ ಸಂತೋಷನೆಲ್ಲ ತ್ಯಾಗ ಮಾಡಿ ನಮ್ಮನ್ನ ಸಾಕಿ ವಿದ್ಯಾವಂತನಾಗಿ ಮಾಡಿದ್ಯಾ. ನಿನ್ನ ಆಶೀರ್ವಾದದಿಂದ ತಾನೇ ಇವತ್ತು ನಾನು ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದು. ಈಗ ಅವ್ರು ಬದುಕಿದ್ರೆ ಎಷ್ಟು ಸಂತೋಷ ಪಡ್ತಿದ್ರು ಏನೋ. ಅಮ್ಮ, ಅಣ್ಣ ಈಗ ಪ್ರೊಫೆಸರ್ ಆಗಿದ್ದಾನೆ, ಇನ್ಮೇಲೆ ನಾವೇನ್ ಕೇಳಿದ್ರು ತಂದ್ಕೊಡ್ತಾನೆ. ಓಹೋ, ಆಗ್ಲಿ ಪೀಠಕೇನಾ? ಏನ್ ನಿನ್ ಬೇಡಿಕೆ? ನಮ್ಗೊಂದ್ ಮಿಡಿ ಮಾಧುರಿ ದೀಕ್ಷಿತ್ ಆಗ್ತಾಳಲ್ಲ ಅಂತದ್ ಎರಡ್ ಮಾಡ್ರೆಸ್ ಬೇಕು, ರೋಸ್ ಕಲರ್ ಲಿಪ್ಸ್ಟಿಕ್, ಲಾಂಗ್ ಬಾರಿರೋ ವ್ಯಾನಿಟಿ ಬ್ಯಾಗ್, ಹೈ ಹೀಲ್ ಸ್ಲಿಪ್ಪರ್ಸ್. ಸಾಕಾ? ಇನ್ನು ಏನಾದ್ರು ಬೇಕಾ? ಯಾಕಣ್ಣ ಹಾಗಂತೀಯ? ನನ್ ಫ್ರೆಂಡ್ಸ್ ಎಲ್ಲ ಎಷ್ಟು ಮಾಡೋ ಡ್ರೆಸ್ ಮಾಡ್ತಾರೆ ಗೊತ್ತಾ? ಲಾವಣ್ಯ, ಬೇರೆಯವರು ಮಾಡ್ತಾರೆ ಅಂತ ನಾವ್ ಹಾಗೆಲ್ಲ ಮಾಡಕ್ಕಾಗುತ್ತಾ? ಅದು ಅಲ್ದೆ ಹೆಣ್ಣು ಮಕ್ಕಳು ಅಂದ್ಮೇಲೆ ಮೈ ತುಂಬಾ ಬಟ್ಟೆ ಹಾಕೊಂಡ್ರೆ ಲಕ್ಷ್ಮಣವಾಗಿ ಕಾಣೋದು. ಸಿಕ್ಕ ಸಿಕ್ಕದ್ರಲ್ಲ ಹಾಕೊಂಡ್ರೆ ನಿನ್ ಮುಖದ ಒರಿಜಿನಾಲಿಟಿನೇ ಹೊರಟೋಗುತ್ತೆ. ನಿನ್ಗೇನ್ ಹೇಳಿದ್ರು ಲೆಕ್ಚರ್ ಕೊಡ್ತೀಯ? ಬೇಡಪ್ಪ, ತಂದ್ ಕೊಡ್ಲೇ ಬೇಡ. ಈಗ ನಿನ್ನೆ ನೋಡು, ಪ್ರೊಫೆಸರ್ ಕೊನೆ ಪಕ್ಷ ಆ ಪೋಸ್ಟ್ ತಕ್ಕಾಗಾದ್ರೆ ಇದೆಯಾ? ಯಾವಾಗ ನೋಡಿದ್ರೆ ಆ ಗುಜ್ರಿ ಕಾರಲ್ಲೇ ಓಡಾಡ್ತೀಯ. ಮೊದ್ಲು ಆ ಡಕೋಟಾ ಕಾರ್ ಕೊಟ್ಟು ಒಂದು ಮಾರುತಿ ಕಾರ್ ತಗೋ, ನಿನ್ ಪ್ರೊಫೆಷನ್ಗೆ ಡಿಗ್ನಿಫೈಡ್ ಆಗಿರುತ್ತೆ. ನೋಡು ಲಾವಣ್ಯ, ಅಪ್ಪ ಕಷ್ಟದಲ್ಲೂ ತುಂಬಾ ಇಷ್ಟಪಟ್ಟು ಆ ಕಾರ್ ತಗೊಂಡಿದ್ರು. ಅವ್ರಿಗೆ ಮಕ್ಕಳಷ್ಟ ಪ್ರೀತಿ ಆ ಕಾರ್ ಮೇಲೂ ಇತ್ತು. ಅವ್ರು ಯಾವಾಗ ಹೊರಗಡೆ ಹೋಗ್ಬೇಕಾದ್ರೂ ನನ್ನನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಅವ್ರ ನೆನಪಾಗಿ ಆ ಕಾರ್ ನನ್ನ ಹತ್ರ ಇದೆ, ಅದನ್ನ ಬದಲಾಯಿಸೋದಕ್ಕೆ ನನ್ನಿಂದ ಸಾಧ್ಯನೇ ಇಲ್ಲ. ಆಹಾ, ಏನ್ ಸೆಂಟಿಮೆಂಟೋ ಏನೋ. ಆಯ್ತು ಪ್ರೊಫೆಸರ್ ಸಾಹೇಬ್ರೆ, ನೀವ್ ಆ ಡಕೋಟ ಕಾರನ್ನ ತಿರ್ಗಾಡಿ, ನಾನು ಗೌರವ ಅಂತಾರೇ ಇರ್ತೀನಿ, ಸರಿನಾ? ರವಿ, ಈಗಲಾದ್ರೂ ನನ್ನ ಮಾತು ಕೇಳ್ತೀಯಪ್ಪ? ಅದೇನ್ ಹೇಳಮ್ಮ? ಕಾಲೇಜ್ ಮುಗಿದು ಲೆಕ್ಚರರ್ ಆದ್ಮೇಲೆ ಮದ್ವೆ ಆಗ್ತೀನಿ ಅಂದ್ರೆ ಆಗ್ಲಿಲ್ಲ. ರೀಡರ್ ಆದ್ಮೇಲೆ ಆಗ್ತೀನಿ ಅಂದ್ರೆ ಆಗ್ಲಿಲ್ಲ. ಪ್ರೊಫೆಸರ್ ಆದ್ಮೇಲೆ ಮದ್ವೆ ಆಗ್ತೀನಿ ಅಂದೆ. ಈಗ್ಲಾದ್ರೂ ಮದ್ವೆ ಆಗ್ಬಾರ್ದ? ನಾನು ಮದ್ವೆ ಆಗಲ್ಲ ಅಂತ ಹೇಳಿದ್ನೇನೆ. ಲಾವಣ್ಯ ಡಿಗ್ರಿ ಮುಗಿಸಿ ಮನೇಲಿ ಕೂತಿದ್ದಾಳೆ, ವಯಸ್ಸಿಗೆ ಬಂದಿರೋ ತಂಗಿನ ಮನೇಲಿ ಇಟ್ಕೊಂಡು ನಾನೇ ಮದ್ವೆ ಆಗ್ಬಿಟ್ರೆ ನೋಡಿದವ್ರು ಏನಮ್ಮ ಅಂತಾರೆ? ಏನೂ ಅನ್ನಲ್ಲ. ಲಾವಣ್ಯಂಗೆ ಇನ್ನೊಂದೆರಡ್ ಮೂರು ವರ್ಷ ಮದ್ವೆ ಆಗದಿದ್ರು ಏನೂ ತೊಂದರೆ ಇಲ್ಲ. ಆದ್ರೆ ನೀನ್ ಮಾತ್ರ ಇನ್ನೊಂದೆರಡ್ ಮೂರು ವರ್ಷ ಮದ್ವೆ ಆಗದೆ ಹೀಗೆ ಇದ್ರೆ ನಿನ್ ತಲೆ ಕೂದ್ಲೆಲ್ಲ ಬೆಳಗಾಗ್ಬಿಡತ್ತಪ್ಪ. ಅದಕ್ಕೇನಂತೆ, ಯಾವ್ದಾದ್ರೂ ತಲೆ ಬೆಳಗಾಗಿರೋ ಹುಡುಗಿನೇ ತಂದು ಮದ್ವೆ ಮಾಡಿದ್ರಾಯ್ತು, ಈಡು ಜೋಡು ಬೊಂಬಾಟಾಗಿರುತ್ತೆ. ನನಗೇನೆ ವಯಸ್ಸಾಗಿರೋದು, ಒಳ್ಳೆ ಭೀಮಂತರ ಗುಂಡ್ ಕಲ್ಲಿದ್ದಾಗಿದ್ದೀನಿ. ನಿನ್ನ ಮಾತ್ನಲ್ಲಿ ಗೆಲ್ಲೋಕ್ ಆಗಲ್ಲಪ್ಪ. ನಿನ್ ಕೈ ಹಿಡಿಯೋ ಆ ಪುಣ್ಯಾತ್ಕಿತಿ ಅದೆಲ್ಲಿದ್ದಾಳೋ ಯಾವಾಗ ಬರ್ತಾಳೋ ಆ ದೇವ್ರಿಗೇ ಗೊತ್ತು. ಸರ್, ಈ ಅಡ್ರೆಸ್ಗೆ ಯಾವ ಬಸ್ಸಲ್ಲಿ ಹೋಗ್ಬೇಕು? ಯಾವ್ದಪ್ಪ ಹೊಸ ಪೀಸು? ಈ ಪೀಸ್ ಏನಾದ್ರು ನನ್ ಕಟ್ಟಿಸಿ ಕಾಕೊಂಡ್ ಬಿಟ್ರೆ ರಾತ್ರಿ ಎಲ್ಲ ಶಿವರಾತ್ರಿ ಶಿವರಾತ್ರಿ. ನಿಮ್ಮನೇ ರೀ, ಯಾವ ಬಸ್ ಹೋಗುತ್ತೆ? ಬೇಕಾದಷ್ಟು ಬಸ್ ಹೋಗುತ್ತೆ, ಬಂದ್ಬಿಡು, ಕರ್ಕೊಂಡು ಹೊಂಟೋ ಇತ್ತೀರಿ. ಎಲ್ಲಿಗೆ? ಇನ್ನೆಲ್ಲಿಗೆ? ನಿನ್ನ
ಯಾಕ್ರಿ ನಾಯಿ ಅಂದ್ರೆ ಅಷ್ಟೊಂದ್ ಭಯನ? ಅಯ್ಯೋ, ಇದಕ್ ಮೊದ್ಲು ನೂತನ ನಾಯಿ ಕರೆದು ಬಿಟ್ಟು ಹೊಕ್ಕಳು ಸುತ್ತ 14 ಇಂಚನ್ ತಗೊಂಡಿದ್ದೆ, ಮತ್ತೆ ಇದ್ ಕಡಿದ್ರೆ ಇನ್ನೂ 14. ಅಯ್ಯೋ, ಹುಡುಗಿ ತಂಟನೆ ಬಿಡ ಶಿವನೇ. ಅರೆ ಎಲ್ಲಿಗ್ರಿ? ಒಂದ್ ಮೈಸೂರು ಬ್ಯಾಂಕ್ ಕೊಡಿ, ಬೇಗ ಕೊಡಿ. ನೀವೆಲ್ಲಿಗ್ರಿ? ಒಂದ್ ಕಾರ್ಪೊರೇಷನ್ ಒಂದು ಕಾಲ್ ಕೊಡಿ. ನೀವೆಲ್ಲಿಗ್ರಿ? ಕೊಡಿಲಿ ತೋಳಿ. ನೀವೆಲ್ಲಿಗ್ರಿ ಕೊಡಿ? ಜಯನಗರ ಫೋರ್ತ್ ಬ್ಲಾಕ್ ಒಂದ್ ಟಿಕೆಟ್ ಕೊಡಿ. ನಾಯಿ, ಇದು BTS ಬಸ್ ರೀ, ಕಾರ್ಪೊರೇಷನ್ ಡಾಗ್ ವ್ಯಾನ್ ಅಲ್ಲ ಸರ್. ಇದು ಬೀದಿ ನಾಯಿ ಅಲ್ಲ ಸರ್, ನಾನ್ ಸಾಕಿರೋದು. BTS ಬಸ್ ನಲ್ಲಿ ಜನಗಳು ನಿಂತ್ಕೊಳ್ಳಕ್ಕೆ ಜಾಗ ಇಲ್ಲ ಅಂತವ್ರ ನಾಯಿ ಬೇರೆ ಕರ್ಕೊಂಡ್ ಬಂದಿದ್ದೀರಲ್ಲಿ. ಡಾಗ್ಸ್ ಆರ್ ನಾಟ್ ಅಲೌಡ್. ಈ ಕೇಳಿದ್ರೆ ಸರ್, ಇದು ಬಸ್ ನಲ್ಲಿ ಇರೋದಿಲ್ಲ, ನನ್ನ ಬ್ಯಾಗ್ ನಲ್ಲಿ ಇರುತ್ತೆ. ನಾನೇನ್ ಕಿವಿ ಹೂವ ಇಟ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಿದ್ರ? ನಾನು ಬೆಳಿಗ್ಗೆಯಿಂದ ಎಷ್ಟು ಜನ ಪ್ಯಾಸೆಂಜರ್ ನೋಡಿದ್ದೀನಿ ಗೊತ್ತಾ? ಈ ನೀರಿ ಕೆಳಗಡೆ ಇವನೇ ವೀಕ್, ಇನ್ನು ಇವನು ಹುಡುಗರನ್ನ ಸ್ಟ್ರಾಂಗ್ ಮಾಡುವುದಲ್ಲಿ ಬಂದು ಮರಾಯ. ಇವನ್ ಯಾಕೆ ಇಲ್ಲಿಗೆ ಬರಕ್ ಹೋದಾರೆ? ಹುಲಿ ಬೋನಿಗೆ ಇಲ್ಲಿ ಹೊಕ್ಕಂಗಾತಲ್ರಿ. ಮುಂದೆ ಇವನಿಗೆ ಭಯಂಕರ ಗ್ರಹಚಾರ ಉಂಟು ಮರಾಯ. ನಮಸ್ಕಾರ. ಥ್ಯಾಂಕ್ ಯು. ಪ್ಲೀಸ್ ಸಿಟ್ ಡೌನ್. ನನ್ನ ಹೆಸರು ರವಿ ಅಂತ, ಹೊಸದಾಗಿ ಅಪಾಯಿಂಟ್ ಆಗಿರೋ ಇಂಗ್ಲಿಷ್ ಪ್ರೊಫೆಸರ್. ನಮ್ಮ ಸ್ಟೂಡೆಂಟ್ಸ್ ಪರವಾಗಿ ತಮಗೆ ಈ ಗುಲಾಬಿ ಹೂ ಕಾಣಿಕೆ ತಗೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಸರ್ 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 ಸರ್, ಸ್ಟೇರ್ ಕೇಸ್ ಹತ್ತು ದಣಿದು ಬಂದಿದ್ರಾ? ಕೂತ್ಕೊಂಡು ಸುಧಾರಿಸ್ಕೊಳ್ಳಿ ಸರ್, ಪ್ಲೀಸ್. ಥ್ಯಾಂಕ್ ಯು. ಇದು ಗುಲ್ಮೋಹರ್ ಗುಲಾಬಿ, ಸ್ಮೆಲ್ ನೋಡಿ ಸರ್. ದೂರದಿಂದ ನೋಡಿದ್ರೇನೆ ಗೊತ್ತಾಗುತ್ತೆ. ಕೂತ್ಕೊಂಡು ಸ್ಮೆಲ್ ನೋಡಿ ಸರ್. ಗುರುಗಳು ಅಂದ್ರೆ ಏನ್ ಪ್ರೀತಿ, ಏನ್ ಮರ್ಯಾದೆ ಅಲ್ಲ. ಮೊಹರ್ ಗುಲಾಬಿ, ಎಲ್ಲಿ ಸ್ವಲ್ಪ ಸ್ಮೆಲ್ ನೋಡಿ. ಮೈ ಡಿಯರ್ ಸ್ಟೂಡೆಂಟ್ಸ್, ನೀವೆಲ್ಲ ಇದೊಂದೇ ಕಾಲೇಜ್ ನೋಡ್ತಾ ಇದ್ದೀರಾ. ನಾನು 4-6 ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿ, ಲೆಕ್ಚರರ್ ಆಗಿ, ರೀಡರ್ ಆಗಿ ಈಗ ಈ ಕಾಲೇಜ್ಗೆ ಪ್ರೊಫೆಸರ್ ಆಗಿ ಬಂದಿದ್ದೀನಿ. ನನ್ನ ಕೆರಿಯರ್ ಅಲ್ಲಿ ನಿಮ್ಮಂತ ಸ್ಟೂಡೆಂಟ್ಸ್ ನ ಎಷ್ಟೋ ಜನ ನೋಡಿದ್ದೀನಿ. ಏ ಪ್ರೊಫೆಸರ್, ನೀನು ನಮ್ಮ ಗುರು ನೋಡಿಲ್ಲ. ನಮ್ಮ ಗುರು ಎದ್ ನಿಂತ್ರೆ ನೀನು ಉಳಿಯಲ್ಲ, ನಿನ್ನ ದೇಹದಲ್ಲಿರೋ ಮೂಳೆ ಉಳಿಯಲ್ಲ. ಹುಷಾರ್ ಅಂತ ಗಂಡ್ಸು ಇಲ್ಲಿ ಯಾರು ಇದ್ದ ಹಾಗಿಲ್ವಲ್ಲ. ಓಯ್ ಪಾಟೀಲ, ಈಗ ಪ್ರೊಫೆಸರ್ಗೆ ಭಯಂಕರ ಪೆಟ್ಟುಂಟು ಮರೆಯ. ಈ ಜೋರ ಹೋಗೋ, ಆಂಬುಲೆನ್ಸ್ ಪೂರ್ತಿ ಹೋಗಲಿ. ಪ್ರೊಫೆಸರ್ ಸತ್ಯ ಹೋದನು. ತಾವ್ಯಾರು? ಈ ಕಾಲೇಜ್ ನಲ್ಲಿರೋ ಕಂಬಗಳಿಗೂ ಗೊತ್ತು ನಾನು ಯಾರು ಅಂತ. ನಾನು ಕಂಬ ಅಲ್ವಲ್ಲ. ಈ ಲಂಕೇಶ ಕೈ ಹತ್ತಿದ್ರೆ ಲಂಗಡ ಆಗ್ತೀಯ. ತಾವು ತಮ್ಮ ಸ್ಥಳದಲ್ಲಿ ಹೋಗಿ ಕೂತ್ಕೋತೀರಾ? ನಾನು ಎದ್ದು ಬಂದಿರೋದು ಕೂತ್ಕೊಳ್ಳೋದಕ್ಕಲ್ಲ, ನಿನ್ ಮೈ ಬೆಚ್ಚಗೆ ಮಾಡಕ್ಕೆ. ಮಿಸ್ಟರ್ ಲಂಕೇಶ್, ನಾನು ಹೂ ಆದವ್ರಿಗೆ ಹೂ, ಹಾವಾದವ್ರಿಗೆ ಹಾವು, ಮರ್ತೋಗ್ಬೇಡಿ. ಏ ಪ್ರೊಫೆಸರ್, ಈ ಚಾಕು ಎಷ್ಟು ಹರ್ತಾ ಇದೆ ಗೊತ್ತಾ? ಈ ತಗಡನ್ ಚಾಕೋಗಿಂತ ನನ್ನ ಕೈ ಅರ್ಥವಾಗಿದೆ. ಮಿಸ್ಟರ್, ಇದನ್ನು ತಗೊಂಡೋಗಿ ನಿಮ್ಮ ಮನೆ ಅಡುಗೆ ಮನೆ ಬಿಡು, ಉಪಯೋಗಕ್ಕೆ ಬರುತ್ತೆ. ಸ್ಟೂಡೆಂಟ್ಸ್, ಆಲ್ ಆಫ್ ಯು ಸಿಟ್ ಆನ್ ಪ್ಲೀಸ್. ಡಿಯರ್ ಸ್ಟೂಡೆಂಟ್ಸ್, ನೀವು ಮಾಡೋ ರ್ಯಾಗಿಂಗ್ಗೆ ಒಂದು ಲಿಮಿಟ್ ಇರಬೇಕು, ಅದನ್ನು ಮೀರಿದ್ರೆ ನಿಮ್ಮನ್ನ ವಿನಾಶದತ್ತ ಕರ್ಕೊಂಡೋಗುತ್ತೆ. ನೀವಿಲ್ಲಿಗೆ ಬಂದಿರೋದು ವಿದ್ಯೆ ಕಲಿಯೋದಕ್ಕೆ. ಇದು ದೇವ ಮಂದಿರ, ಶ್ರದ್ಧೆ ಭಕ್ತಿ ಚಿಂತನ ಮನನವೇ ವಿದ್ಯಾರ್ಥಿಯ ಜೀವನದ ಮುಖ್ಯ ಗುರಿಯಾಗಿರಬೇಕು. ಯುವ ಜನತೆಯೇ ನಮ್ಮ ದೇಶದ ಆಸ್ತಿ. ಈ ದೇಶ ಉಜ್ವಲ ಪ್ರಗತಿ ಪಥದಲ್ಲಿ ಸಾಗಬೇಕು ಅಂದ್ರೆ ನಿಮಗೆ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಇರಬೇಕು.
ಯಾವ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಕಳಿಸಿರ್ತಾರೋ ಅದನ್ನ ನನಸು ಮಾಡೋದೇ ನಿಮ್ಮ ಕರ್ತವ್ಯ. ಆವಾಗಲೇ ನಿಮ್ಮ ಬದುಕು ಸಾರ್ಥಕ. ನೀವೇನು ಚಿಕ್ಕ ಮಕ್ಕಳಲ್ಲ, ನಾನು ಹೇಳಿದ್ದನ್ನೆಲ್ಲ ನೀವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಅನ್ಕೊಂಡಿದ್ದೀನಿ. ನಾವು ಲೆಟ್ಸ್ ಕಮ್ ಟು ದ ಸಬ್ಜೆಕ್ಟ್. ಕ್ಷಮಿಸಿ ಸರ್, ಸರ್ ನಿಮ್ಮನ್ನ ಏನು ಅನ್ಕೊಂಡ್ಬಿಟ್ಟಿದ್ದೆ? ಯಾಕೋ ಕಾಲಿಗೆ ಬಿಡ್ತಾ ಇದೆಯಾ? ಹೇಳ ಮೇಲೆ ಸರ್. ನಿಮ್ಮಂತ ಪ್ರೊಫೆಸರು ನಮ್ಮ ಕಾಲೇಜಿಗೆ ಬೇಕಾಗಿತ್ತು ಸರ್. ಈ ಕಾಲೇಜ್ ಅವರಿಗೆ ಕೊಬ್ಬ ಬಿಡಿಸಕ್ಕೆ ನಿಮ್ಮಂತವ್ರೆ ಫಿಟ್. ನೀವೇನು ಹೇಳಿ, ಗಂಡ್ಸು ಅಂದ್ರೆ ನೀವೇ. ಯಾಕೆ, ನೀನ್ ಗಂಡ್ಸಲ್ವಾ? ಯಾಕೆ ಸರ್ ಅನುಮಾನ? ಐ ಹ್ಯಾವ್ 6 ಚಿಲ್ಡ್ರನ್ಸ್. ಆರು ಮಕ್ಕಳು ತಂದೆ ಅಂತ್ಯ? ಜವಾಬ್ದಾರಿ ಇಲ್ಲದೆ ಬೆಳಗ್ಗೆ ಬೆಳಗ್ಗೆ ನಿದ್ದೆ ಮಾಡ್ತೀಯ ಸರ್? ಇದೇ ಮೊದಲು, ಇದೇ ಕೊನೆ. ನೀವು ಈ ಕಾಲೇಜ್ ನಲ್ಲಿ ಇರೋ ತನಕ ನಾನು ನಿದ್ದೆನೆ ಮಾಡಲ್ಲ ಸರ್. ನೋಡು ಮತ್ತೆ. ಸಾರಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್, ಬನ್ನಿ. ನೀವು ಕೈ ಎತ್ತಿದ್ರೆ ನಮಗೆ ಭಯವಾಗುವುದುಂಟು ಮಾರೆ. ಕನ್ಗ್ರಾಚುಲೇಷನ್ ರೀ ಸರ್, ನೀವು ಬಂದದ್ದು ನಮ್ಮ ಕಾಲೇಜ್ಗೆ ಕಳೆ ಬಂದಂಗ ಆತ್ರಿ. ನಿಮಗೆ ಬುದ್ಧಿಶಕ್ತಿ ಒಟ್ಟಿಗೆ ದೇಹಶಕ್ತಿಯೂ ಉಂಟು ಮಾರೇ. ಏನೇ ಹೇಳಿ, ನೀವು ಈ ಕಾಲೇಜಿಗೆ ಬಂದದ್ದು ನಮ್ಮ ಅದೃಷ್ಟ. ಮಂಜುನಾಥನ ಕೃಪೆ. ಯಾವುದು ಹೊಸ ಮಿಕಾನೇ ಕಾಣಿಸ್ತಿಲ್ವಲ್ಲ, ಹೌದಲ್ವಾ? ಬರ್ತಾ ಇದೆ ನೋಡ ಅಲ್ಲಿ ರೋಲ್ಡ್ ಗೋಲ್ಡ್. ನಮ್ಮ ಗುರು ಇದ್ದಿದ್ರೆ ಮಾಡ್ಬೋದಾಗಿತ್ತು ಕ್ಲೀನ್ ಬೋಲ್ಡ್. ನೆಕ್ಸ್ಟ್ ಏನು ಅಂತ ಗೊತ್ತಾ?
ಬಿಡಲ್ಲ. ಇವತ್ತಿನ ಪ್ರೋಗ್ರಾಮ್ ಏನ್ರ? ಒಂದು ಹೊಸ ಅಡ್ಮಿಷನ್ ಕೇಸ್ ಇದೆ ಗುರು. ಅಡ್ಮಿಟ್ ಮಾಡ್ಲ ಗುರು. ಓಕೆ ಡನ್. ಏನ್ ಮರಿ ನಿನ್ನ ಹೆಸರು? ಕೃಷ್ಣ. ಮುದ್ದಾಗಿದ್ದಾನೆ ನಂದಕುಮಾರ್. ಯಾವ್ರು ಮರಿ ನಿಂದು? ಏ ಯಾಕ್ರಿ ಮರಿ ಮರಿ ಅಂತೀರಾ? ನಾನೇನು ಮಗುನಾ? ಏಯ್ ಮಗು ಅನ್ಬೇಡ್ರ, ಮಗನೇ ಅನ್ರ. ಮಗನೇ ಹೊಸಬ್ರು ಈ ಕಾಲೇಜ್ ಮೆಟ್ಲು ಹತ್ತಬೇಕಾದ್ರೆ ಒಂದೊಂದು ಮೆಟ್ಲಿಗೂ ನಮ್ಮ ಗುರುಗಳಿಗೆ ಕಾಣಿಕೆ ಅರ್ಪಿಸ್ಬೇಕು. ನನ್ನ ಹಣ ಇಲ್ಲ ಬಿಡಿ, ನಾನು ಹೋಗ್ಬೇಕು. ಏಯ್ ನಾವೇನ್ ದುಡ್ಡು ಕೇಳಿದ್ರು ಅಲ್ಲ ಮರಿ, ನಾವು ಕೇಳಿದ್ದು ಬರೀ ಗುರು ಕಾಣಿಕೆ ಅಷ್ಟೇ. ಬಿಚ್ಚ ಮೇಲೆ ಹೇಳ್ತ ನೀನೇ ಬಿಚ್ಚಿಟ್ಟಿಯ? ಇಲ್ಲ ನಾನೇ ಬಿಚ್ಚಲ. ಹತ್ತಮ್ಮ ಮೆಟ್ಲು. ಒಂದ್ ಮೆಟ್ಲು ಹತ್ತಾಯ್ತಲ್ಲ, ಬಿಚ್ಚು ಬನ್ನಿನೋ. ಬನ್ನಿನ ಬಿಚ್ಚಬೇಕು? ನಾವಾಗ್ಲೇನೆ ಹೇಳಿಲ್ವಾ ಒಂದೊಂದು ಮೆಟ್ಲಿಗೂ ಗುರು ಕಾಣಿಕೆ ಕೊಡ್ಬೇಕು ಅಂತ? ಮತ್ತೆ ಬಿಚ್ಚ ಬನ್ನಿನ. ಬಿಚ್ಚಿಲ್ಲ ನಾವೇ ಬಿಚ್ಚಬೇಕು. ನಾನು ಬಿಚ್ಚಬಿಡ್ತೀನಿ. ಮತ್ತೆ ಬಿಚ್ಚು. ಹೊಸ ಹುಡುಗರು ಕಾಲೇಜಿಗೆ ಬರೋ ಹಾಗೆ ಇಲ್ಲ, ಹ್ಯಾಗ ಮಾಡಕ್ ಶುರು ಮಾಡ್ಕೊಂಡ್ಬಿಡ್ತಾವ್. ಈ ಮಂದಿ ಏನಾದರೂ ಮಾಡಿಕೊಳ್ಳಲಿ, ಇವರ ಸಹವಾಸ ನಮಗೇಕೆ ಮಾರಾರೆ? ಸುಮ್ಮನೆ ಬಂಡೆ ಬಿಸಿ ಅಲ್ಲ ರೀ, ಕಣ್ಣು ಮುಂದಿನ ಯಾಗಿ ನಡೀತಾ ಇರಬೇಕಾದ್ರೆ ಕಂಡು ಕಂಡು ಅದು ಹ್ಯಾಂಗ್ರಿ ಸುಮ್ಮನೆ ಇರ್ತೀರಿ? ನೀವು ಅವರಿಗೆ ಬುದ್ಧಿ ಹೇಳಲು ಅಲ್ಲಿಗೆ ಹೋದರೆ ಆ ಲಂಕೇಶ ನಿಮಗೂ ಪ್ಯಾಂಟ್ ಬಿಚ್ಚಿಸುವುದುಂಟು. ಕೊತ್ತುಂಟಾ?